ನಮಸ್ಕಾರ. ಸ್ಪಂದನ ಸುದ್ದಿವಾಹಿನಿಯ ವಿಶೇಷ ಕಾರ್ಯಕ್ರಮ ಪಬ್ಲಿಕ್ ಮೇಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಜಯಶೇಖರ್ ಮಡಪಾಡಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮರಳುಗಾರಿಕೆಯ ಬಗ್ಗೆ, ಕರಾವಳಿಯ ಮರಳುಗಾರಿಕೆಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕೆ ಸಾಮಾಜಿಕ ಕಾರ್ಯಕರ್ತರಾದಂತಹ ಶರಶ್ಚಂದ್ರ ಹೆಗಡೆ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತಾಡೋಣ. ನಮಸ್ಕಾರ ಶರಶ್ಚಂದ್ರ ಹೆಗಡೆ ಅವರೇ. ಈಗ ನಾವು ಇವತ್ತು ವಿಶೇಷ ಕಾರ್ಯಕ್ರಮದಲ್ಲಿ ಮರಳುಗಾರಿಕೆಯ ಬಗ್ಗೆ ಮಾತಾಡ್ತಾ ಇದ್ದೇವೆ. ಅದಕ್ಕಿಂತ ಮೊದಲು ಒಂದು ಮಾಬುಕಳದ ಒಂದು ಅಲ್ಲಿಯ ಈ ಹಿಂದಿನ ಪರಿಸ್ಥಿತಿಯನ್ನು ಒಂದ್ಸಲ ನೋಡ್ಕೊಂಡು ಬರೋಣ. ಸರಿ, ಒಳ್ಳೆ ಇನ್ನೊಂದು ಒಳ್ಳೆ ಆಗ್ತಿತ್ತು. ಈಚ ಬದಿ ಬ್ರಿಡ್ಜ್ ಬಿಟ್ಟಿದ್ರೆ ಗಾಡಿ ಮೇಲೆ ಓಡಾಡೋದು. ನೋಡಿ, 10-20 ಫೀಟ್ ರಾಡ್ ಹುಗ್ದಿದ್ದ ದೋಣಿ ಕಟ್ಟಲಿಕ್ಕೆ. ನೋಡಿ, ಅವ ಸ್ಟ್ಯಾಂಡ್ ಮೇಲೆ ನಿಂತಿದ್ದಾನೆ, ಸ್ಟ್ಯಾಂಡ್ ಮೇಲೆ ಇಲ್ಲಿ ನಿಂತಿದ್ದ ನೋಡಿ. ಮುಳ್ಕ ನೋಡಿ, ಮುಳ್ಕ ನೋಡಿ, ನೋಡಿ ಅಲ್ಲಡಿ ನೋಡಿ. ಸ್ಟ್ಯಾಂಡ್ ಎಷ್ಟಿದೆ ಗೊತ್ತ? ಅಲ್ಲಿ ಸ್ಟ್ಯಾಂಡ್ 10 ಫೀಟ್ ಸ್ಟ್ಯಾಂಡ್ ಇದೆ ಅಲ್ಲಿ ನೋಡಿ. ಅಲ್ಲಿ ಮುಳ್ಕ ಅವ್ರು ನಿಂತಿರೋದು ನೋಡ್ರಿ, ನೀರೇ ಇಲ್ದಿರೋ ತರ ಇದೆಲ್ಲ. ಹಂದಾಡಿಯ ಹಂದಾಡಿ ಪಂಚಾಯತ್ನ ಕುಮ್ಮರಕೋಡು ಗ್ರಾಮದ ತಲೆ ಅದು. ಅಲ್ಲಿ ತೆಗಿತದೆ ಸರ್ವೆ ನಂಬರ್ 101. ಇಲ್ಲಿ NITKಯಲ್ಲಿ ಕೂತ್ಕೊಂಡು ಸೆಟ್ಲೈಟ್ ಮೂಲಕ ಇಂಥ ಪ್ರದೇಶ ಅಂತ ಗುರುತು ಮಾಡಿದ್ದಾರೆ ಅವರು ಸೆಟ್ಲೈಟ್ನಲ್ಲಿ. NITKಯಲ್ಲಿ ಕೂತ್ಕೊಂಡ್ಬಿಟ್ಟು ಅಧಿಕಾರಿಯೊಬ್ಬರು ಅವ್ರಿಗೆ ಯಾವ ವ್ಯಾಪ್ತಿ ಬರ್ತದೆ? ಇಲ್ಲಿ ಹರಡಿದ್ರೆ ಇಲ್ಲಿ ತೆಗೆದ್ರೆ, ಸರ್ವೆ ನಂಬರ್ 101ರಲ್ಲಿ ತೆಗೆದ್ರೆ ಅರೆ ಕಲ್ಲು ಬರ್ತದೆ. ಇಲ್ಲಿ ಅರೆ ಕಲ್ಲು ಉಂಟು ಒಳಗಡೆ ನೋಡಿ, ನೋಡಿ ಕಲ್ಲು ಕಲ್ಲು ಇಲ್ಲಿ ಕಲ್ಲನ್ನು ಹರಡ್ಲಿಕ್ಕೆ ಆಗ್ತದೆ. ದಿಬ್ಬ ಉಂಟು ಇಲ್ಲಿ ಒಂದು ಎಷ್ಟಿದೆ, 20 ಫೀಟ್ ಜ 15 ಫೀಟ್ ಜ 20 ಫೀಟ್ ಜಲ್ಲಿನಲ್ಲಿ 3/4 ಜಲ್ ನೀರು ಉಂಟು ಇಲ್ಲಿ. ಇಲ್ಲಿ ತೆಗಿಲಿಕ್ಕೆ ಆಗ್ತದ? ಅವರು ಖುಷಿ ಬಂದಲ್ಲಿ ತೆಗಿತಿರ್ತಾರೆ. ಹೊಯ್ಗೆ ಯಾರ ತೋಟ ಹೋದ್ರೂ ಒಡ್ಡಿಲ್ಲ, ಯಾರ ಮನೆ ಹೋದ್ರೂ ಒಡ್ಡಿಲ್ಲ. ಅವರಿಗೆ ಹಣ ಆಗ್ಬೇಕು. ಯಾರಿಗೆ? ಹೊಯ್ಗೆ ಮಾಡುವವರಿಗೆ ಹಣ ಆಗ್ಬೇಕು. ಬದಿಯಲ್ಲಿ ಕೃಷಿ ಭೂಮಿ ಒಣಗಿದೆ ಇವತ್ತು, ಯಾಕಂದ್ರೆ ನೀರಿನ ಇದೇ ಇಲ್ಲ ಅಲ್ಲಿ. ಯಾಕಂದ್ರೆ ಘಾತ ಆಗಿದೆ. ಮೊದಲು ಮೇಲೆ ನಿಲ್ತಿತ್ತು ನೀರು, ಇವಾಗ 20 ಫೀಟ್ ಆಳ ಆದ್ರಿಂದ ನೀರು ತಗ್ಗಿ ಹೋಗಿದೆ. ಹೊಯ್ಗೆ ಮಾಡಿ ಮಾಡ್ಬೇಕು. ಇರಲಿ, ನಮ್ಮ ಊರಿಗೆ ಬೇಕಾದಷ್ಟು ತೆಗಿಲಿ, ನಮ್ಮ ಕನ್ಸ್ಟ್ರಕ್ಷನ್ ಏನ್ ಬೇಕು ಅದನ್ನ ತೆಗಿಲಿ ನಮ್ಮ ವ್ಯಾಪ್ತಿಗೆ, ಜಿಲ್ಲಾ ವ್ಯಾಪ್ತಿಯಲ್ಲಿ. ಆ ಜಿಲ್ಲೆಯಿಂದ ಹೊರ ಜಿಲ್ಲೆಗೆ ಹೋಗುದ್ರಿಂದ ಬೇಕಾದಷ್ಟು ತೆಗೆದ್ರೆ ಯಾಕೆ ದುಡ್ಡು ಆಗ್ತದೆ ಅಂತ ಅವರಿಗೆ. ಕಟ್ಲೆ ಉಪ್ಪು ನೀರಿನ ಹೊಯ್ಗೆನ ಮಣಿಪಾಲಕ್ಕೆ ತಕೊಂಡು ಹೋಗಿ ಹಾಕಿದ್ದಾರೆ ಇಲ್ಲಿಂದ, ಇಲ್ಲಿ ಮಾಬುಕಳ ಮತ್ತೆ ಇಲ್ಲಿ ಇಂದ. ಎಷ್ಟು ಲಕ್ಷ ಕಟ್ಲೆ ಲೋಡ್ ಅದು ಎಲ್ಲಿಗೆ ಹೋಯ್ತಂತ ಗೊತ್ತಿಲ್ಲ. ಆ ಮಣಿಪಾಲದಲ್ಲಿ ಎಷ್ಟು ಕನ್ಸ್ಟ್ರಕ್ಷನ್ ನಡೆದಿರ್ಬೋದು ಉಪ್ಪು ನೀರಿನ ಹೊಯ್ಗೆಯಲ್ಲಿ. ಹಾಗಾದ್ರೆ ಇಂಜಿನಿಯರ್ಗಳಿಗೆಲ್ಲ ಗೊತ್ತಾಗೋದಿಲ್ಲ ಅಲ್ಲೆಲ್ಲ ಮಣಿಪಾಲ. ನಾವು ಈಗ ಅಧಿಕಾರಿಗಳಿಗೆ, DC ಅವರಿಗೆ, SP ಅವರಿಗೆ, ಗಣಿ ಇಲಾಖೆಯವರಿಗೆ, ಸ್ಟೇಷನ್ ಅವರಿಗೂ ಸಹ ಇಲ್ಲಿಗಲ್ಲಿ ನಡೀತಾ ಇದ್ರೂ ಸಹ ನಾವು ಅವರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರೂ ಸಹ ಇವಾಗಲೂ ಸಹ ಇಲ್ಲಿಗಲ್ಲಿ ನಡೀತಾ ಉಂಟು. ಹೆಂಗಸರ ಮೇಲೆ ದೌರ್ಜನ್ಯ, ಮಕ್ಕಳ ಮೇಲೆ ದೌರ್ಜನ್ಯ, ಇದು ಹಿರಿಯ ನಾಗರಿಕರಿಗೆ ರಸ್ತೆ ಇಕ್ಕಟ್ಟಾದ ಕಾರಣ ನಮಗೆ ಹಿರಿಯ ನಾಗರಿಕರಿಗೂ ಸಹ ನಡೀಲಿಕ್ಕೆ ಅವಕಾಶ ಇಲ್ಲ ಸರಿಯಾಗಿ. ಹೇಳಿ ನಮಗೆ ಸರಿ ಮಾಡ್ತೇವೆ. ವಿಶೇಷ ತಹಸೀಲ್ದಾರರು ಬಂದು ನಾವು ಇದರಲ್ಲಿ ನಾವು ಕ್ರಮ ತಗೊಳ್ತೇವೆ ಅಂತೇಳಿ, ಮರಳಿನ ಇದರಲ್ಲಿ ಕ್ರಮ ತಗೊಳ್ತೇವೆ ಅಂತೇಳಿ ನಮಗೆ ಆಶ್ವಾಸನೆ ನೀಡಿದ್ರು ಸಹ ನಮಗೆ ಇನ್ನೂ ತನಕ. ಸೈಮನ್ ಪೀಟರ್ ಕುಟಾಡು, ಬಾಂಬೆಯಿಂದ ಬಂದವನು. ನಾನು ಲಯನ್ಸ್ ಕ್ಲಬ್ ಬಾಂಬೆ ಲೇಕ್ ಸೈಡಿನ ಮಾಜಿ ಅಧ್ಯಕ್ಷ. ಇಲ್ಲಿ ಸೀತಾ ನದಿಯಲ್ಲಿ ಮಾಬುಗಳ ಬ್ರಿಡ್ಜಿನ ಹತ್ತಿರ ನೂರಾರು ಜನರು ಹೊಯ್ಗೆ ತೆಗೀತಾ ಇದ್ದಾರೆ. ಕಡಿಮೆ ಅಂದರೂ 500 ಜನರು ಕೆಲಸದಾರರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅವರ ಸ್ವಚ್ಛತೆಗೋಸ್ಕರ ಅಥವಾ ನಾಳೆ ಈಗ ಊರಿನ ಸ್ವಚ್ಛತೆಗೋಸ್ಕರ ಆದರೂ ಇಲ್ಲಿ ಒಂದೇ ಒಂದು ಟಾಯ್ಲೆಟ್ ಅಂದರೆ ಕನ್ನಡದಲ್ಲಿ ಕಟ್ಟಲಿಲ್ಲ.
ನಾನು ಮೊದಲು ಕೂಡ ಇಲ್ಲಿ ಪಂಚಾಯತ್ ಬೋರ್ಡ್ನವರಿಗೂ ಪೊಲೀಸ್ನವರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಆ ಟೈಮಲ್ಲಿ ಅವರು ಹೇಳಿದರು ಒಂದು 15 ದಿವಸ ಶೌಚಾಲಯ ಕಟ್ಟಿ. ಈಗ ಶರತ್ಚಂದ್ರ ಹೆಗಡೆ ಅವರೇ, ನಾವು ಈಗ ನೋಡಿದ್ರಿ ಮಾಬುಕಳದಲ್ಲಿ ಏನೇನು ಆಗ್ತಾ ಇದೆ, ಈ ಹಿಂದೆ ಏನು ಎಷ್ಟು ಕಷ್ಟ ಆಗಿದೆ, ಎಷ್ಟು ಹೊಳೆಯ ನೀರು ಈ ಮರಳುಗಾರಿಕೆಯಿಂದಾಗಿ ಕಡಲ ಕೊರತಕ್ಕೆ ಒಳಗಾಗಿ ಸುಮಾರು ಕುಟುಂಬಗಳಿಗೆ ತೊಂದರೆ ಆಗ್ತಾ ಇದೆ. ಆದರೆ ಇದೊಂಥರ ಅಕ್ರಮವಾದ ಒಂದು ಮರಳುಗಾರಿಕೆ ನಡೀತಾ ಇದೆ, ಯಾವುದು ಕೂಡ ಅನುಮತಿ ಇಲ್ಲದೆ ನಡೀತಿರುವಂತಹ ಮರಳುಗಾರಿಕೆ ಆಗಿತ್ತು. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಎರಡು ಮರಳುಗಾರಿಕೆ, ಒಂದು CRZ ಮರಳುಗಾರಿಕೆ, ಇನ್ನೊಂದು ಸಿಹಿ ನೀರಿನ ಮರಳುಗಾರಿಕೆ ಅಂತ. ಶರತ್ಚಂದ್ರ, ಒಂದು ನಿಮಿಷ, ಕೋಡಿಯಿಂದ ಪ್ರಕಾಶ್ ಅವರು ನಮ್ಮ ಜೊತೆ ಮಾತಾಡಲಿಕ್ಕೆ ಫೋನಲ್ಲಿ ಲೈನಲ್ಲಿ ಇದ್ದಾರೆ, ದಯವಿಟ್ಟು ಹೇಳಿ. ಹಲೋ ಹಲೋ, ತಾಂತ್ರಿಕ ದೋಷ ಇರಬೇಕು. ಹೇಳಿ ಹೇಳಿ. ಸಿಹಿ ನೀರಿನ ಮರಳುಗಾರಿಕೆ ಮತ್ತು CRZ ವ್ಯಾಪ್ತಿಯ ಮರಳುಗಾರಿಕೆ, ಉಪ್ಪು ನೀರಿನ ಮರಳುಗಾರಿಕೆ. ಈ ಉಪ್ಪು ನೀರಿನ CRZ ಮರಳು ತೆಗೆಯಲು ಯಾವುದೇ ರೀತಿಯ ಅನುಮತಿಗಳು ನೀಡಲು ಸಾಧ್ಯವಿಲ್ಲ. ಕೇಂದ್ರ ಸರ್ಕಾರ 2015 ಒಂದು ಗಜೆಟ್ ಪಬ್ಲಿಕೇಶನ್ ಮಾಡಿದೆ, ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ತೆಗೆದುಕೊಂಡು ಅದಕ್ಕೆ ಸರ್ಟನ್ ಪ್ಯಾರಾಮೀಟರ್ ಕೊಟ್ಟಿದ್ದೇವೆ, GPRS ಎಲ್ಲ, ಮರಳು ತೆಗೆಯುವಂಥ ಸ್ಥಳ. ಒಂದು ನಿಮಿಷ. ಹಲೋ, ಯಾರು ಮಾತಾಡ್ತಿರೋದು ಸರ್? ಹೇಳಿ ಹೇಳಿ ಪ್ರಕಾಶ್ ಅವರೇ. ಈಗ ಮರಳುಗಾರಿಕೆ ಎಲ್ಲ ಬಿಟ್ಟಿದೆ ಅಂತ ಕಾಣಿಸುತ್ತೆ. ಮತ್ತೆ ಸರ್ಕಾರದವರು ಹೇಳ್ತಾ ಇದ್ದಾರೆ. ಅಲ್ಲ, ಈಗ ಪ್ರಕಾಶ್ ಅವರೇ, ಈಗ ನಿಮ್ಮಲ್ಲಿ ಕೋಡಿಯಲ್ಲಿ ಕೂಡ ಈ ಹಿಂದೆ ಮರಳುಗಾರಿಕೆ ಅತಿ ಹೆಚ್ಚಿನ ಇದರಲ್ಲಿ ಅಕ್ರಮವಾಗಿ ನಡೀತಾ ಇತ್ತು. ಕುಂದಾಪುರದಲ್ಲಿ ಹಲವು ಕಡೆಯಲ್ಲಿ ಸ್ಯಾಂಡ್ ಬಾರ್ ಇದ್ದ ಜಾಗವನ್ನು ಬಿಟ್ಟುಕೊಂಡು ಕೂಡ ನೀವು ಮರಳುಗಾರಿಕೆ ಮಾಡ್ತಾ ಇದ್ದವರನ್ನ ಬಗ್ಗೆ ನೀವು ಪ್ರತಿಭಟನೆ ಮಾಡಿ ಅವರೇ ಅಲ್ವಾ ಪ್ರಕಾಶ್ ತಾವು? ಈಗ ಮತ್ತೆ ಪುನಃ ಅನುಮತಿ ಕೊಡ್ತಾರೆ CRZ ಅನ್ನುವಂತ ಒಂದು ಎಲ್ಲ ಸುದ್ದಿ ಹಬ್ತಾ ಇದೆ, ಇದ್ರ ಬಗ್ಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಪ್ರಕಾಶ್? ಪೇಪರ್ ಅಲ್ಲಿ ಓದಿದ್ದ ಅಂತ ನೆನಪು ನನಗೆ. ಆದ್ರೆ ಈಗ ಮರಳು ಎಲ್ಲಿ ಸಿಕ್ಕುದಿಲ್ಲ ಅಂತ, ಸಮುದ್ರ ಸೈಡ್ ಅಲ್ಲಿ ಅಂದ್ರೆ ಬೀಚ್ ಸೈಡ್ ಅಲ್ಲಿ ಕೋಡಿಯಲ್ಲಿ ಅಲ್ಲ, ಯಾರಂತ ಗೊತ್ತಾಗುದಿಲ್ಲ. ಚೀಲದಲ್ಲಿ ತುಂಬಿಸಿಟ್ಕೊಂಡು ಒಂದು 40-50 ಚೀಲ ತುಂಬಿಸಿಟ್ಕೊಂಡೆಲ್ಲ ಸಾಗಿಸ್ತಾ ಇದ್ದಾರೆ. ಸೊ ಪ್ರಕಾಶ್ ನೋಡಿ, ಈಗಾಗಲೇ ಎಲ್ಲ ಮಾಧ್ಯಮಗಳಲ್ಲೂ ಬರ್ತಾ ಇದೆ ಮರಳುಗಾರಿಕೆ ಸ್ಥಗಿತಗೊಂಡಿದ್ದರಿಂದ ಸ್ಥಳೀಯವಾಗಿ ಮರಳಿನ ಅಭಾವ ಕಾಡ್ತಾ ಇದೆ ಅಂತೇಳಿ. ಆ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಯವರು ಮರಳುಗಾರಿಕೆಗೆ CRZ ಮರಳುಗಾರಿಕೆಗೆ ಅನುಮತಿ ನೀಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಏನು ಆಗ್ಬೋದು, ಏನು ಆಗಬೇಕು ಅಂತ ನಿಮ್ಗೆ ಅನಿಸ್ತದೆ ಹೇಳಿ ಪ್ರಕಾಶ್. ಅಂದ್ರೆ ಪರಿಸರಕ್ಕೆ ಹಾನಿ ಆಗ್ತದೆ, ಪರಿಸರದಲ್ಲಿ ಇನ್ನು ದಂಗೆ ಹೇಳ್ತಾರೆ ಅಷ್ಟೇ. ಮರಳು ಮನೆ ಕಟ್ಟಲಿಕ್ಕೆ ಬರ್ತಿಲ್ಲ, CRZ ಮರಳು ತೆಗಿನಿ ಅಂತ ಹೇಳ್ತಾರೆ. ಮೀನುಗಾರಿಕೆ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ, ಆದ್ರೂ ಮರಳುಗಾರಿಕೆಗೆ ನಾವು ಬಿಡ್ತೇವೆ CRZ ಅಂತ ಎಲ್ಲ ದೊಂದು ನೀತಿ ಅನುಸರಿಸ್ತಾ ಇದ್ದಾರೆ. ಸರ್ಕಾರದ ನೀತಿ ಎಲ್ಲ ತಿಳಿಸಿಲ್ಲ. ಸೊ ಈಗ ಮುಂದೆ ಅಕಸ್ಮಾತ್ ಈಗ CRZ ಅಲ್ಲಿ ಅನುಮತಿ ಸಿಕ್ಕಿದ್ರೆ ತಾವು ಏನ್ ಮಾಡ್ಬೇಕು ಅಂತ ಇದ್ದೀರಾ ಪ್ರಕಾಶ್? ಮೊದಲಿನ ರೀತಿಯಲ್ಲಿ ಕೋಡಿಯಲ್ಲಿ CRZ ಅಲ್ಲಿ ಅವರು ಅನುಮತಿ ಕೊಟ್ರೆ ಅದೇ ಮೊದಲು ಪ್ರತಿಭಟನೆ ನ್ಯಾಯಬದ್ಧವಾಗಿ ಪ್ರತಿಭಟನೆ ಇಳಿತಾರೆ ನಾಗರಿಕರು. ನೋಡೋಣ ಈ ಬಗ್ಗೆ ಶರತ್ಚಂದ್ರ ಹೆಗಡೆ ಅವರು ಏನ್ ಹೇಳ್ತೀರಾ? ನೋಡಿ, ನಮ್ಮಲ್ಲಿ ಈಗ CRZ ವ್ಯಾಪ್ತಿಯಲ್ಲಿ ನದಿಯ ಇಕ್ಕಡೆಯಲ್ಲೂ ಜನವಸತಿ ಇರುವುದರಿಂದ ಎಲ್ಲ ಕಡೆ ಮನೆ ಅವರ ಒಂದು ವಸತಿ ತೋಟ ಎಲ್ಲ ಇರುವುದರಿಂದ ಈ ಥರ ಮರಳುಗಾರಿಕೆ ಮಾಡೋದ್ರಿಂದ ಅವ್ರಿಗೆ ತೊಂದರೆ ಆಗ್ತದೆ. ಈ ಮರಳುಗಾರಿಕೆ ಇವತ್ತು ಮಾಫಿಯಾ ಕೈಯಲ್ಲಿದೆ. ಇವರು ಹೇಳುವಾಗ ನಮ್ಮ ಕುಲಕಸುಬು ಮರಳುಗಾರಿಕೆಯವರಿಗೆ ಮಾತ್ರ ಅಂತ ಹೇಳ್ತಾರೆ. ಸಾಂಪ್ರದಾಯಿಕ ಮರಳುಗಾರಿಕೆ. ಇವತ್ತು ಇಲ್ಲಿ ಮರಳುಗಾರಿಕೆ ಮಾಡುವ ಕಾರ್ಮಿಕರು ಉತ್ತರ ಭಾರತದಿಂದ ಬಂದಂಥ ಕಾರ್ಮಿಕರು. ಅವರು ಬರ್ತಾರೆ, 100-100 ಜನ ಬರ್ತಾರೆ. ಅವರೊಂದು ಶೌಚತೆ ಕಾಪಾಡುವುದಿಲ್ಲ. ಆಮೇಲೆ ಆ್ಯಕ್ಚುಲಿ ಅಲ್ಲಿ ವಾಸಿಸುವ ಜನರಿಗೆ. ಹಲೋ ಹಲೋ, ಹೇಳಿ ಹೇಳಿ ಪ್ರಕಾಶ್. ಹಲೋ, ಈಗ ಮರಳುಗಾರಿಕೆ ಅಂತ ಅಲ್ಲಿ ಮೊದಲಿಂದ ಮಾಡ್ಕೊಂಡಿದ್ದಾರಂತ ಹೇಳ್ತಾರೆ, ಅದು ಬರೀ ಸುಳ್ಳದು. ಅದು ಎಲ್ಲ ಔಟ್ ಸೈಡ್ ಇಂದ, ನಮ್ಮ ಕರ್ನಾಟಕ ಬಿಟ್ಟು ಔಟ್ ಸೈಡ್ ಇಂದ ಎಲ್ಲ ಲೇಬರ್ ಅದು ಹಾಕೊಂಡು ಅವ್ರು ಮಾಡ್ತಾರೆ. ಇಲ್ಲಿ ಅವ್ರ ಲೇಬರ್ ಬೆಳಿಗ್ಗೆ 7-6 ಮೊದ್ಲು ಎದ್ದು ಮಾಡುದಿಲ್ಲ ಕೆಲಸ ಯಾರು. ಹೌದು ಹೌದು, ಅದೇ ತರ ಜಾರ್ಖಂಡ್ ಆ ಕಡೆ ಎಲ್ಲ ಉತ್ತರ ಪ್ರದೇಶ ಅಲ್ಲಿಂದ ಎಲ್ಲ ಲೇಬರ್ ಅದು. ಅದು ಅವ್ರು ಎಲ್ಲಿಂದ ಬರ್ತಾರೆ ಏನಂತ ಗೊತ್ತಿಲ್ಲ. ಬೆಳಿಗ್ಗೆ 3 ಎದ್ದು ಸಮುದ್ರಕ್ಕೆ ಹೋಗ್ತಾರೆ. ಇವರು 7 ನಂತರ ನಾವು ಕೊಟ್ಟಿದ್ದೇವೆ ಅಂತ ಇವರು ಹೇಳುದು, ಜಿಯೋಲಜಿಕಲ್ ಸರ್ವೆ ಅವರು. ಪ್ರಕಾಶ್, ಹಾಗೆ ಮಾಡ್ಲಿಕ್ಕೆ ಅವಕಾಶ ಇದೆಯಾ ನಿಮ್ಮ ಕಾನೂನಿನ ಅಡಿಯಲ್ಲಿ ಇದೆಯಾ?
ಕಾನೂನು ಅಡಿಯಲ್ಲಿ ಅಂದ್ರೆ ನಾವಿನ ಕಾನೂನು ಪುಸ್ತಕ ಓಡ್ಬೇಕು, ಸರ್ಕಾರ ಒಂದು ಹೇಳುತ್ತೆ, ಏಳು ಗಂಟೆಗೆ ನಾವು ಲೈಸೆನ್ಸ್ ಕೊಟ್ಟಿದ್ದಂತ ಹೇಳ್ತಾರೆ, ಅವರಿಗೆ ವಿಡಿಯೋ ಬೇಕಂತ ಹೇಳ್ತಾರೆ, ಲೊಕೇಶನ್ ಇಸ್ಲಿ ಅಂತ ನಮ್ಗೆ ತೋರಿಸಿ ಕೊಡಿ ಅಂತ ಹೇಳ್ತಾರೆ, ಅವ್ರು ಯಾರು ಬರುದಿಲ್ಲ, ಪ್ರತಿಭಟನೆ ಮಾಡಿ ಮಾಡಿ ನಂತರ ಬಂದಿದ್ದಾರೆ ಅವರು ಲೊಕೇಶನ್ಗೆ, ಮರಳುಗಾರಿಕೆಗೆ ಎಲ್ಲೋ ಲೊಕೇಶನ್ ಕೊಡುದು, ಅವ್ರಿಗೆ ಎಲ್ಲ ತೆಗೆಯುವುದು. ಅಲ್ಲ, ಇದಕ್ಕೆ ಇದಕ್ಕೆ ಏನ್ ಮಾಡಬಹುದು ಅಂತ ನಿಮಗೆ ಅನಿಸುತ್ತೆ ಪ್ರಕಾಶ್? ಏನ್ ಮಾಡಿ ಈಗ ನೋಡಿ, ಸ್ಯಾಂಡ್ ಬಾರ್ ಅಂತ ಒಂದು ಪ್ರದೇಶ ನಿಗದಿ ಮಾಡಿದ್ದಾರೆ ಇಲಾಖೆಯವರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ಮತ್ತೆ ಸ್ಥಳೀಯ ಕಂದಾಯ ಅಧಿಕಾರಿಗಳು ಸೇರಿಕೊಂಡು ಸ್ಯಾಂಡ್ ಬಾರ್ ಅಂತ ಮಾಡಿದ್ದಾರೆ. ಕುಂದಾಪುರದಲ್ಲಿ 30 ಎಕರೆ ಜಾಗವನ್ನು ಅದಕ್ಕೆ ಮೀಸಲಿಟ್ಟಿದ್ದಾರೆ, ಅಲ್ಲಿ ಯಾರು ಕೂಡ ಸ್ಯಾಂಡ್ ತೆಗಿತಾ ಇಲ್ಲ, ಮರಳುಗಾರಿಕೆ ಮಾಡ್ತಾ ಇಲ್ಲ, ಆ ಅನುಮತಿಯನ್ನು ಇಟ್ಟುಕೊಂಡು ಬೇರೆ ಕಡೆ ಮಾಡ್ತಾ ಇದ್ರು ಈ ಹಿಂದೆ, ಈಗ ಸ್ಥಗಿತ ಆಗಿದೆ. ಸೊ ಮುಂದೆ ಮತ್ತೆ ಪುನಃ ಮರಳುಗಾರಿಕೆಗೆ ಅವಕಾಶ ಸಿಕ್ಕಿದ್ರೆ, ಒಂದು ಕಡೆಯಿಂದ ಈಗ ಕೂಗು ಕೇಳ್ತಾ ಇದೆ ಸ್ಥಳೀಯವಾಗಿ ನಮಗೆ ಮರಳು ಸಿಗ್ತಾ ಇಲ್ಲ ಅನ್ನೋ ಕೂಗು ಕೇಳ್ತಾ ಇದೆ, ಈ ಹಿನ್ನೆಲೆಯಲ್ಲಿ ಅವರು ಅನುಮತಿ ತಕೊಂಡು ಮಾಡಿದರೆ ಏನಾದರೂ ಸ್ಥಳೀಯವಾಗಿ ಮರಳುಗಾರಿಕೆಯ ಕೊರತೆಯನ್ನು ನೀಗಿಸಲಿಕ್ಕೆ ಸಾಧ್ಯ ಇದೆ ಅಂತ ಅನ್ಸುತ್ತಾ, ಅಥವಾ ಮತ್ತೆ ಮೊದಲಿನ ಹಾಗೆ ಆಗಬಹುದು ಅಂತ ಅನ್ಸುತ್ತಾ ಪ್ರಕಾಶ್? ಏನು ಗೊತ್ತಾ, ಇದು ಮಾಫಿಯಾ ಎಂಬುದು ಏನಿದೆ ಗೊತ್ತಾ, ಅದು ಲೈಸೆನ್ಸ್ ಕೊಟ್ಟವರೇ ತೆಗೆದ್ರೆ ಏನು ಪರವಾಗಿಲ್ಲ, ಅದು ಒಂದು ಒಬ್ಬರಿಗೆ ಕೊಟ್ಟ ನಂತರ ಅದು ಚೈನ್ ಸಿಸ್ಟಮ್ ಅಲ್ಲಿ ಇರ್ತದೆ, ಆ ಏರಿಯಾನೇ ಗಬ್ಬೆದ್ದು ಹೋಗುತ್ತೆ. ಕೋಡಿಯಲ್ಲಿ ಎಷ್ಟು ವರ್ಷದ ಹಿಂದಿನ ಪರವಾನಗಿ ಇದೆ ಕೋಡಿಯಲ್ಲಿ ಮರಳುಗಾರಿಕೆ ಮಾಡ್ಲಿಕ್ಕೆ? ಇಲ್ಲ ಇಲ್ಲ, ಕೋಡಿಯಲ್ಲಿ ಇಷ್ಟರವರೆಗೆ ಕೊಟ್ಟಿದ್ದಿಲ್ಲ, ಲಾಸ್ಟ್ ಟೈಮ್ ಅಲ್ಲಿ ಎಲ್ಲಿ ಕೊಟ್ಟದ್ದು ಕಾನೂನು ಬಾಹಿರ ತಿಳಿದು ಪ್ರತಿಭಟನೆ ನಿಂತೋಗಿದೆ. ಈಗ ಅಂತೂ ಕೋಡಿ ಪರಿಸರದಲ್ಲಿ ಆಗಲಿಕ್ಕಿಲ್ಲ ಅಂತ ತೋರುತ್ತೆ, ಯಾಕಂದ್ರೆ ಸೂಕ್ಷ್ಮ ಪ್ರದೇಶ ಬಾಗಿಲಿದೆ, ಮೀನುಗಾರಿಕೆ ತೊಂದರೆ ಆಗುತ್ತದೆ, ತೊಂದರೆ ಆಗ್ತದೆ ಮೀನುಗಾರಿಕೆ ಅರಿವಿನಿಂದ ಒಳ ಪ್ರವೇಶಕ್ಕೆ ಒಳ ದೋಣಿಗಳು ಸಣ್ಣ ಪುಟ್ಟ ಮೀನುಗಾರಿಕೆ ಮಾಡುವವರಿಗೂ ತೊಂದರೆ ಅದು. ನೋಡೋಣ ಈ ಬಗ್ಗೆ, ಈ ಬಗ್ಗೆ ನಮ್ಮ ಜೊತೆ ಸಂಪನ್ಮೂಲ ವ್ಯಕ್ತಿಯೊಬ್ಬರು ಇದ್ದಾರೆ, ಶರತ್ ಚಂದ್ರ ಹೆಗಡೆ ಅಂತೇಳಿ, ನಮ್ಮ ಸಾಮಾಜಿಕ ಕಾರ್ಯಕರ್ತರವರು. ಸಾಮಾಜಿಕವಾಗಿ ಸಾಕಷ್ಟು ಸಮಸ್ಯೆಗಳಿಗೆ ಅವರು ವೈಯಕ್ತಿಕವಾಗಿ ಹೋರಾಟ ಮಾಡ್ತಿರೋರು, ಅವ್ರು ಏನು ಹೇಳ್ತಾರೆ ಕೇಳೋಣ. ಹೆಗಡೆ ಅವರು ಹೇಳಿ. ನೋಡಿ, ಸಿ ಆರ್ ದಡ್ ವ್ಯಾಪ್ತಿಯಲ್ಲಿ ಹೊಯ್ಗೆ ಮರಳುಗಾರಿಕೆಗಂತ ಇವರು ಪರ್ಮಿಷನ್ ತಗೊಂಡಿಲ್ಲ, ಅಲ್ಲಿ ತುಂಬಿರುವ ಹೂಳು ತೆರವುಗೊಳಿಸ್ಲಿಕ್ಕಂತ ದಿಬ್ಬ ಕ್ರಿಯೇಟ್ ಆಗಿದ್ದನ್ನು ತೆಗಿಲಿಕ್ಕಂತ NITK ಇವರು ಪರ್ಮಿಷನ್ ತಗೊಂಡಿರ್ತಾರೆ, ಟೆಕ್ನಿಕಲ್ ಅಪ್ರೂವಲ್. ಅದು ಪ್ರೊಸೀಜರ್ ಏನಂದರೆ, ಆ ದಿಬ್ಬ ಎಲ್ಲಿದೆ ಅಷ್ಟರವರೆಗೆ ಅವರು ಫ್ಲ್ಯಾಗ್ ಹಾಕಿ ಮಾರ್ಕ್ ಮಾಡಿ ಇಡಬೇಕು ನದಿಯಲ್ಲಿ, ಆ ಪ್ರದೇಶದಿಂದ ಹೂಳನ್ನು ಎತ್ತಬೇಕು ಅಥವಾ ಮರಳಿದ್ರೆ ತೆಗಿಬೇಕು. ಅದನ್ನು ಬಿಟ್ಟು ಅದು ಹೋದರೆ ದೂರ ಆಗುತ್ತೆ, ಅವರಿಗೆ ಟೈಮ್ ವೇಸ್ಟ್ ಆಗುತ್ತೆ, ಇದಾಗುತ್ತೆ ಅಂತ ಇವರು ನದಿಯ ದಡದಲ್ಲೇ ತೆಗಿತಾ ಇದ್ದಾರೆ. ಇದರಿಂದ ಏನಾಗುತ್ತೆ, ನದಿಯ ದಡದಲ್ಲಿ ಇವತ್ತು 20-25 ಫೀಟ್ ಆಳ ಹೋಗ್ತಾ ಇದೆ. ಈ ನಮ್ಮ ಕೋಡಿಯಿಂದ ಕಾರುಕೇರಿವರೆ ಕುಂದಾಪುರ ತಗೊಂಡ್ರೆ ಅಲ್ಲಿ ಪೂರಾ ಜನ ವಸತಿ ಪ್ರದೇಶಗಳು. ಒಂದನೇದಾಗಿ ಇವರು ಹೊರಗಡೆಯಿಂದ ಬಂದಂಥ ಲೇಬರು, ಇವರ ಮೇಲೆ ಯಾರಿಗೂ ಕಂಟ್ರೋಲ್ ಇಲ್ಲ, ಕಂಟ್ರೋಲ್ ಇಲ್ಲ, ಇದೊಂದು ಮಾಫಿಯಾ ಬಿಸ್ನೆಸ್ ಆಗ್ತಾ ಇದೆ ಇವತ್ತು. ಅವರು ನಾಳೆ ಎಲ್ಲಿ ಏನಾದರೂ ಕೊಲೆ ಕಳ್ತನ ದೊರಡೆ ಮಾಡಿದರೆ ಯಾರು ಹೊಣೆಗಾರಿಕೆ? ಅವರಿಗೆ ಮೂಲಭೂತ ಸೌಕರ್ಯ ಇವರು ಯಾರು ಕಲ್ಪಿಸಿಕೊಟ್ಟಿದ್ದಾರೆ? ಶೌಚಾಲಯದ ಸಮಸ್ಯೆಗಳು, ಎಲ್ಲ ಸಮಸ್ಯೆಗಳಿದೆ, ಬರೇ ಒಂದು ಶೆಡ್ ಹಾಕಿ ಕೊಟ್ಟಿದ್ದಾರೆ, ಅವರ ಹೆಸರು ಬಾಂಡೆಡ್ ಲೇಬರಲ್ಲಿ ಬಂದು ತೆಗಿತಾ ಇದ್ದಾರೆ. ತೆಗ್ದಾಗ ಇಲ್ಲಿ ಬೇಸಿಕಲಿ ಅವರು ದಿವಸಕ್ಕೆ ಇಂತಿಷ್ಟು ಯೂನಿಟ್ ಪ್ರಕಾರ ಅವ್ರಿಗೆ ದುಡ್ಡು ಕೊಡೋದು, ಹೆಚ್ಚು ತರಲಿಕ್ಕೆ ಅವ್ರು ದೂರ ಹೋಗೋದಿಲ್ಲ, ಹತ್ತಿರದಲ್ಲೇ ತೆಗಿತಾ ಇದ್ದಾರೆ. ಅದರ ಕಾನ್ಸಿಕ್ವೆನ್ಸ್ ಆಗಿ ಹೊಳೆಯ ನದಿಯ ದಡದ ಹತ್ತಿರ ಇವತ್ತು 20-30 ಅಡಿ ಆಳಾಗಿದೆ. ಇದರಿಂದ ನಮ್ಮಲ್ಲಿ ದಿಬ್ಬ ಇರಬೇಕಾದಲ್ಲಿ ಹಾಗೆ ಇದೆ. ಅದರ ಬದಲಿಗೆ ಆ್ಯಕ್ಚುಲಿ ಇದು ಮಾಡಿದ್ದಾರೆ. ಇದರಿಂದ ಎರಡು ಕಾನ್ಸಿಕ್ವೆನ್ಸಸ್, ಒಂದು ಮೀನುಗಾರಿಕೆ ಸಣ್ಣ ದೋಣಿಯಲ್ಲಿ ಮೀನುಗಾರಿಕೆ ಮಾಡುವಂಥ ಕುಟುಂಬದವರ ಪ್ರಾಣಾಪಾಯ ಇದೆ. ನಾಳೆಗೆ, ನಾಳೆ ಮಳೆಗಾಲ ಪ್ರಾರಂಭ ಆದ ತಕ್ಷಣ ನದಿಯ ದಡ ಕೊರೆತ ಸ್ಟಾರ್ಟ್ ಆಗ್ತದೆ, ಯಾಕಂದ್ರೆ ಅಲ್ಲಿ ಆಳ ಇದೆ, ಮೇಲ್ಗಡೆ ದಿಬ್ಬ ಇದೆ. ಒಂದು ನಿಮಿಷ ಹೇಗಡೆ, ಕುಂದಾಪುರದಿಂದ ಗೋಪಾಲ್ ಅಂತೇಳಿ ಫೋನ್ ಮಾಡಿದ್ದಾರೆ. ನಮಸ್ಕಾರ ಗೋಪಾಲ್ ಅವರೇ. ಹಲೋ, ನಮಸ್ಕಾರ ಗೋಪಾಲ್ ಅವರೇ. ಹೌದು, ನಾನು ಜಯಶೇಖರ್ ಮಡಪಾಡಿ ಅಂತ ಪಬ್ಲಿಕ್ ಮೇಲ್ ವಿಶೇಷ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೇನೆ. ಮರಳು ಎಲ್ಲರಿಗೂ ಬೇಕಾಗತ್ತೆ, ಕರೆಕ್ಟ್. ಅದರಂದ್ರೆ UP ಅವ್ರು ಯಾವ ಕಾರಣ ಕಷ್ಟ ಬರ್ತಾರೆ? ಯಾವ ಸರ್? ಉತ್ತರ ಪ್ರದೇಶದಿಂದ ಬರ್ತಾರಲ್ಲ ಜನ. ಹೌದು, ಅವ್ರು ಯಾವ ಕಾರಣಕ್ಕೂ ಕಾರಿ ಬರಲು, ನಮ್ ಲೋಕಲ್ ಅವ್ರಿಗೆ ಕೊಡ್ಲಿ, ಲೋಕಲ್ ಅವ್ರು ಮಾಡ್ಲಿ, ಮರಳು ಎಲ್ಲರಿಗೂ ಬೇಕೀಗ. ಹೌದು, ಲೋಕಲ್ ಅವರಿಗೆ ಕೊಡ್ಲಿ, ಲೋಕಲ್ ಕೆಲವರು ನಂಬ್ಕೊಂಡು ತುಂಬಾ ಜನ ಇದಾರೆ, ಲೋಕಲ್ ಅವರು ತುಂಬಾ ಜನ ನಂಬ್ಕೊಂಡು ಇದಾರೆ, ಅದ್ರ ಕಸು ಮಾಡ್ತಾ ಇದಾರೆ. UP ಅವ್ರು ಯಾವ ಕಾರಣಕ್ಕೂ ಕಷ್ಟ ಬರ್ತಾರೆ. ಗೋಪಾಲ್ ಅವರೇ,
ಇದು ಬಹಳ ಹಲವು ಜನ ಹೇಳಿದಂತ ಪ್ರಶ್ನೆ ಇದು. ಸಮಸ್ಯೆಗಳು ಹೊರ ರಾಜ್ಯಗಳಿಂದ ಹೊರ ಜಿಲ್ಲೆಗಳಿಂದ ಹೊರ ರಾಜ್ಯಗಳಿಂದ ಬರ್ತಾ ಇರುವಂತ ಲೇಬರ್ಸು ಅಲ್ಲಿ ಇಲ್ಲಿ ಹಲವು ಬಾರಿ ಒಂದು ನ್ಯೂಸೆನ್ಸ್ ಮಾಡಿದಂತಹ ಪ್ರಕರಣಗಳು ಕೂಡ ಇದೆ ಈ ಮಾಬುಕಳದಲ್ಲಿ ಅಥವಾ ಇಲ್ಲಿ ಕಂಡ್ಲೂರು ಬಳಕೂರು ಪ್ರದೇಶಗಳಲ್ಲಿ. ಮತ್ತು ಅವರಿಗೆ ಅವರು ಏನು ಹೇಳ್ತಾರಂದ್ರೆ ಅವರಿಗೆ ಅತ್ಯಂತ ಕಡಿಮೆ ಸಂಬಳಕ್ಕೆ ಹೆಚ್ಚು ಕೆಲಸ ಮಾಡಲಿಕ್ಕೆ ಬೇಕಾಗಿ ಹೆಚ್ಚು ಪ್ರೊಡಕ್ಷನ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಮಾಡ್ತಾರೆ. ಇವ್ರು ಏನ್ ಮಾಡ್ತಾರೆ, ಮಾಲೀಕರು ಏನ್ ಮಾಡ್ತಾರೆ ಅಂದ್ರೆ ಅವರಿಗೆ ಅವ್ರಿಗೆ ದುಡ್ಡು ಅವರಿಗೆ ಚಿಕನ್ ಡ್ರಿಂಕ್ಸ್ ಎಲ್ಲ ಕೊಟ್ಬಿಟ್ಟು ಅವ್ರಿಗೆ ತುಂಬಾ ಫೆಸಿಲಿಟಿ ಕೊಟ್ಟು ಅವ್ರ ಮನವೊಲಿಸ್ಕೊಂಡು ತುಂಬಾ ಕೆಲಸನ ಮಾಡಿಸ್ಕೊಳ್ತಾರೆ. ಇವ್ರಿಗೆ ಒಂದು ದೊಡ್ಡ ಮಾಫಿ ಆಗ್ಬಿಟ್ಟಿದೆ. ಹೌದು ಹೌದು. ಆದ್ರಿಂದ ಯಾವ ಕಾರಣಕ್ಕೂ ಅವ್ರಿಗೆ ಪರ್ಮಿಷನ್ ಕೊಡಬಾರ್ದು, ನಮ್ಮ ಲೋಕಲ್ ಅವ್ರು ಮಾಡ್ಲಿ. ಅಲ್ಲ ಗೋಪಾಲ್ ಇದಕ್ಕೆ ಏನ್ ಮಾಡ್ಬೇಕು ಅಂತ ನಿಮ್ಮ ಈಗ ನೋಡಿ ದೊಡ್ಡ ಸಮಸ್ಯೆ ಪ್ರಕಾರ ಲೋಕಲ್ ಯಾರು ಉಮೇದಲ್ಲಿ ಮಾಡ್ತಾರೆ ಅವ್ರಿಗೆ ಪರ್ಮಿಷನ್ ಕೊಡ್ಲಿ, ಲೋಕಲ್ ಅವ್ರು ಮಾಡ್ಲಿ. ಈ ಮರಳು ಎಲ್ಲರಿಗೆ ಬೇಕೇ ಬೇಕು. ಮರಳು ಲೋಕಲ್ ಕೆಲ ತುಂಬಾ ಜನ ಲೋಕಲ್ ಅವ್ರು ಮಾಡ್ತಾರೆ, ನಮ್ಮವ್ರ ಆನ್ಗಳಲ್ಲಿ ತುಂಬಾ ಜನ ಲೋಕಲ್ ಮಾಡ್ತಾ ಇದಾರೆ ಕೆಲಸ. ಅವ್ರಿಗೆ ಅವಕಾಶ ಮಾಡಿ ಕೊಡ್ಲಿ, ಹೊಂಗಿ ಎಲ್ಲರಿಗೆ ಬೇಕಾಗತ್ತೆ. ಹೌದು, ಹೊಂಗಿ ತಗೊಂಡ್ರಿ ತುಂಬಾ ಆಳವಾಗಿ ಅಲ್ಲೂ ಹಂಡ ಬಿದ್ದು ಮತ್ತೆ ಹೊಂಗಿ ಮತ್ತೆ ಪುನಃ ಸೇರ್ಕೊಳತ್ತಲ್ಲಿ ಆ ಫಿಲಪ್ ಆಗುತ್ತೆ. ಅಲ್ಲ ಆದ್ರೆ ಇಲ್ಲಿ ಈಗ ಮರಳುಗಾರಿಕೆಯಲ್ಲಿ ಇನ್ನೊಂದು ಸಮಸ್ಯೆ ಇದೆ ಗೋಪಾಲ್. ಈಗ ಏನ್ ಮಾಡ್ತಿದಾರೆ ಅಂದ್ರೆ ಈ ಉತ್ತರ ಪ್ರದೇಶದವರು ಅತ್ಯಂತ ಕಡಿಮೆ ಸಮಯಕ್ಕೆ ಜಾಸ್ತಿ ಮರಳು ಶೇಖರಿಸಿ ಸಂಬಳ ತಗೊಳ್ಬೇಕು, ಮಾಲಕರನ್ನು ಖುಷಿ ಪಡಿಸಬೇಕು ಅನ್ನುವ ಒಂದು ಆತುರದಲ್ಲಿ ನದಿಯ ತೀರದಲ್ಲಿ ಮರಳುಗಾರಿಕೆ ಮಾಡ್ತಾರೆ. ಕೆಲವು ಕಡೆ ನಿಮಗೆ ಹಟ್ಟಿ ಕುದುರಂತ ಪ್ರದೇಶದಲ್ಲಿ ನೋಡಿದ್ರೆ ಪಟ್ಟ ಜಾಗದ ಬದಿಯಲ್ಲೇ ಮರಳುಗಾರಿಕೆ ಮಾಡ್ತಾರೆ. ಅದು ರಾತ್ರಿ ಸಮಯದಲ್ಲೆಲ್ಲ ಮರಳು ತೆಗೆದುಕೊಂಡು ಪಟ್ಟ ಜಾಗದ ಮಾಲಕರಿಗೆ ತೊಂದರೆ ಮಾಡ್ತಾ ಇರುವಂತ. ನೀವು ಹಟ್ಟಿ ಕುದುರೆ ಹೋಗ್ಬೇಡಿ, ಹಲೋ ಹಟ್ಟಿ ಕುದುರೆ ನೀವು ಬಳಕೂರಿ ಬನ್ನಿ, ಬಳಕೂರಲ್ಲಿ ನಮ್ಮ ಕುದುರೆಗಿಂತ ಸ್ವಲ್ಪ ಮುಂದೆ ಹೇಳಿ, ಅಲ್ಲೂ ಇದೇ ತರ ಮನೆ ಹತ್ರನೇ ತೆಗಿತಾರೆ. ಹತ್ರನೇ ಅಲ್ಲಿ ತುಂಬಾ ಮನೆ ಮತ್ತು ಅಲ್ಲಿ ಮರಳು ಜಾಗ ತುಂಬಾ ದೂರನೇ ಇಲ್ಲ. ಅವ್ರು ಸ್ವಲ್ಪ ಹತ್ರ ಮತ್ತೆ ನಮ್ಮ ಇದ್ರ ಸರ್ಕಾರದವ್ರ ಹೊಳೆ ಸೈಡ್ ಕಲ್ಲು ಕಟ್ಟಿದ್ರೆ ಆ ಕಲ್ಲು ಕುಸ್ತು ಬೀಳುತ್ತೀನಿ ಸದ್ಯದಲ್ಲಿ ಎಲ್ಲ ಫಿಲಪ್ ಆಗುತ್ತೆ ಆ ಕಲ್ಲ ಆ ಸೈಡ್ ಕಟ್ಟಿದ ಕಲ್ಲು ಇದೆಯಲ್ಲ. ನಾವು ಬಳಕೂರಿದ್ದು ಲಾಸ್ಟ್ ಟೈಮ್ ನಾವು ಒಂದು ರಿಪೋರ್ಟ್ ಮಾಡಿದ್ದೇವೆ ಅಂತ ಅನ್ಸುತ್ತೆ ಅಲ್ವಾ ಗೋಪಾಲ್? ಹೌದು ಸರ್, ನಾವು ಲಾಸ್ಟ್ ರಿಪೋರ್ಟ್ ಮಾಡಿದ್ದು ಅದ್ರ ಬಗ್ಗೆ ಮಾತಾಡಿದ್ವಿ, ಬಳಕೂರಿದ ಬಗ್ಗೆ ನಾವು ಎಲ್ಲ ತಿಳಿಸ್ಕಂದ ಅದಕ್ಕೆ ತಿಳಿಸಿದ್ವಿ. ಆದ್ರೆ ಈಗ ಒಂದ್ ಸದ್ರೆ ನಾವೊಂದು 10 ವರ್ಷದಿಂದೆ ಒಂದ್ 20 ದೋಣಿ ಇದೆ, ಈಗ 100+ ದೋಣಿಗಳಾಗಿದೆ ಈಗ. ಹೌದು ಎಲ್ಲ ಬಂದು ಈಗ ನಾಳೆಗೆ ನೀವು ಬನ್ನಿ ಎಲ್ಲ ಹೊಡೆದ ಯಾವ ದೋಣಿ ತೆಗ್ದಿಲ್ಲ. ಈಗ ಏನ್ ಹೇಳ್ತೀರಿ ಏನಂದ್ರೆ ಇವತ್ತು ಗಣಿಗಾರಿಕೆ ಮಾಫಿ ಆಗಿದೆ, ಗಣಿಗಾರಿಗೆ ಮಾಫಿ ಆಗಿದೆ. ಒಂದು ಲೈಸೆನ್ಸ್ ಹೋಲ್ಡರ್ಗೆ 4 ದೋಣಿ ಅಂತ ಮುಂಚೆ ಹೇಳಿದ ಮಾತುಕತೆ, ಡಿ ಸಿ ಆಫೀಸ್ನಲ್ಲಿ ನಡೆದಂಥ ಮಾತುಕತೆ, ಜಿಲ್ಲಾಧಿಕಾರಿ ಆಫೀಸ್ನಲ್ಲಿ ನಡೆದಂಥ ಮಾತುಕತೆಯಲ್ಲಿ ಒಬ್ಬರಿಗೆ 4 ದೋಣಿ ಅಂತ ಮಿತಿ ಹಾಕಿದ್ದಾರೆ. ಆ ದೋಣಿಗೆ ಫ್ಲಾಗ್ ಹಾಕಬೇಕು ಯಾರ್ಯಾರು ದೋಣಿ ಯಾವುದ್ಯಾವುದು ಅಂತ. ಇವತ್ತು ಯಾರಿಗೆ ಎಷ್ಟು ದೋಣಿ, ಎಷ್ಟು ಜನ, ಎಷ್ಟು ಲೇಬರು ಅಂತ, ಎಲ್ಲಿ ಮಾಡ್ತಾರೆ ಯಾವುದು ಜಾಗದಂತ. ಸುಪ್ರೀಂ ಕೋರ್ಟು 2012 ಇಸ್ಬಿಯಲ್ಲಿ ಒಂದು ಆರ್ಡರ್ ಮಾಡ್ತದೆ, ಯಾವುದೇ ಮೈನಿಂಗ್ ಮಾಡಬೇಕಿದ್ರೆ ಎನ್ವೈರನ್ಮೆಂಟಲ್ ಡಿಪಾರ್ಟ್ಮೆಂಟಿಂದ ಕ್ಲಿಯರೆನ್ಸ್ ತೊಗೊಳ್ಬರ್ಬೇಕು ಅಂತ. ಅದರ ಪ್ರಕಾರ ಸೆಂಟ್ರಲ್ ಗೌರ್ಮೆಂಟ್ನವರು ಒಂದು ಗಜೆಟ್ ಪಬ್ಲಿಕೇಶನ್ ಹೊರಡಿಸ್ತಾರೆ, ಅದರಲ್ಲಿ ಕೆಲವೊಂದು ಪ್ಯಾರಾಮೀಟರ್ ಫಿಕ್ಸ್ ಮಾಡ್ತಾರೆ. ಮರಳುಗಾರಿಕೆ ಮಾಡಿರುವ ನದಿಯ ಉದ್ದ, ನದಿಯ ಅಗಲ, ಆ ಏರಿಯಾದಲ್ಲಿ ಬೀಳ್ತಾ ಇರುವ ಮಳೆಯ ಎಷ್ಟು ಅಂಶ, ಎಷ್ಟು ಮರಳುಗಾರಿಕೆ ದಿಬ್ಬ ಇದೆ, ಆ ದಿಬ್ಬನ್ನು ಗುರುತುಪಡಿಸುವಂಥದ್ದು, ಆ ಗುರುತುಪಡಿಸಿದ ಜಾಗದಲ್ಲೇ ಮರಳುಗಾರಿಕೆ ಮಾಡಬೇಕು ಅಂತ. ಅಲ್ಲ ಈಗ ಹೆಗಡೆಯವರೆ, ಈ ಹಿಂದೆ 2012 ಒಂದು ನೋಟಿಫಿಕೇಶನ್ ಮಾಡಿದ್ದಾರೆ ಕೆಲವು ರಾಜಕಾರಣಿಗಳು ಸೇರಿಕೊಂಡು, ಅದರ ಬಗ್ಗೆ ನಾವು ಮುಂದೆ ತಿಳ್ಕೊಳ್ಳೋಣ. ಯಾವುದೇ ಒಂದು ಅಮೆಂಡ್ಮೆಂಟ್ ಬದಲಾವಣೆ ಮಾಡದೆ ಒಂದು ನೋಟಿಫಿಕೇಶನ್ ಮಾಡಲಿಕ್ಕೆ ಹೇಗೆ ಸಾಧ್ಯ ಇದೆ ಅನ್ನುವಂಥದ್ದು ನಮಗೆ. ಯಾವುದೇ ನೋಟಿಫಿಕೇಶನ್ ಮಾಡಿದ್ರು ನೋಡಿ, ಸರ್ವೋಚ್ಚ ನ್ಯಾಯಾಲಯ ಒಂದು ಸಲ ಒಂದು ಇಶ್ಯೂ ಮೇಲೆ ಜಜ್ಮೆಂಟ್ ಕೊಟ್ಟ ಮೇಲೆ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್, ಕರೆಕ್ಟ್. ಅದ್ರ ಮೇಲೆ ಗೋಪಾಲ್ ಅವರೇ ಇಷ್ಟೊತ್ತು ಕರೆ ಮಾಡಿ ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು. ನಾವು ಮುಂದೆ ಇನ್ನೊಂದು ಸಲ ನೀವು ಅವಕಾಶ ಇದ್ರೆ ಕರೆ ಮಾಡಬಹುದು ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದ ಗೋಪಾಲ್. ನೋಡಿ, ಇವತ್ತು ಮರಳುಗಾರಿಕೆ ಮಾಡೋದಕ್ಕೆ ಯಾರ್ದು ತೊಂದರೆ ಅಭ್ಯಂತರ ಇಲ್ಲ. ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಸಾಂಪ್ರದಾಯಿಕ ನಮ್ಮಲ್ಲಿ ಏನಿದೆ, ಮುಂಚೆ ದೋಣಿಯಿಂದ 4 ಜನ ಹೋಗಿ ಮರಳುಗಾರಿಕೆ ಮಾಡೋದು. ಇವತ್ತು ನಿಮ್ಮ ಟಿ ವಿಯಲ್ಲಿ ನೋಡಿ, ಬ್ರಿಡ್ಜಿನ 200 ಮೀಟರ್ ಆಸುಪಾಸಿನಲ್ಲಿ ಮರಳುಗಾರಿಕೆ ಮಾಡಬಾರ್ದು ಅಂತ ನಿಯಮ ಇದೆ. ಬ್ರಿಡ್ಜಿನ ಬುಡದಲ್ಲೇ ಮರಳು, ಬ್ರಿಡ್ಜಿನ ಪರಿಸ್ಥಿತಿ ಏನಾಗಬಹುದು? ಅಲ್ಲ ಅದು ಯಾವ ಅಧಿಕಾರಿಗಳು ಗಮನಕ್ಕೆ ಬರ್ತಾ ಇಲ್ವಾ? ಗಮನಕ್ಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಇದೊಂದು ದೊಡ್ಡ ಮಾಫಿಯಾಗಿ ಬೆಳೀತಾ ಇದೆ. ಇವತ್ತು ಈ ಮರಳುಗಾರಿಕೆಯಲ್ಲಿ ಒಬ್ಬ ಕಾಂಟ್ರಾಕ್ಟರ್ ಲೋಕಲ್ ಇರ್ಬೋದು, ಅವನು ಸಬ್ ಕಾಂಟ್ರಾಕ್ಟ್ ಯಾರ್ಯಾರಿಗೆ ಕೊಡ್ತಾರೋ ಗೊತ್ತಿಲ್ಲ, ಆದರೆ ಕೆಲಸ ಮಾಡೋ ಕೆಲಸಗಾರರು ಯಾರು ಲೋಕಲ್ ಅಲ್ಲ. ಅಲ್ಲ ಈಗ ಅಧಿಕಾರಿಗಳು ಶಾಮೀಲ್ ಆಗಿದ್ದಾರೆ ಅಂತ ಹೇಳಬಹುದು, 100% ಇದರಲ್ಲಿ ಶಾಮೀಲ್ ಆಗಿರಲೇಬೇಕಲ್ಲ. ನೋಡಿ, NIT ಅವರು ಗುರುತು ಮಾಡಿದ್ದಲ್ಲಿ ಇವರು ತೆಗಿತಾ ಇರುವುದಿಲ್ಲ. ಹಾಗಾದರೆ ಮೈನ್ಸ್ ಆ್ಯಂಡ್ ಜಿಯೋಲಜಿ ಅವರಿಗೆ ಅಷ್ಟು ಒಂದು ನಾಲೆಜ್ ಇಲ್ವಾ? ಇವತ್ತು GPRS ಇದೆ, ಅವರು GPRS ಅಲ್ಲಿ ಲೋಡ್ ಮಾಡಿರಲಿಲ್ಲ, ಲ್ಯಾಂಗಿಟ್ಯೂಡ್ ಲ್ಯಾಟಿಟ್ಯೂಡು ಲೋಡ್ ಮಾಡಿದ್ದಾರೆ, ದಿಬ್ಬ ಎಲ್ಲಿದೆ ಅಂತ.
ಆ ಲ್ಯಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಇವರು ಮಾರ್ಕ್ ಮಾಡಿದ್ದಾರೆ ಅಜ್ಜ, ಮಾರ್ಕ್ ಮಾಡದೆ ಹೇಗೆ ಮರಳುಗಾರಿಕೆ ಮಾಡಲಿಕ್ಕೆ ಸಾಧ್ಯ? ಮಾರ್ಕ್ ಮಾಡಬೇಕು, ಸಿ ಕಾನೂನಲ್ಲಿ ಸ್ಪಷ್ಟ ಇದೆ. ನೀವು ಅಲ್ಲಿ ದೊಡ್ಡ ಕಂಬ ಹೋಗುದು ಫ್ಲಾಗ್ ಹಾಕಬೇಕು, ನಾಲ್ಕು ದಿಕ್ಕಿನಲ್ಲಿ ಫ್ಲಾಗ್ ಹಾಕಬೇಕು. ಹೊಳೆಯಲ್ಲಿ ಆಗುವುದಿಲ್ಲ ಅಂತ ಹೇಳಿದ್ರೆ ಯಾಕಾಗುವುದಿಲ್ಲ? ಮಾರ್ಕ್ ಮಾಡಲೇಬೇಕು, ಕಾನೂನಿದೆ. ಇಲ್ಲದೆ ಹೋದರೆ ನೀವು ಹೇಗೆ ದಿಬ್ಬ ಎಲ್ಲಿದೆ ಅಂತ ಕಂಡು ಹಿಡಿತೀರಿ ನೀರಡಿಯಲ್ಲಿ? ಅಲ್ಲ, ಈಗ ಸಿ ಆರ್ ಝಡ್ ನಲ್ಲಿ ಮರಳುಗಾರಿಕೆಗೆ ಅವಕಾಶ ಇದೆಯಾ? ಸಿ ಆರ್ ಝಡ್ ಅಲ್ಲಿ ಮರಳುಗಾರಿಕೆ ಇಲ್ಲ, ನದಿಯ ದಿಬ್ಬವನ್ನು ತೆಗೆಯಲು ಹೂಳೆ ಎತ್ತಲು. ಅಲ್ಲ, ಹೂಳೆ ಎತ್ತಲು ಹೂಳಲ್ಲಿ ಮರಳುಗಾರಿಕೆ ನೋಡಿ, ನಮ್ಮಲ್ಲಿ ಹತ್ರ 3,000 to 3,500 ಮಿಲಿಮೀಟರ್ ಮಳೆ ವರ್ಷಕ್ಕೆ ಬರ್ತದೆ. ನಾವು ಪಶ್ಚಿಮ ಘಟ್ಟ ತಪ್ಪಲಲ್ಲಿರೋದ್ರಿಂದ ಘಟ್ಟದಿಂದ ನೀರು ಬಂದು ಮಳೆಗಾಲದಲ್ಲಿ ಹರಿದು ಮರಳು ಸಂಗ್ರಹವಾಗ್ತದೆ. ಆದರೆ ಸಿ ಆರ್ ಝಡ್ಡಲ್ಲಿ ಕೆಲವೊಂದು ಪ್ಯಾರಾಮೀಟರ್ ಇದೆ, ಆ ಪ್ಯಾರಾಮೀಟ್ರಲ್ಲಿ ಇಲ್ಲ. ಇದರಿಂದ ಇವರು ತೆಗೆಯುವುದರಿಂದ ಮೀನಿನ ಸಂತತಿ ನಶಿಸಿ ಹೋಗ್ತದೆ, ಮೀನುಗಾರಿಕೆ ಮಾಡಲಿಕ್ಕೆ ಆಗುವುದಿಲ್ಲ. ಯೂಸಲ್ ಆಗಿ ಮೀನು ತನ್ನ ಮರಿಯನ್ನು ಇಡುವ ನದಿಯ ತೀರದ ಹತ್ತಿರದಲ್ಲಿ ಬರ್ತದೆ. ಇವತ್ತು ಆಳ ಪ್ರದೇಶ ಇದ್ದರೆ ಅಲ್ಲಿ ಬರುವುದಿಲ್ಲ, ಆವಾಗ ಅದು ಎಲ್ಲಿ ಇರ್ತದೆ? ಅಲ್ಲಿ ಬಲೆ ಹಾಕಿ ಜನ ಹಿಡಿದು ಹೋಗ್ತಾರೆ. ಸೊ ಇವತ್ತು ಮತ್ಸ್ಯಶ್ಯಾಮ ನಮ್ಮ ಜಿಲ್ಲೆಯಲ್ಲಿ ಕಾಣಿಸ್ಲಿಕ್ಕೆ ಇದು ಒಂದು ಮಹತ್ವವಾದ ಕಾರಣ. ಓಕೆ, ಈಗ ಕುಂದಾಪುರದ ಜನ ಮರಳುಗಾರಿಕೆ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡ್ಕೊಂಬರೋಣ. ಒಂದು ಸಣ್ಣ ಅವರ ಬೈಟ್ಸ್ ಇದೆ. ನಾವು ಗಣಿ ಅಧಿಕಾರಿಯೊಂದಿಗೆ ಮಾತಾಡಿದಾಗ ಅವ್ರು ಹೇಳ್ತಾರೆ, ನಾವು ಸಾಂಪ್ರದಾಯಿಕ ಮರಳುಗಾರಿಕೆ ಮಾತ್ರ ಅವರಿಗೆ ನಾವು ಇಲ್ಲಿ ಪರ್ಮಿಷನ್ ಕೊಡಿ, ಈ ರೀತಿಯ ಮರಳುಗಾರಿಕೆಗೆ ಅವಕಾಶ ಕೊಡಲಿಲ್ಲ. ಆದ್ರೆ ಮುಂದೆ ಅವರಿಗೆ ನಾವು ಈ ಸಲ ವಾಪಸ್ ಅವ್ರು ರಿನಿವಲ್ ಮಾಡ್ಲಿಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿದಾಗ ಅವರು ಇಲ್ಲಪ್ಪ, ಈ ಕಸಬನ್ನೇ ತೆಗಿತೇವೆ ನಾವು, ಇನ್ನು ಅವಕಾಶ ಅವ್ರಿಗೆ ಕೊಡುವುದಿಲ್ಲ. ಏನಿದ್ರು ಅವರು ಸಿಹಿ ನೀರಿನಲ್ಲಿ ಮಾಡಲಿ, ಇಲ್ಲಿ ಮಾಡೋದು ಬೇಡ ಅಂತ ಅವ್ರು ಹೇಳಿದ್ದಾರೆ. ಆದ್ರೂ ಇವ್ರು ರಾತ್ರಿ ರಾತ್ರಿ ಈ ಕಡೆ ಎಲ್ಲ ಮಾಡೋದು ಕಂಡ್ರೆ, ರಾತ್ರಿ ರಾತ್ರಿ ಎಲ್ಲ JCB ಇಳಿಸಿ ಮರಳು ಎಲ್ಲ ತೆಗೆದು ಈ ತರ ಮಾಡೋದು ಕಂಡ್ರೆ, ಇವ್ರಿಗೆ ಇನ್ನೂ ಮುಂದೆ ಕೂಡ ಇಲ್ಲಿ ಮರಳುಗಾರಿಕೆ ಮಾಡಲಿಕ್ಕೆ ಒಂದು ಏನೋ ಒಂದು ತರದ ಆತ್ಮವಿಶ್ವಾಸ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ ಸರ್. ಅಂದ್ರೆ ಆಕ್ಚುಲಿ ಅಂತ ಗೊತ್ತ ಸರ್, ಯಾಕಂದ್ರೆ ಅವ್ರ ಅಧಿಕಾರ ಉಂಟು ಅವರಿಗೆ ಆಕ್ಚುಲಿ ಅಂತ ತಿಳಿಸಿಕ್ಕಿಲ್ಲ. ನೋಡಿ ನೀವು, ನಿಮ್ಗೆ ತಾವು ಪತ್ರಕರ್ತರು, ತಮಗೆ ಗೊತ್ತಿದೆ, ತಮ್ಮ ಎದ್ದಿಗೆ ಆಗ್ತಾ ಇದೆ. ಅದು ಹಾಕ್ತಾ ಇದ್ದ ಸಮೇತನೆ ಅವ್ರು ಇಲ್ಲಿ ಯಾವುದೇ ಒಂದು ಠಾಣಾಧಿಕಾರಿ ಕಳಿಸಿಲ್ಲ, ಯಾರು ಕಳಿಸಿಲ್ಲ. ಆಗ ನಮ್ಗೆ ಯಾರು ಇದಿಲ್ಲ ಸರ್, ಆಗ ಆಗ ನಾವು ಭಾರತ ಪ್ರಜೆ ಅಲ್ಲ. ಆದರೆ ಒಂದು ಹೊಯಿ ಕಡು ಇರ್ಲಿಲ್ಲ, ಅಲ್ಲ ಸೈಜ್ ಕಲ್ಲು ಕಟ್ಟಿ ಸೈಡ್ ಕೊರೆದಿದ್ದ ಹಾಗೆ ಇಟ್ಟಿದ್ರೆ, ಅದನ್ನ JCB ತಗೊಬಂದು ಲೆವೆಲ್ ಮಾಡಿ ಅಲ್ಲಿ ಹೊಯಿ ಕಡು ಫಸ್ಟ್ ಸ್ಟಾರ್ಟ್ ಮಾಡಿದ್ರೆ, ಅದ್ರ ನಂತರ ಈಗ ಮತ್ತೊಬ್ರು ಮಾಡ್ರೆ, ಅದ್ರ ನಂತರ ಮತ್ತೊಬ್ರು ಮಾಡ್ರೆ. ಅದಕ್ಕೆ ಈ ತರ ಹೊಳೆ ತುಂಬಿಸಿ ಮಾಡ್ತಾ ಇದ್ರೆ ಮುಂದೆ ನೀರು ಬರುವಾಗ ಮಳೆಗಾಲದಲ್ಲಿ ತೊಂದರೆ ಆಗಿ ಸೈಡ್ ಎಲ್ಲ ಕೊಚ್ಕೊಂಡೋಗುತ್ತೆ. ಅದಕ್ಕೋಸ್ಕರ ನಾವೀಗ ಅಬ್ಜೆಕ್ಷನ್ ಆಗ್ತಾ ಇರೋದು ಇದು ಹಾಗೆ ಮಾಡೋಕ್ಕಾಗಂತ. ಅದಕ್ಕೆ ನೀವೇ ಅಂತ ಹೇಳಿ ಇದ್ರ ಬಗ್ಗೆ ಕ್ರಮ ತಗೋಬೇಕು. ಎಸ್ ಸರ್. ಎಲ್ಲರೂ ಮಾಡ್ತಾ ಇದ್ದಾರೆ ಈಗ, ಈಗ ಇಲ್ಲಿನವ್ರು ಯಾರು ಇಲ್ಲ, ಈಗ ಹೆಚ್ಚಿನ ಊರಿನ ಊರ್ ಮನುಷ್ಯರು ಯಾರು ಇಲ್ಲ, ಇಲ್ಲಿ ಹೊರಗಿನವ್ರು ಬಂದು ಕೋಟಿಗಟ್ಟಲಿ ಲಾಭ ಮಾಡ್ಕೊ ಹೋಗ್ತಿದ್ದಾರೆ. ಹೊಳೆ ಮುಚ್ಚಿ ಅಂತ ಪರ್ಮಿಷನ್ ಕೊಟ್ಟಿಲ್ಲ, ಹೊಳೆ ಮುಚ್ಚಿ ಪರ್ಮಿಷನ್ ಕೊಡಲಿಲ್ಲ. ಕೊಟ್ಟೋಗ ಅಧಿಕಾರಿಗಳು ಲಂಚ ತಗೊಂಡು ಹೋಗ್ತಾರಲ್ಲ, ಒಂದು 70-80 ಲಂಚ ತಗೊಂಡು ಹೋಗ್ತಾರೆ, ಹೆಂಗ್ ಪರ್ಮಿಷನ್ ಕೊಡ್ತ? ಕ್ರಮ ತಗೊಳ್ಬೇಕು ಅದ್ ಕೇಳು. ಏನು ಇಲ್ಲಿ ಬಡವರು ಯಾರು ಇಲ್ಲ, ಕ್ವಾರಿ ಮಾಡಿದಾರೆ ಎಲ್ಲ ದೊಡ್ಡ 4-5 ಕ್ವಾರಿ ಇತ್ತು ಒಬ್ಬೊಬ್ರಿಗೆ. ಈ ತರ ಮಣ್ಣು ಹಾಕಿ ರೋಡ್ ಮಾಡಿದ್ರೆ ಊರಿನವರಿಗೆ ಹೆಂಗ್ ಇದು ಮಾಡ್ಬೇಕು? ಹೊಳೆ ಹೊಂಡ ಆಗಿದೆ, ಗುಡ್ಡದಲ್ಲಿ ಹಾಕ್ತಾರೆ, ಗುಡ್ಡ ಎಲ್ಲ ಕೈದ್ ಮಾಡಿಸ್ಲಿ. ಕೊಂಡ ಕುಡಿಲಿಕ್ಕೆ ನೀರಿಲ್ಲ ಪಾಪ ಯಾರಿಗೂ. ಮುಂದಿನ ಕ್ರಮ ಅದೇ, ಇವರೆಲ್ಲ ಅಧಿಕಾರಿಗಳು ಕ್ರಮ ತಕೊಂಡ್ರೆ ನಾವು ತಕ್ಕಂತ ಕ್ರಮ. ಈ ತರ ಮಾಡ್ರೆ ಯಾರು ಇದು ಮಾಡುವುದಿಲ್ಲ. ಅಧಿಕಾರಿಗಳು ಇದ್ರೆ ಇಲ್ಲಿ ಏನು ನಮ್ಗೆ ತೋರಿಸ್ಬೇಕು. ಪಬ್ಲಿಕ್ ಮೇಲ್ನಲ್ಲಿ ಒಂದು ಸಣ್ಣ ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ, ಅಲ್ಲಿವರೆಗೆ ನೋಡ್ತಾ ಇರಿ. ವಿರಾಮದ ಬಳಿಕ ಪಬ್ಲಿಕ್ ಮೇಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಬನ್ನಿ, ನಮ್ಮ ಜೊತೆಗೆ ಶರಶ್ಚಂದ್ರ ಹೆಗಡೆಯವರು, ಸಾಮಾಜಿಕ ಕಾರ್ಯಕರ್ತರು, ಮರಳುಗಾರಿಕೆ ಬಗ್ಗೆ ಮಾತಾಡಲಿಕ್ಕೆ ಇದ್ದಾರೆ. ಮತ್ತಷ್ಟು ವಿಚಾರಗಳನ್ನು ಅವ್ರ ಜೊತೆ ಚರ್ಚೆ ಮಾಡ್ತಾ ಮಾತಾಡೋಣ. ಸರ್ ಹೇಳಿ, ಈಗ ಇವರು ಹೇಳ್ತಾ ಇದ್ದಾರೆ ಹೊರಗಿಂದ ಜನ ಬೇಡ,
ಇಲ್ಲಿ ನಮ್ಮ ಸ್ಥಳೀಯವಾಗಿ ಏನು ಕಾರ್ಮಿಕರು ಇದ್ದೇವೆ ನಾವು ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇದು ಒಟ್ಟಾರೆಯಾಗಿ ಹಿಂದೆ ನಮಗೆ ಏನು 5 ವರ್ಷದ ಈಚಿನ ಬೆಳವಣಿಗೆ ಇದು, ಕಳೆದ 1-3 ವರ್ಷದಿಂದ ನಡೆದ ಬೆಳವಣಿಗೆ. ಆಕ್ಚುಲಿ ನಿಮಗೆ ನೋಡಿದರೆ ಹೇಳಿದರೆ, ದಯವಿಟ್ಟು ಕ್ಷಮಿಸಿ, ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ ನಮಸ್ತೆ, ತಾವ್ಯಾರು ಮಾತಾಡೋದು? ಅನಂತ್ ನಾಯ್ಕ್ ಅಂತ, ಕುಂಭಶ್ರೀ ಮಾತಾಡೋದು. ಹಾಂ ಹೇಳಿ ಸರ್, ಹೇಳಿ. ಒಂದಂದ್ರೆ ನೀವು ಹೇಳಿದ ಹಾಗೆ ಸಮುದ್ರದ ಮರಳು ತೆಗೆಯಲ್ಲ, ಅಲ್ಲಿ ಹತ್ತಿರದಲ್ಲೇ ತೆಗಿತಾರೆ. ಅದೇ ರೀತಿಯಲ್ಲಿ ಈಗ ಹಳ್ಳಿಯಿಂದ ಡಿಲ್ಲಿ ಹೋಗುತ್ತೆ ಅನ್ನೋ ರೀತಿಯಲ್ಲಿ ತುಂಬಾ ನಮ್ಮ ಹಳ್ಳಿಗಳಲ್ಲಿ ನೀರಿದೆ, ಹೊಳೆ ಇದೆಯಲ್ಲ, ಹೊಳೆಯಿಂದ ಮರಳು ತಗೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಏನಾಗಿದೆ ಅಂದ್ರೆ, ಯಾರು ಕೇಳಿದ್ರೆ ನಮ್ಗೆ ಸ್ವಂತಕ್ಕೆ ತಗೊಂಡು ಹೋಗ್ತಾ ಹೇಳ್ತಾರೆ. ಅಲ್ಲ, ಈಗಲೂ ತಗೊಂಡು ಹೋಗ್ತಾ ಇದಾರ? ಈಗಲೂ ತಗೊಂಡು ಹೋಗ್ತಾ ಇದಾರೆ, ಎಲ್ಲ ಕಡೆ ತಗೊಂಡು ಹೋಗ್ತಾ ಇದಾರೆ. ಕೇಳಿದ್ರೆ ಏನಾಗುತ್ತೆ, ಎಲ್ಲ ಹತ್ರ ಮನೆ ಹೇಳ್ತಾರೆ ನಮ್ಗೆ ಲೋಕಲ್ ತಗೊಂಡು ಹೋಗ್ತಾ ಹೇಳ್ತಾರೆ. ಎಲ್ಲ ಲಾರಿ ಅಥವಾ ಟಿಪ್ಪರ್ ನೋಡಿ, ಹೆಚ್ಚು ಕಡಿಮೆ ನಮ್ ಗಂಟುಬಿಳಿ ಇರ್ಬೋದು ಅಥವಾ ಇಲ್ಲಿ ಆಮೇಲೆ ಇಲ್ಲಿ ಕೊಕ್ಕಣ್ಣ ಹೋಗೋ ರೋಡ್ ಇರ್ಬೋದು, ಎಲ್ಲ ಕಡೆ ತಗೊಂಡು ಹೋಗ್ತಾ ಇದ್ರೆ ಏನಂದ್ರೆ ಹೇಳುವಾಗ ಲೋಕಲ್ ಹೇಳ್ತಾರೆ. ಹಳ್ಳಿಯಿಂದ ದಿಲ್ಲಿ ತಗೊಂಡು ಹೋಗ್ತಾರೆ ಅಂದ್ರೆ ಅಲ್ಲಿಂದ ಮುಂದೆ ಮರಳು ಹೋಗುತ್ತೆ, ಅಲ್ಲಿ ಬೇರೆ ಕಡೆ ಸ್ಟಾಕ್ ಮಾಡಿ ಮತ್ತೆ ಅಲ್ಲಿಂದ ಸಾಗಿಸ್ತಾರೆ ಅಂತ ಹೇಳ್ತಾ ಇದೀರಿ ನೀವು. ಆದ್ರೆ ಪ್ರೂಫ್ ಎಲ್ಲೂ ಸಿಗಲ್ಲ ನಮ್ಗೆ. ಬಹುಶಃ ಇದು ನಾವು ಸರಿ ಮಾಡ್ಬೇಕಾದ್ರೆ ನಾವು ಬಹುಶಃ ನೀವು ಸ್ಪಂದನ ಅಥವಾ ಯಾವ್ದೇ ಮಾಧ್ಯಮದವರು ಮತ್ತೆ ಪಬ್ಲಿಕ್ ಏನ್ ಮಾಡ್ತಾರೆ, ನಮ್ಗೆ ಕೆಲಸ ಅವ್ರಿಗೆ ಸಮಸ್ಯೆ ಆಗುತ್ತೆ. ಯಾಕೆ ಹೇಳಲಿಕ್ಕೆ ಆಗಲ್ಲ, ಯಾಕೆ ಶ್ರೀಮಂತ ಮಾಡ್ತಾರೆ, ತುಂಬಾ ಶ್ರೀಮಂತ ಮಾಡುವಾಗ ಅವ್ರಿಗೆ ಭಯ ಆಗುತ್ತೆ, ಅವ್ರು ಹೇಳಲಿಕ್ಕೆ ಆಗಲ್ಲ. ಅಲ್ಲ, ಈಗ ನೀವು ನೀವು ಕನ್ಫರ್ಮ್ ಆಗಿ ಇಂಥದ್ದು ಜಾಗದಿಂದ ಮರಳು ತೆಗಿತಾ ಇದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಉದಾಹರಣೆಗೆ ಶೇಡಿ ಮನೆ ಅನಂತ ನಾಯ್ಕ ಅಂತ ನಮ್ಮ ಮನೆ ಹತ್ತಿರ ತೆಗಿತಿದ್ರೆ ಅದು ಲೋಕಲ್ ಹೇಳ್ತಾರೆ. ಓಕೆ, ಅದ್ರ ಮೇಲೆ ಇಲ್ಲಿದ್ದ ಮಂದತ್ತೆ ಹೋಗಿ ರೋಡ್ ಇದೆ ನೋಡಿ, ಅಲ್ಲೂ ಕೂಡ ನೋಡಿ ಒಂದ್ ಕಡೆ ಶ್ರೀಹರ ಹತ್ರ ಅಲ್ಲೂ ಕೂಡ ತೆಗಿತಿದ್ರೆ. ಇದ್ರೆಲ್ಲ ಟಿಪ್ಪರ ಹೋಗ್ತಾರೆ, ಎಲ್ಲ ಲೋಕಲ್ ಹೇಳ್ತಾರೆ. ನೋಡೋಣ, ಈ ಬಗ್ಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಅನಂತ. ನೀವೀಗ ಏನು ಹೇಳಿದಿರಿ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಸ್ಪಂದನ ವಾಹಿನಿಯನ್ನು ನೋಡ್ತಾ ಇದ್ದಾರೆ ಅಂತ ನಾವು ಭಾವಿಸ್ತೇವೆ. ಮತ್ತು ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಕೂಡ ನಮ್ಮ ಜೊತೆಗಿದ್ದಾರೆ, ಅವರು ತಮ್ಮ ಅಭಿಪ್ರಾಯಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ. ವಂದನೆಗಳು ಅನಂತ್ ನಾಯ್ಕ್. ಇವಾಗ ಏನಾಗಿದೆ ಅಂದರೆ, ನಮ್ಮಿಂದ ಮರಳು ಶಿವಮೊಗ್ಗ, ದಾವಣಗೆರೆ, ಬೆಂಗಳೂರು ಅಲ್ಲಿಂದ ಡಿಮಾಂಡ್ ಇರಲಿಕ್ಕೆ ಹೋಗಿ ಇಲ್ಲಿ ಈ ಕೃತಕ ಅಭಾವ ಸ್ಟಾರ್ಟ್ ಆಗಿದೆ. ಇವರು ಹೇಳ್ತಿರೋ ಪ್ರಶ್ನೆ ಅಂತ ಹೇಳಿದರೆ, ಈ ಲೋಕಲ್ ಲೋಕಲ್ಗೆ ಮರಳಬೇಕಾದವರು ಇಲ್ಲಿ ಮುಂಚಿನಿಂದ ಒಂದು ಬಂದಂಥ ಪ್ರಾಕ್ಟೀಸು, ಎಲ್ಲಿ ನದಿ ತೀರದಲ್ಲಿ ಮರಳು ಸಿಗುತ್ತೆ ತೊಗೊಂಡು ಹೋಗೋದು, ಸಿರಿಯಾರ ಅಥವಾ ಅಮಸ್ಬೈಲ್ ಹತ್ರ ಆಗಲಿ ನದಿ ತೀರದಲ್ಲಿ ಹೋಗಿ ಮರಳು ತುಂಬಿಕೊಂಡು ಬರ್ತಾರೆ. ಲೋಕಲ್ ಟಿಪ್ಪರ್ ಹೊಳೆ ಬದಿಯಲ್ಲಿ ಲೋಕಲ್ ಟಿಪ್ಪರ್ನವರು ಸ್ಥಳೀಯರು ಬಿಟ್ಟರೆ ಮತ್ತೆ ಬೇರೆ ಯಾರು ಅದನ್ನು ನೋಡೋದಿಲ್ಲ. ಇಲ್ಲ, ಅಲ್ಲಿ ಅಂದರೆ ಕ್ವಾಂಟಿಟಿ ಆಫ್ ಸಿಗೋದು ಭಾರಿ ಕಡಿಮೆ, ಸ್ಯಾಂಡು ಮರಳು ಕ್ವಾಂಟಿಟಿ ಸಿಗೋದು ಕಡಿಮೆ, ಅದು ವ್ಯವಹಾರಿಕ ದೃಷ್ಟಿಯಲ್ಲಿ ಎಷ್ಟು ದೊಡ್ಡದು ಇದಾಗುವುದಿಲ್ಲ. ಮಾಫಿಯಾ ಮಾಡುವುದಲ್ಲ, ಮಾಫಿಯಾ ಮಾಡ್ತಾ ಇರೋ ಸಿ ಆರ್ ಝಡ್ ಅಲ್ಲಿ ಮತ್ತೆ ಈ ಮರಳು ದಿಬ್ಬ ಕುಂದಾಪುರ ತಾಲೂಕಿನಲ್ಲಿ 12 ದಿಬ್ಬಗಳನ್ನು ಗುರುತು ಮಾಡಿದ್ದಾರೆ. ಬ್ಯಾಕ್ ವಾಟರ್ ಇರೋ ಜಾಗದಲ್ಲಿ ಸಿ ನೀರಿನಲ್ಲಿ ಗುರುತು ಮಾಡಿದ್ದಾರೆ. ಉಡುಪಿ ಜಿಲ್ಲೆಯಲ್ಲೆಲ್ಲ ಗುರುತು ಮಾಡಿದ್ದಾರೆ. ಆ ಮಾರ್ಕ್ನೂ ಇವ್ರು ಮಾಡಿಲ್ಲ, ಗುರುತು ಇದೆ ದಿಬ್ಬ ಇದೆ ಅಂತ, ಇಂತಿಷ್ಟು ಟನ್ ಇದೆ ಅಂತ. ಆದರೆ ಈ ದಿಬ್ಬ ತೆಗಿಲಿಕ್ಕೆ ಅನುಮತಿ ಏನು ನೋಟಿಫಿಕೇಶನ್ ಮಾಡಿದ್ರೆ ತೆಗಿಲೇಬೇಕಾಗ್ತದೆ. ಆದ್ರೆ ಅಲ್ಲ, ಮಾರ್ಲಿಕ್ಕೆ ಅವಕಾಶ ಇದೆ ಕಮರ್ಷಿಯಲ್ ಆಗಿ? ಕಮರ್ಷಿಯಲ್ ಆಗಿ ಅದು ತೆಗೆದ ಮೇಲೆ ಮಾರ್ಲೇಬೇಕಾಗುತ್ತೆ. ಸಿಆರ್ಝಡ್ ಇದು ಮಾಡುವಾಗಿಲ್ಲ. ಓಕೆ, ಸಿಆರ್ಝಡ್ ಇದು ಅವರು ತೆಗೆದ ಹಾಗೆ ಇದ್ರೆ ಆಕ್ಚುಲಿ ಪ್ರೊಸೀಜರ್ ಪ್ರಕಾರ ಅವರು ಆ ದಿಬ್ಬವನ್ನು ಗುರುತು ಮಾಡಬೇಕು. ದಿಬ್ಬದಿಂದ ತೆಗೆದ ಒಂದು ನಿಮಿಷ, ಇನ್ನೊಂದು ಕರೆ ಇದೆ. ಹಲೋ, ಹಾ ಹೇಳಿ ಸರ್, ಸ್ಪಂದನ. ಹಾ ಹೇಳಿ, ಮರಳುಗಾರಿಕೆ ವಿಷಯದಲ್ಲಿ ಮಾತಾಡಿ. ಹಾ, ಇದು ಟಿವಿಯಲ್ಲಿ ನಿಮ್ಮ ಇದು ನೋಡಿದೆ ನಾನು. ಇಲ್ಲಿ ಸಹ ನಮ್ಮ ಈಚೆ ಕೆಮ್ಮಣ್ಣು ಕಲ್ಯಾಣಪುರ್ನಲ್ಲಿ. ತಾವು ಯಾರು ಮಾತಾಡೋದು ಅಂತ ಹೇಳ್ಬೋದಾ? ಹೇಳ್ಬೋದಲ್ಲ, ನನ್ನ ಹೆಸರು ಮೈಕಲ್ ಲೂಯಿಸ್ ಅಂತ ಹೇಳಿ. ಹಾ ಹೇಳಿ ಸರ್. ಇದು ಇಷ್ಟು ಅಕ್ರಮ ಮರಳುಗಾರಿಕೆ ನಡೀತಾ ಉಂಟು, ಯಾರು ಏನು ನೋಡುದಿಲ್ಲ. ಅದ್ರ ವಿಷಯದಲ್ಲಿ ಹೇಳ್ಬೇಕು. ಕೆಮ್ಮಣ್ಣು ಅಲ್ಲ, ಕೆಮ್ಮಣ್ಣು ಕಲ್ಯಾಣಪುರ. ಕಲ್ಯಾಣಪುರ, ಓಕೆ. ಈಗಲೂ ನಡೀತಾ ಇದೆಯಾ ಸರ್? ಈಗಲೂ ನಡೀತಾ ಉಂಟಲ್ವ ಟಿವಿಯಲ್ಲಿ. ಟಿವಿಯಲ್ಲಿ ಅಲ್ಲ, ಇದೀಗ ಈ ನಾವೇನು ತೋರಿಸ್ತಾ ಇದ್ದೇವೆ, ಇದು ಈ ತೋರಿಸ್ತಾ ಇರುವಾಗ ಇಲ್ಲಿ ಏನಾಗಿದೆ, ಅದು ಇದು ಉತ್ತರ ಪ್ರದೇಶ ಮತ್ತೆ ಆಚೆಯಿಂದ ಎಲ್ಲ ಬಯ್ಯನವರನ್ನು ತಕೊಂಡ್ ಬಂದ ಎಲ್ಲ ಅದು ಬಂದಾಗಿದೆ. ಆದ್ರೂ ಬೇರೆಯವರು ಹೀಗೆ ಮರಳು ತೆಗೆದು ಈ ದಿವಸಾಗ್ಲೂ ಕಡಿಮೆ ಅಂತ ಹೇಳಿದ್ರೆ 4-5 ಟೆಂಪೋ ಹೋಗ್ತಾ ಉಂಟು.
ಅಲ್ಲ ಈಗ ಈಗ ಮೈಕೆಲ್ ಅವರೇ, ಈಗ ಇದು ನಮ್ಮ ಕರಾವಳಿಗೆ ಒಂದು ಅಂಟಿದ ಶಾಪ ಅಂತ ಕಾಣ್ತದೆ ಕಳೆದ 4-5 ವರ್ಷಗಳಿಂದ. ಏನಾಗಿದೆ, ನಾವು ಎಲ್ಲ ಕಡೆಯಲ್ಲಿ ಕಂಪ್ಲೇಂಟ್ ಕೊಟ್ಟುವುದು ಎಲ್ಲ ಕೊಟ್ಟಿದ್ದೆ ನಾನು 2 ವರ್ಷದಿಂದ. ನಾನು ಇರೋದು ಬಾಂಬೆಯಲ್ಲಿ, ಇಲ್ಲಿ ಬಂದು ಇದೆಲ್ಲ ನೋಡಿ ಏನಾಗಿದೆ. ನಮ್ಮ ಇದು ಎಲ್ಲ ಕಟ್ಟ ಎಲ್ಲ ಉಂಟಲ್ವಾ, ಎಲ್ಲ ಅದು ಕಲ್ಲು ಹಾಕಿ ಕೊಟ್ಟಿದ್ರು, ಅದು ಗವರ್ಮೆಂಟ್ ಮಾಡಿ ಕೊಟ್ಟದ್ದು. ಓಕೆ, ಅದು ಎಲ್ಲ ಕಲ್ಲು ಎಲ್ಲ ಜಾರಿ ಹೋಗಿದೆ, ಇವರೆಲ್ಲ ಮರಳು ತೆಗೆದು. ಅದು ನಮ್ಮ ಸೈಲ್, ನಮ್ಮ ಇದು ಒಳಬದಿಯಲ್ಲಿ ಮರಳು ತೆಗಿಲಿಕ್ಕೆ ಇಲ್ಲ, ಮತ್ತೆ ಎಲ್ಲಿ ಸೇತುವೆ ಉಂಟು ಅಲ್ಲಿ ತೆಗಿಲಿಕ್ಕಿಲ್ಲ. ಇವ್ರು ಎಲ್ಲ ಕಡೆಯಲ್ಲಿ ಮರಳು ತೆಗೆದು ಇಲ್ಲಿ ಬಂದ್ರೆ ನಾವು ತೋರಿಸಬಹುದು. ಇದು ಕಟ್ಟ ಕಲ್ಲು ಹಾಕಿದ್ರೆಲ್ಲ ಜಾರಿ ಹೋಗಿದೆ. ಯಾವ ಒಂದೊಂದು ಈಗ ನಾವು ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ನಾವೆಲ್ಲ ಕೃಷಿಗಾರ. ಮೈಕೆಲ್ ಅವರು, ನಿಮ್ದು ಒಂದು ನಂಬರ್ ನನಗೆ ಕೊಡಿ, ನಮ್ಮ ಅಲ್ಲಿಯ ವರದಿಗಾರರು ನಿಮ್ಮನ್ನ ಸಂಪರ್ಕ ಮಾಡ್ತಾರೆ ಅಲ್ಲಿಯ ಸ್ಥಳವನ್ನು. ಬನ್ನಿ, ಯಾವ ಬೇಕಾದ್ರೂ ಬನ್ನಿ. 9538 9539 4317 4317. ಓಕೆ, ಇಲ್ಲ ಇಲ್ಲ ನೋಡಿ, ಏನು ಏನಾಗಿದೆ ಈಗ ಕರಾವಳಿಯಲ್ಲಿ ಮರಳು ಮಾಫಿಯಾ ಹೇಗೆ ನಡೀತಾ ಇದೆ ಅಂತ ಹೇಳಿದ್ರೆ, ಬಳ್ಳಾರಿಯಲ್ಲಿ ಹೇಗೆ ಗಣಿಗಾರಿಕೆ ನಡೀತಾ ಇದೆಯೋ ಅದೇ ರೀತಿ ಕರಾವಳಿಯಲ್ಲಿ ನಡೀತಾ ಇತ್ತು. ಈಗ ಬೈ ಇಲೆಕ್ಷನ್, ಈಗ ಒಂದು ಜಿಲ್ಲಾ ಪಂಚಾಯತ್ ಇಲೆಕ್ಷನ್ ನಂತರ ಒಂದು 3 ತಿಂಗಳಿಂದ ಸ್ಥಗಿತ ಆಗಿದೆ. 3 ತಿಂಗಳು ಇಲ್ಲ, 1 ತಿಂಗಳು 2 ತಿಂಗಳಾಯ್ತು. ಈಗ ನನಗೆ ಸುದ್ದಿ ಸಿಕ್ಕದೆ, ಈಗ ನಾಳೆ ಅಲ್ಲ ನಾಡ್ದಿಂದ ಸ್ಟಾರ್ಟ್ ಮಾಡ್ತಾರೆ. ಕೆಲವರು ನಿನ್ನೆಯಿಂದಲೇ ಅಂತ ಹೇಳ್ತಾ ಇದ್ರು, ನಿನ್ನೆಯಿಂದಲೇ ಆರಂಭ ಆಗ್ತದೆ ಅಂತ. ನೋಡಿ, ಯಾರ ಬಡವರ ಹೊಟ್ಟೆ ಹೊಡಿಲಿಕ್ಕೆ ನಾವು ಹೋಗುದಿಲ್ಲ. ಹೌದು, ನೀವು ಒಳ್ಳೆ ರೀತಿಯಲ್ಲಿ ಮಾಡಿ, ನಿಮ್ಗೆ ಹೊಟ್ಟೆ ತುಂಬಿಸ್ಬೇಕಂದ್ರೆ ನಮ್ಮ ಹೊಟ್ಟೆ ಹಾಕಬಾರ್ದಲ್ವ? ಖಂಡಿತ 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 ಅಲ್ವಾ. ಅದೇ ಬೇರೆ ವಿಷಯ ಹೇಳೋದು, ಇಲ್ಲಿ ನೋಡಿದ್ರೆ ಇಲ್ಲಿ ಬಂದು ನಿಮ್ಮ ಬಂದು ಬೇಕಾದ್ರೆ ಎಲ್ಲ ತೋರಿಸಿ, ನಮ್ಗೆ ಯಾರು ಹೆದರಿಕೆ ಇಲ್ಲ ಏನಿಲ್ಲ. ಇದ್ದ ವಿಷಯ ಹೇಳಿಕ್ಕೆ ಏನಾಗ್ಬೇಕು? ಖಂಡಿತ ಖಂಡಿತ ಮೈಕೆಲ್ ಅವರೇ, ಮರಳು ತೆಗೆದು ಇಷ್ಟು ಮರಳು ತೆಗೆದ್ರೆ ಓಕೆ. ಇವರು ಲೈಸೆನ್ಸ್ ಕೊಟ್ಟರು ಅವರಿಗೆ? ಅಲ್ಲ, ಲೈಸೆನ್ಸ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಸರ್ ಅವ್ರಿಗೆ. ಅವರು ಬೈ ಫೋರ್ಸ್ ಮಾಡ್ತಾ ಇದಾರೆ ಈ ಬಿಸ್ನೆಸ್ ಅನ್ನ. ಲೈಸೆನ್ಸ್ ಇದುವರೆಗೆ ಯಾರಿಗೂ ಕೊಟ್ಟಿಲ್ಲ. ಸೀನಿಯರ್ ನಲ್ಲಿ ಮರಳುಗಾರಿಕೆ ಮಾಡ್ಲಿಕ್ಕಂತೂ ಕೊಟ್ಟೇ ಇಲ್ಲ. ಸಿಆರ್ ಝಡ್ ನಲ್ಲಿ ಏನೋ ಈಗ ಚಟುವಟಿಕೆಗಳು ನಡೀತಾ ಇದೆ ಸ್ವಲ್ಪ ಬಿರುಸಾಗಿ. ನಮ್ದೆಲ್ಲ ಸಿಆರ್ ಝಡ್ ನಲ್ಲೇ ಬರ್ತದೆ. ಇಲ್ಲಿ ಮನೆ ಕಟ್ಲಿಕ್ಕೆ ಬೇಕಂದ್ರೆ ಅವ್ರು ಹೇಳ್ತಾರೆ ಮನೆ ಕಟ್ಲಿಕ್ಕೆ ಕೊಡುದಿಲ್ಲ, ಇದು ಸಿಆರ್ ಝಡ್. ಮರಳು ತೆಗೆದು ಇಲ್ಲೆಲ್ಲ ಸತ್ಯನಾಶ ಮಾಡಿ ನೀರ್ನ ಇದು ಲೆವೆಲ್ ಇಷ್ಟು ಕೆಳಗಡೆ ಹೋಗಿದೆ, ಬಾವಿಯಲ್ಲಿ ನೀರಿಲ್ಲ. ಹೌದು ಹೌದು ಖಂಡಿತ. ಅವ್ರಿಗೆ ಅರ್ಥ ಆಗುತ್ತಲ್ವ, ಯಾರು ಗಣಿಗಾರಿಕೆಗೆ ಅಪ್ಲಿಕೇಶನ್ ಕೊಟ್ಟು ನಿಮ್ ಬೇಕಾದ್ರೆ ಎಲ್ಲ ಬೇಕಾದ್ರೆ ಡೂಪ್ಲಿಕೇಟ್ ಬೇಕಾದ್ರೂ ಕೊಡ್ತೇನೆ, ನನಗೇನು ಇದಿಲ್ಲ, ಗೊತ್ತಾಯ್ತಲ್ಲ. ಇಷ್ಟೆಲ್ಲ ಮಾಡುವಾಗ ಗಣಿಗಾರಿಕೆಯವರು ಅವ್ರು ಇಲ್ಲ ನಾನು ಎಲ್ಲ ಬಂದ್ ಮಾಡಿ ಬಿಡ್ತೇನೆ, ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ, ಏನ್ ಮಾಡಿದ್ ಏನಿಲ್ಲ, ಎಲ್ಲ ಪೊಲಿಟಿಷಿಯನ್ ಅವರು ಅವ್ರು ಇವ್ರು ಎಲ್ಲ ಇದರಲ್ಲಿ ಸೇರಿದ್ದಾರೆ. ಎಲ್ಲ ಪೊಲಿಟಿಷಿಯನ್ ನಾವು ನೋಡಿದ್ರೆ, ನಾವು ಮುಂಚೆ ಕಾಂಗ್ರೆಸ್ ಇದ್ದೇವೆ, ಕಡೆ ಬಿಜೆಪಿ ಬಂದೆವು, ಇದು ಯಾವ ಪಾರ್ಟಿಗೆ ಹೋದ್ರು ಉಂಟಲ್ಲ, ಎಲ್ಲ ಪಕ್ಷದಲ್ಲೂ ಇದ್ದಾರೆ ಕಳ್ಳರು, ಎಲ್ಲರೂ ಹಣ ತಿನ್ನುವರೇ. ಅದಕ್ಕೆ ಹೇಳುದು ನಿಮ್ಗೆ ಖಂಡಿತ 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 ಮೈಕೆಲ್ ಅವರೇ, ನಮ್ಮ ವರದಿಗಾರರು ನಿಮ್ಮನ್ನು ಖಂಡಿತ ಸಂಪರ್ಕ ಮಾಡ್ತಾರೆ ಈ ವಾರದಲ್ಲೇ ಮಾಡಬಹುದು, ಅದಕ್ಕಿಂತ ಮೊದಲು ನಿಮ್ಮನ್ನು ಸಂಪರ್ಕ ಮಾಡ್ತಾರೆ ಖಂಡಿತ. ಧನ್ಯವಾದಗಳು ಮೈಕೆಲ್. ಏನು ಹೇಳಿ, ಈಗ ಎಷ್ಟೋ ಜನ ಹೊರಗಡೆ ಘಟನೆ ಅಂದ್ರೆ ಸರ್ಕಾರದಿಂದ ಹೊಳೆ ಕೊರತ ಅಂತ ಹೇಳಿ MI ಅಥವಾ ಬೇರೆ ಬೇರೆ ಹೆಡ್ ಅಲ್ಲಿ ಹೊಳೆ ದಂಡೆಗೆ ರಿವೀಟ್ಮೆಂಟ್ ಮಾಡಿದ್ದಾರೆ ಈ ಹಿಂದೆ. ಹೌದು, ಅಂದ್ರೆ ಕೃಷಿ ಭೂಮಿ ಹೋಗಬಾರ್ದು, ಭೂಮಿ ಹೋಗಬಾರ್ದು ಅಂತ ತಡೆಗೋಡೆಯಾಗಿ. ಹೌದು, ಇವತ್ತು ಅಲ್ಲಿ ಮರಳು ತೆಗೆದು ಆ ರಿಬಿಟ್ಮೆಂಟ್ಗಳು ಬಿದ್ದು ಹೋಗ್ತಾ ಇದೆ. ಈ CRZ ದೊಡ್ಡ ಪ್ರಾಬ್ಲಮ್ ಏನಂತ ಹೇಳಿದ್ರೆ, CRZ ಕಂದಾಯ ಇಲಾಖೆ ಕೇಳಿದರೆ ಎನ್ವೈರ್ಮೆಂಟಲ್, ಎನ್ವೈರ್ಮೆಂಟಲ್ ಕೇಳಿದರೆ ಗಣಿ ಇಲಾಖೆ, ಮೂರು ಇಲಾಖೆಯರು ಒಬ್ಬರ ಮೇಲೆ ಒಬ್ಬರು ತಪ್ಪು ಹೊರಿಸೋದು ಬಿಟ್ಟರೆ ಯಾರೂ ಕ್ರಮ ಕೈಗೊಳ್ಳೋದಿಲ್ಲ. ಕಾಣದ ಕೈಯ ಕೈವಾಡಗಳು ನಡೀತಾ ಇಲ್ಲ. ಈಗ ಏನಾಗಿದೆ ಅಂದರೆ ಹೆಗಡೆಯವರೇ, ಇಲ್ಲಿ ಚುನಾವಣೆಗೆ ಮೊದಲು ಒಂದು ರಾಷ್ಟ್ರೀಯ ಪಕ್ಷದ ನಾಯಕರು ಒಂದಷ್ಟು ಜನ ಅಕ್ರಮವಾಗಿ ಮರಳುಗಾರಿಕೆ ಮಾಡ್ತಾ ಇದ್ದಾರೆ, ಅದನ್ನು ಸ್ಥಗಿತಗೊಳಿಸಬೇಕು ಅನ್ನುವಂಥ ಒಂದು ಹೋರಾಟದ ಧ್ವನಿ ಎತ್ತಿದ್ರು. ಅದನ್ನು ಚುನಾವಣೆ ನಂತರ ಅದೇ ಪಕ್ಷದವರು ಇಲ್ಲ ಏನೋ ರಾಜಕೀಯ ಒತ್ತಡವೋ ಅಥವಾ ಇನ್ಯಾವುದೋ ಕಾರಣಕ್ಕೆ ಮರಳುಗಾರಿಕೆ ನಿಂತೋಯಿತು, ಮತ್ತು ಪುನಃ ಮರಳುಗಾರಿಕೆ ಬೇಕು, ನಮ್ಮ ಸ್ಥಳೀಯವಾಗಿ ಮರಳಿನ ಕೊರತೆ ಕಾಣ್ತಾ ಇದೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ಹೇಳಿದರು. ಈ ಒಂದು ನಿಮಿಷ ಈ ಬಗ್ಗೆ ನಮ್ಮ ಸಂಸದೆ ಶೋಭಾ ಕರಂದ್ಲಾಜೆ ಏನು ಈ ಹಿಂದೆ ಹೇಳಿದ್ದಾರೆ ಅನ್ನೋದನ್ನು ಒಂದ್ಸಲ ಕೇಳೋಣ. ಉಡುಪಿ ಜಿಲ್ಲೆಯ ಕರಾವಳಿ ಪ್ರದೇಶದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮರಳು ಮಾಫಿಯಾ ನಡೀತಾ ಇದೆ. ಹಲವಾರು ಸಾರಿ ನಾನು DC SP ಅವರಿಗೆ ಮತ್ತು ಉಳಿದಂಥ ಅಧಿಕಾರಿಗಳಿಗೆ ಮಾತಾಡಿದ್ದೆ, ಆದರೆ ರಾಜಕೀಯ ಪ್ರಭಾವದ ಕಾರಣಕ್ಕಾಗಿ ಇವತ್ತು ಅಧಿಕಾರಿಗಳ ಕೈಯನ್ನು ಕೂಡ ಕಟ್ಟಿಹಾಕುವಂಥ ಕೆಲಸ ಇಲ್ಲಿ ನಡೀತಾ ಇದೆ, ಪ್ರಯತ್ನ ನಡೀತಾ ಇದೆ. ಈ ಭಾಗದ ಜನರ ವಿನಂತಿ ಇದೆ, ಈ ಮರಳು ಮಾಫಿಯಾ ನಿಲ್ಲಬೇಕು, ಅನಧಿಕೃತವಾಗಿ ಮರಳು ಸಾಗಾಟ ಮಾಡುವುದನ್ನು ತಕ್ಷಣ ತಡಿಬೇಕು. ಕರಾವಳಿ ಪ್ರದೇಶಕ್ಕೆ ಅನಾಹುತ ಆಗುತ್ತೆ, ಪರಿಸರಕ್ಕೆ ಹಾನಿಯಾಗ್ತಾ ಇದೆ, ಹಾಗೆಯೇ ದೊಡ್ಡ ಕುಲಗಳು ಮತ್ತು ಬಡವರನ್ನು ಕಿತ್ತು ತಿನ್ನುವಂಥದ್ದು ನಡೀತಾ ಇದೆ. ಅವರ ಮನೆಗಳು ಕೂಡ ಹಲವಾರು
ಪ್ರದೇಶದಲ್ಲಿ ಸಿಂಕ್ ಆಗಿರುವುದನ್ನು ನಾವು ನೋಡ್ತೀವಿ. ಅದಕ್ಕೆ ತಕ್ಷಣ ಇದನ್ನು ನಿಲ್ಲಿಸಬೇಕನ್ನುವಂಥ ಆಗ್ರಹ ಇದೆ. ನಾನು ಸರ್ಕಾರಕ್ಕೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಈ ಭಾಗದ ಅಧಿಕಾರಿಗಳಿಗೆ ವಿನಂತಿ ಮಾಡ್ತೀನಿ, ಆಗ್ರಹ ಮಾಡ್ತೀನಿ, ತಕ್ಷಣ ಮರಳು ಮಾಫಿಯಾವನ್ನು ನಿಲ್ಲಿಸಿ ಅಧಿಕೃತವಾಗಿ ಯಾರು ಪರ್ಮಿಷನ್ ತಗೊಂಡಿದ್ದಾರೆ ಅವರು ಮಾತ್ರ ಮರಳು ತೆಗೆಯುವ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಬನ್ನಿ, ಈ ಬಗ್ಗೆ ಅವ್ರಿಗೆ ಅವರು ಏನು ಮಾತಾಡಿದ್ರು ಚರ್ಚೆಗೆ ಮೊದಲು ಒಂದು ಕರೆ ಇದೆ, ಮಾತಾಡೋಣ. ಹಲೋ ಹಲೋ ಹಲೋ, ಹಾಂ, ತಾವ್ಯಾರು ಮಾತಾಡೋದು ಹೇಳಿ ಸರ್. ನಾನೀಗ ಬಾರ್ಕುರಿಂದ. ಹಾಂ ಹೇಳಿ ಸರ್. ಬಾರ್ಕುರಿಂದ ಜೆರಾಲ್ಡ್ ಗೊನ್ಸಾಲ್ವಿಸ್ ಅಂತ. ಹಾಂ, ನಮ್ಮ ಕಚ್ಚೂರು ಗ್ರಾಮ ಹಲೇಕುಡಿ ಪರಿಸರ. ಹೌದು, ಹಾಂ ಹೇಳಿ ಸರ್. ನಾವು ಅನೇಕ ಬಾರಿ ಸಂಬಂಧದಲ್ಲಿ ಎಲ್ಲ ರೀತಿಯ ಹೋರಾಟ ಆಗಿದೆ, ಅದು ಬಿಡಿ. ಈಗ ನಿಮ್ಮ ಸ್ಟುಡಿಯೋದಲ್ಲಿ ಕೂಡ ಗೆಸ್ಟ್ ಇದ್ದಾರೆ, ಬಹಳ ಸಂತೋಷ. ಇದೊಂದು ದೊಡ್ಡ ಮಾಫಿಯಾ, ಇದ್ರ ಏನು ಸಂದೇಹ ಇದೇ ಇಲ್ಲ. ಆದ್ರೆ ಈಗ ಇಲ್ಲಿ ಹೊಳೆಯ ಬದಿಯಲ್ಲಿ ಈಗ ಪ್ರಸ್ತುತ ನಡೆಯುವ ಸಮಸ್ಯೆ ಅಂದ್ರೆ, ನಮ್ಮ ಸಿಆರ್ ಝಡ್ ಪ್ರದೇಶ ಕುಡಿಲಿಕ್ಕೆ ನೀರಿಲ್ಲ. ಪಂಚಾಯತ್ನವರು ಹೇಗೂ ಪೈಪ್ ಲೈನ್ ಇಲ್ಲಿ ಇದ್ದದ್ದು ನೀರು ಇವತ್ತಿನ ತನಕ ಬರ್ತಾ ಇಲ್ಲ ಅಲ್ಲೇ ಕುಡಿ, ನೀವು ನೋಟ್ ಮಾಡ್ಬೋದು. ಇಲ್ಲಿ ಬೇರೆ ಊರಿನ ಕಾಂಟ್ರಾಕ್ಟರ್ಸ್ ಹೊಳೆ ಬದಿಯ ಸ್ಥಳವನ್ನು ಅವರಿಗೆ ಆಮಿಷ ಬಿಟ್ಟು ಸ್ಥಳವನ್ನು ತಕೊಂಡು ಅಲ್ಲಿ ಧಕ್ಕೆ ಮಾಡಿ ಎಲ್ಲ ಹೊಯ್ಗೆ ಹೋಗ್ತದೆ ಅಂತ ಲೆಕ್ಕ ಇಲ್ಲ. ಇವಾಗ ಕೂಡ ಈಗ ಇವತ್ತಿನಿಂದ ಸ್ಟಾರ್ಟ್ ಆಗಿದೆ ಆಲ್ರೆಡಿ, ಹೊಯ್ಗೆ ತೆಗಿಲಿಕ್ಕೆ ಶುರು ಮಾಡಿದ್ದಾರೆ. ಈಗ ತೆಗೆದು ಹೋಗ್ತಾ ಉಂಟು ಬಿಡಿ, ಬೆಳಿಗ್ಗೆಯಿಂದ ನಿರಂತರ ಹೋಗ್ತದೆ. ಯಾವ ಅಧಿಕಾರಿಗಳು ಹೇಳಿದ್ರೆ ಸ್ವಲ್ಪ ಸ್ಪಂದಿಸ್ತಾರೆ, ನಮ್ಮ ಹತ್ರ GPS ಉಂಟು, ಅದು ಉಂಟು, ಇದು ಉಂಟು ಅಂತ ಹೇಳ್ತಾರೆ. ಅಧಿಕಾರಿಗಳು ಮಾಡದೇ ನಾಟಕ, ಅಧಿಕಾರಿಗಳು ನಾಟಕ ಮಾಡ್ಲಿಕ್ಕಿದ್ದಾರೆ ಅಂತ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜೆರಾಲ್ಡ್. ಸ್ವಲ್ಪ ದಿವಸಗಳ ಹಿಂದೆ ಇದು ಮಾನವ ಹಕ್ಕುಗಳ ಆ ಒಂದು ಕಾರ್ಯಕ್ರಮದಲ್ಲಿ DC ಅವರ ಸಮ್ಮುಖದಲ್ಲಿ ನಾವು ಕೂಡ ವಿಚಾರ ಹೇಳಿತ್ತು. ಇವತ್ತು ಕೂಡ ನಿಮ್ಮ ಈ ವಾಹಿನಿ ಮುಖಾಂತರ ತಿಳಿಸುದು, ನಮ್ಮ ಕೇಂದ್ರ ಸರ್ಕಾರದವ್ರದ್ದು ಯಾರು ಕಪ್ಪು ಹಣದ ಬಗ್ಗೆ ಎಷ್ಟು ಹೇಳ್ತಾರೆ, ಇಲ್ಲಿಗ ಕಪ್ಪು ಹಣ ಸಂಪಾದನೆ ಮಾಡುವಂತದ್ದು ಇವರಿಗೆ ಹತೋಡಿ ತರದೆ ಇವರು ಬೇರೆ ಈಗ ಸ್ವಿಸ್ ಬ್ಯಾಂಕ್ ನಲ್ಲಿ ಇರುವುದು ತರದ್ ಬಿಡಿ, ಇದನ್ನೀಗ ನಿಯಂತ್ರಿಸಲಿ ಫಸ್ಟ್ ಆಗಿ. ಹೌದು, ಖಂಡಿತ ಖಂಡಿತ. ಇಲ್ಲಿ ಜನರೇಟ್ ಮಾಡುವಂತದ್ದು ಒಂದು. ಎರಡನೇದು ಈಗ ಇನ್ನೊಂದು ನಾನು ಹೇಳ್ತಾ ಇರುದು, ಈಗ ಇವರು ಈಗ ಅದೀಗ ಮರಳು ದಿಬ್ಬೆ ಇದು CRZ ಇದರಲ್ಲಿ ಇರುವಂತದ್ದು ಅದೆಲ್ಲ ಹೇಳ್ತಾರಲ್ಲ, ಈಗ ಈ ಧಕ್ಕೆಯಲ್ಲಿ ಕೂಡ ಒಂದು ಬೋರ್ಡ್ ಹಾಕುವಂತ ವ್ಯವಸ್ಥೆಗಳು ಯಾಕೆ ಜಿಲ್ಲಾಧಿಕಾರಿ ಮಾಡುದಿಲ್ಲ? ಹೀಗೆ ಬರುವಂತ ಈಗ ಧಕ್ಕೆಗೆ ಪರ್ಮಿಷನ್ ಕೊಡ್ತಾರಲ್ಲ, ಹೌದು, ಅಲ್ಲಿಗೆ ಆ ಧಕ್ಕೆ ಅಲ್ಲಿಂದ ಲೋಡ್ ಆಗೋದ್ರಲ್ಲಿ ಆ ಧಕ್ಕೆಗೆ ಎಲ್ಲಿಂದ ಮರಳು ಬರ್ತದಂತ ಒಂದು ಮಾಹಿತಿಯ ಬೋರ್ಡ್ ಅಲ್ಲಿ ಹಾಕ್ಬೇಕಲ್ಲ ಇವರು. ಖಂಡಿತ ಖಂಡಿತ ಹಾಕ್ಲಿ. ಹೌದು, ಅವಾಗ ನಮ್ಗೆ ಗೊತ್ತಾಗ್ತದಲ್ಲ ಇವ್ರು ಇವರು ತೆಗೆಯುವುದಲ್ಲೇ ಬದಿಯಿಂದ. ಈಗ ನಿಮ್ಮ ವಾಹಿನಿಯಲ್ಲಿ ಡಿಸ್ಕಸ್ ಆಯ್ತು ಇವರಿಗೆ ದೂರದಿಂದ ತರುದಿಲ್ಲ, ಅಲ್ಲೇ ತೀರದಿಂದ ತರೋದು ಅಂತ. ಇಲ್ಲಿ ತೊಂದರೆ ಆಗುದಂದ್ರೆ ಲೆಕ್ಕ ಇಲ್ಲ. ಹೌದು ಹೌದು, ರಸ್ತೆ ಇಲ್ಲಿ ಮಕ್ಕಳಿಗೆಲ್ಲ ಬಹಳ ತೊಂದರೆ. ಈಗ ಕಳೆದ ಒಂದ್ ಎರಡು ತಿಂಗಳಿಂದ ಸ್ವಲ್ಪ ರಸ್ತೆ ಎಲ್ಲ ಫ್ರೀ ಇತ್ತು, ಸಂತೋಷ. ಈಗ ಮತ್ತೊಮ್ಮೆ ಸ್ಟಾರ್ಟ್ ಆಗಿ ಆಯ್ತು, ಇಲ್ಲಿ ಪರವಾನಿಗೆ ಸಿಗ್ಲಿಲ್ಲ ಇನ್ನು. ಇವತ್ತು ಬೆಳಿಗ್ಗೆಯಿಂದ ಹೋಗ್ತದೆ. ಜೆರಾಲ್ಡ್ ಅವರೇ, ಇದು ನಾವು ಬಹಳ ಮುಖ್ಯವಾಗಿ ನಮ್ಗೆ ಕುಡಿಯುವ ನೀರಿನ ಸಮಸ್ಯೆ ಇದೆ, ಆಮೇಲೆ ಮತ್ತೆ ರಾಷ್ಟ್ರೀಯ ಹೆದ್ದಾರಿಯ ಸಮಸ್ಯೆಗಳಿವೆ. ಈ ಎಲ್ಲ ಸಮಸ್ಯೆಗಳಿಗಿಂತ ಬಹಳ ಮುಖ್ಯವಾದ ಸಮಸ್ಯೆ ಈಗ ಏನು ಮರಳುಗಾರಿಕೆ ಅನ್ನೋದನ್ನು ತೀರ್ಮಾನ ಮಾಡ್ಕೊಂಡು ನಮ್ಮ ಪಬ್ಲಿಕ್ ಮೇಲ್ನ ಮೊದಲ ಕಾರ್ಯಕ್ರಮದಲ್ಲಿ ಇದನ್ನ ಇಶ್ಯೂ ಆಗಿ ಇಟ್ಕೊಂಡಿದ್ದು. ಈ ನಿಮ್ಮ ಹಾಲೆಕುಡಿ ಮತ್ತೆ ಬೆಣ್ಣೆಕುದುರು ಬಾರ್ಕೂರು ಮಾಬುಕಳದ ವಿಚಾರದಲ್ಲಿ ನಾವು ತುಂಬಾ ಹೋರಾಟ ಮಾಡಿದೀವಿ. ವೈಯಕ್ತಿಕವಾಗಿ ನಾನು ಕೂಡ ಈ ಮರಳುಗಾರಿಕೆ ಬಗ್ಗೆ ಹೋರಾಟ ಮಾಡಿದ್ದೇನೆ. ಹೌದು, ಅಲ್ಲಲ್ಲ, ಧನ್ಯವಾದಗಳು, ನೀವು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಆದರೆ ಇದು ಒಂದು ಏನಕ್ಕೆ ಅಂತ ಏನು ವಿಚಾರ ಅಂದರೆ, ಇದು ಕೇವಲ ಒಂದು ಸುದ್ದಿ ಮಾಧ್ಯಮದಿಂದ ಬಗೆಹರಿಯುವಂತ ಒಂದು ಸಮಸ್ಯೆ ಅಲ್ಲ, ಇದಕ್ಕೆ ಗ್ರಾಮಸ್ಥರು ಅಲ್ಲಿಯ ಸಂತ್ರಸ್ತರು ವಿರುದ್ಧ ಹೋರಾಡಲಿಕ್ಕೆ ಯಾರಿಂದ ಸಾಧ್ಯ ಉಂಟು? ಗ್ರಾಮಸ್ಥರು ನೋಡಿ, ಗ್ರಾಮಸ್ಥರು ಆರಂಭದ ಕಡೆಗೆ ಅವರಿಗೆ ತೊಂದರೆ ಆಗುದು ಈ ಹೋರಾಟದಿಂದ ಏನು ಪ್ರಯೋಜನ ಆಗದೆ, ಕಡೆ ಧಕ್ಕೆಗೆ ತಿಂಗಳಿಗೆ ಇಂತಿಷ್ಟು ಹಣ ಬಂದ್ಕೊಳ್ಳಿ ಅವ್ರು ಧಕ್ಕೆಗೆ ಸ್ಥಳ ಕೊಡ್ತಾರೆ. ಇವರು ಕಾಂಟ್ರಾಕ್ಟರ್ಸ್ ಅಲ್ಲಿ ಇಲ್ಲಿಂದ ಬಂದು UP ಅವರಿಗೆ ಹಾಕಿಕೊಂಡು ಇಲ್ಲಿ ಕಡೆಗೆ ಯಾರು ಈಗ ಕಷ್ಟದಲ್ಲಿ ಆ ಹೋರಾಟದಲ್ಲಿ ಪ್ರಮುಖರಲ್ಲಿದ್ದಾರೆ ಅವರಿಗೆ ಪಾಪ ಈಗ ಆಗ್ತದೆ ಏನು ತೊಂದ್ರೆ? ಇಲ್ಲಿ ಯಾರು ಯಾರು ರಕ್ಷಣೆ ಇಲ್ಲ ಕಡೆಗೆ. ನಾವು ಎರಡ್ ಮೂರ್ ಸರ್ತಿ ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿ ಇಲ್ಲಿ ಇದ್ ಮಾಡೋದು. ಹೌದು, ಅಲ್ಲ, ಈಗ ಎರಡು ದಿವಸಗಳ ಹಿಂದೆ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಆಯಿತು. ಆ ಪ್ರತಿಭಟನೆ ಆದ ಮಾರನೇ ದಿವಸನೇ ಒಂದು ಕೇಂದ್ರ ಸರ್ಕಾರ ತನ್ನ ನಿರ್ಧಾರಗಳನ್ನ ಹಿಂದೆ ತಗೊಂಡು ಒಂದು ಪ್ರತಿಭಟನೆಗೆ ಒಂದು ತನ್ನ ಬೆಂಬಲ ಸೂಚಿಸಿತ್ತು. ಸೊ ನಾವು ಯಾರು ಮುಂದೆ ಬರ್ತಾರೆ ಅಂತೇಳಿ ಹೇಳಿ ಹಿಂದೆ ನಿಂತ್ಕೊಂಡ್ಬಿಟ್ರೆ ಜೆರಾಲ್ಡ್ ಅವರ ಯಾರು ಯಾವುದು ಸಮಸ್ಯೆ ಪರಿಹಾರ ಆಗೋದಿಲ್ಲ. ನಾವು ನಿಮ್ಮ ಜೊತೆಗಿರ್ತೇವೆ, ಈಗ ಒಂದು ಒಳ್ಳೆಯ ಸಾಮಾಜಿಕ ಅಭಿವೃದ್ಧಿಗಾಗಿ ಬೆಳವಣಿಗೆಗಾಗಿ ನಾವು ನಿಮ್ಮ ಜೊತೆಗಿರ್ತೇವೆ. ನೀವು ಈ ನಿಟ್ಟಿನಲ್ಲಿ ಒಂದು ಸಂಘಟನಾತ್ಮಕ ಒಂದು ಗಟ್ಟಿತನವನ್ನು ತೋರಿಸುವಂಥ ಕೆಲಸ ಆಗಬೇಕಾಗಿದೆ ಜೆರಾಲ್ಡ್. ಬರೀ ನೀವು ಮಾತ್ರ ಅಲ್ಲ, ಒಟ್ಟಾರೆಯಾಗಿ ನಮ್ಮ ಕರಾವಳಿಯ ಜನ ನಮಗೆ ಏನು ನಿತ್ಯ ಆಗ್ತಿರುವಂಥ ಸಮಸ್ಯೆಗಳೇನಿದೆ ಹೇಳಿದರೆ ಅದನ್ನು ಒಂದು
ಪ್ರತಿಭಟಿಸುವಂಥ ಒಂದು ಮನಸ್ಥಿತಿಯನ್ನು ನಾವು ಬೆಳೆಸ್ಕೊಳ್ಳದೇ ಇದ್ದರೆ ಮುಂದಿನ ದಿನದಲ್ಲಿ ಕುಡಿಲಿಕ್ಕೆ ನೀರಲ್ಲ, ಮಲ್ಕಳಿಕ್ಕೆ ಜಾಗವೂ ಸಿಕ್ಕೋದಿಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗ್ತದೆ. ಪರಿಸ್ಥಿತಿ ಮುಂದೆ ನನಗೆ ಈಗ ಒಂದು ಅಭಿಪ್ರಾಯ ತಮ್ಮ ವಾಹಿನಿ ಮುಖಾಂತರ ಹಂಚಿಕೊಳ್ಳುವುದಂದ್ರೆ, ಈಗ ನಿಮ್ಮಲ್ಲಿ ಗೆಸ್ಟ್ ಇದ್ದಾರೆ ಹೆಗ್ಡೆ ಅವರ ಹಾಗೆ ಅಂತ ಮುಖಾಂತರ ನೇತೃತ್ವದಲ್ಲಿ ಕಾಶ ಕೋರ್ಟ್ ಅಲ್ಲಿ ಒಂದು PIL ಹಾಕಿ ಇದ್ದ ಈ ಅಧಿಕಾರಿಗಳ ವಿರುದ್ಧ ಯಾಕೆ ಹೋರಾಟ ನಡೆಸಬಾರ್ದು? ಹೌದು, ಖಂಡಿತ ಲಿಟಿಗೇಷನ್ ಹಾಕಿ ಇವರು ಯಾರೆಲ್ಲ ಶಾಮೀಲ್ ಆಗಿದ್ದಾರೆ ಅವ್ರ ಹತ್ರ ಎಲ್ಲ ಕೇಸ್ ಹಾಕುವ. ಹೌದು, ಹೇಗೆ ಹೆಗ್ಡೆ ಅವರ ಏನು ಅವಕಾಶ? ಧನ್ಯವಾದ, ಧನ್ಯವಾದಗಳು ಜರಾಳ್. ನಾವು ಈ ಬಗ್ಗೆ ನೀವು ನಮ್ಮ ಸ್ಪಂದನ ವಾಹಿನಿ ನೋಡ್ತಾ ಇರಿ, ಈ ಬಗ್ಗೆ ಚರ್ಚೆ ಮಾಡ್ತೇವೆ. ನೀವು ಹೆಚ್ಚೊತ್ತು ಫೋನ್ನಲ್ಲಿ ಇದ್ದರೆ ಬೇರೆ ಕರೆಗಳಿಗೆ ಸಮಸ್ಯೆ ಆಗ್ತದೆ ಅಂತ ಅಷ್ಟೇ. ದಯವಿಟ್ಟು ಓಕೆ ಹೇಳಿ. ಅವರು ಹೇಳುವ ಒಂದು ಪಾಯಿಂಟು, ಇದೇ ಥರ ಮರಳುಗಾರಿಕೆ ನಾವು ಮುಂದುವರಿಸಿದಲ್ಲಿ ಇವತ್ತು ಉತ್ತರ ಕರ್ನಾಟಕದಲ್ಲಿ ಕುಡಿಯುವ ನೀರಿಗೆ ಯಾವ ಥರ ಅಭಾವವಾಗಿದೆಯೋ ಅದೇ ಥರ ನಮಗೂ ಬರ್ತದೆ. ನಮ್ಮಲ್ಲಿ ನೀರಿರ್ತದೆ, ಅವರಲ್ಲಿ ನೀರಿಲ್ಲ. ನಮ್ಮಲ್ಲಿ ನೀರಿರ್ತದೆ ಉಪ್ಪು ನೀರು, ಕುಡಿಯೋಕ್ಕೆ ಯೋಗ್ಯ ಅಲ್ಲದ್ದು. ಖಂಡಿತ, ಖಂಡಿತವಾಗಿ ಅದು ಬಂದೇ ಬರುತ್ತೆ. ಇವತ್ತು ಈ ಮರಳುಗಾರಿಕೆ ಅವಿತವಾಗಿ ಮಾಫಿಯಾದಲ್ಲಿ ನಡೆಸೋದರಿಂದ ಇರುವ ಕೃಷಿ ಭೂಮಿ ತೋಟಗಳು ಬಾಡಿ ಹೋಗ್ತದೆ. ಯಾಕೆ ಅಂತರ್ಜಲ ಕೆಳಗೆ ಹೋಗಿದೆ, ಅವಕ್ಕೆ ನೀರು ಇಲ್ಲ, ಸಾಯ್ತಾ ಇದೆ. ಅದರ ಮೇಲೆ ಈ ಥರ ಇವರು ಕಂಟ್ರೋಲ್ ಇಲ್ಲ. ಇವ್ರು ಕೇಳಿದರೆ 9 ಟನ್ನು ಮರಳಿಗೆ GPRS ಕೊಟ್ಟಿದ್ದಾರೆ, 16 ವೀಲ್ ಕಾಡಿಗೆ. ಅದು ಯಾವ ಲೆಕ್ಕದಲ್ಲಿ ಗೊತ್ತಿಲ್ಲ. RTO ಪರ್ಮಿಟೇ 24 ಟನ್ಸ್ ಇದೆ ಅವರಿಗೆ. ಇವರು 9 ಟನ್ನಿಗೆ GPRS ಮಾಡಿದ್ದಾರೆ. ಪರ್ಮಿಟ್ 9 ಟನ್ನಿಗೆ ಇಶ್ಯೂ ಆಗುದು. ಇವರು ಪರ್ಮಿಟ್ ತೋರಿಸಲಿ, ಯಾವ ಪರ್ಮಿಟ್ ನೋಡಿದ್ರು 9 ಟನ್ನಿಂದ ಮೇಲೆ ಪರ್ಮಿಟ್ ಇಲ್ಲ. ಅಲ್ಲ, ಇದು ಬುಡದಿಂದ ತಲೆವರೆಗೂ ಇಲ್ಲಿಗೆವರೆಗೂ ಇದೆ. ಗೇಟಲ್ಲಿ ಹೋಗೋಕೆ ಇಂತಿಷ್ಟು ಮಾಮೂಲು, ಹೊಸಂಗಡಿ ದಾಟಿದ್ರೆ ಇಂತಿಷ್ಟು ಮಾಮೂಲು. ಇಲ್ಲಿ ಶಿವಮೊಗ್ಗಕ್ಕೆ ಹಾಕ್ತಾನೆ ಒಂದು ಹೊಸನಗರ ಸಾಗರ ವಯಾ ಶಿವಮೊಗ್ಗ ಅಂತ, ಇನ್ನೊಂದು ಹಾಕ್ತಾನೆ ಹೊಸನಗರ ಶಿವಮೊಗ್ಗ ಅಂತ ರೂಟ್ ಪರ್ಮಿಟ್. ಕರೆಕ್ಟ್. ಇದು ಯಾವುದು ಕಣ್ಣು ಒರೆಸುವ ತಂತ್ರ. ಇವರು ಇವಾಗ ಎನ್ವೈರ್ಮೆಂಟಲಿಂದ NITKಯಿಂದ ತೊಗೊಂಡಿದ್ದಾರೆ ಅಂತ ಹೇಳ್ತಾರೆ. NITKಯವರು ಎಷ್ಟು CRZ ಹೂಳೆತ್ತಲಿಕ್ಕೆ ಪ್ರೊವಿಷನ್ ಕೊಟ್ಟಿದ್ದಾರೆ, ಎಷ್ಟು ಟನ್ ತೆಗಿಲಿಕ್ಕೆ ಪ್ರೊವಿಷನ್ ಕೊಟ್ಟಿದ್ದಾರೆ, ಎಷ್ಟು ಕ್ವಾಂಟಿಟಿ ಕೊಟ್ಟಿದ್ದಾರೆ, ಎಷ್ಟು ಕ್ಯೂಬಿಕ್ ಮೀಟರ್ ಕೊಟ್ಟಿದ್ದಾರೆ, ಅದರ ಬಗ್ಗೆ ಮಾಹಿತಿ ಇವತ್ತು ಯಾವ ಒಂದು ಅಧಿಕಾರಿಗಳಲ್ಲಿ ಇಲ್ಲ. ಈ ಥರ ಒಂದು ಪ್ರಕೃತಿ ಮೇಲೆ ನಾವು ಎಷ್ಟು ದಿವಸ ಈ ಥರ ಅತ್ಯಾಚಾರ ಮಾಡ್ತಾ ಹೋಗ್ಬೋದು? ಒಂದು ದಿವಸ ಅದು ನಮಗೆ ತಿರುಗಿ ಬೀಳ್ತದೆ. ಅಲ್ಲ, ಈ ಸ್ಥಳೀಯರಿಗೆ ಆಗ್ತಾ ಇರುವಂತ ಸ್ಥಳೀಯರಿಗೆ ನೋಡಿ, ಹೊರಗಿನ ಜನ ಬಂದಿದೆ. ಇವತ್ತು ಲೈಫ್ ಸೆಕ್ಯೂರಿಟಿ ಇಲ್ಲ ಹಳ್ಳಿಯಲ್ಲಿರುವವರು. ನೋಡಿ, ನಮ್ಮಲ್ಲಿ ಕರಾವಳಿಯಲ್ಲಿ ಜನವಿಲ್ಲದ ಸ್ಥಳ ಇಲ್ಲ. ಹೌದು, ನದಿಯ ತೀರದಲ್ಲಿ ಉದ್ದಕ್ಕೂ ಮನೆಗಳಿದೆ. ಇಲ್ಲಿ 100-200 ಜನ ಕಾರ್ಮಿಕರು, ಇವರು ಎಲ್ಲಿಂದು ಅವ್ರ ಮುಖ ನೋಡಿದರೆ ಎಲ್ಲರೂ ಒಂದೇ ಥರ ಇದ್ದಾರೆ. ತಂದು ಇಟ್ಟಿದ್ದಾರೆ, ಅವರು ಕುಡಿತಾರೆ, ಇನ್ನೊಂದು ಮಾಡ್ತಾರೆ, ಏನು ಮಾಡ್ತಾರೆ ಗೊತ್ತಿಲ್ಲ. ನಾಳೆಗೆ ದರೋಡನೆಯೋ ಕೊಲೆನೋ ಅತ್ಯಾಚಾರ ನಡೆಸಿದ್ರೆ ಹೊಣೆಗಾರರು ಯಾರು? ನೋಡಿ, ಮಾತಾಡಿದವರಿಗೆ ಅವರು ದೌರ್ಜನ್ಯ ಮಾಡ್ತಾರೆ. ಅವರು 100 ಜನ ಇದ್ದಾರೆ, ನೀವೇನು ಮಾಡಲಿಕ್ಕಾಗ್ತದೆ? ಆ ಥರ ಈ ಮಧ್ಯದಲ್ಲಿ ಒಂದು ವಿಶ್ರಾಂತಿಯನ್ನು ತಗೊಳ್ಳೋಣ. ಒಂದು ಮತ್ತೆ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತದೆ, ಅಲ್ಲಿವರೆಗೆ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಪಬ್ಲಿಕ್ ಮೇಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಬನ್ನಿ, ಈ ಬಾರಿಯ ಮರಳುಗಾರಿಕೆಯ ಬಗ್ಗೆ ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಶರತ್ಚಂದ್ರ ಹೆಗಡೆಯವರಿದ್ದಾರೆ. ಹೆಗಡೆಯವರೆ, ನಾವೀಗ ಈ ಹೊರ ರಾಜ್ಯದ ಕಾರ್ಮಿಕರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೌದು, ಹೊರ ರಾಜ್ಯದ ಕಾರ್ಮಿಕರನ್ನು ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದವರಿಗೂ ಅವರ ಕ್ಯಾರ್ ಆಫ್ ಅಡ್ರೆಸ್ ಗೊತ್ತಿಲ್ಲ, ಅವ್ರಿಗೆ ಯಾರೋ ಏಜೆಂಟ್ಸ್ ತಂದು ಕೊಡೋದು. ಇಲ್ಲಿ ಏನಾದರೂ ಅನಾಹುತ ನಡೆದರೆ ಅದಕ್ಕೆ ಹೊಣೆಗಾರರು ಯಾರು? ಕರ್ಕ ಬಂದು ಕಾಂಟ್ರಾಕ್ಟರ್ ಅಥವಾ ಜಿಲ್ಲಾ ಆಡಳಿತವ? ಕರೆಕ್ಟ್. ಆದರೆ ಈ ಇದ್ರ ಬಗ್ಗೆ ಏನು ಕಂಡೀಷನ್ಸ್ ಏನಿಲ್ಲ ಇದರಲ್ಲಿ. ನನಗೊಂದು ವಿಚಿತ್ರ ಕಾಣೋದಂದರೆ, ನಮ್ಮಲ್ಲಿ ಸಿಹಿ ನೀರಿನ ದಿಬ್ಬವನ್ನು ಗುರುತು ಮಾಡಿದ್ದಾರೆ, ಮರಳು ದಿಬ್ಬವನ್ನು. ಅದನ್ನು ನಮ್ಮ ಕಾನೂನು ಪ್ರಕಾರ ಏಲಂ ಮಾಡಬೇಕು. ಕಂದಾಯ ಇಲಾಖೆಯವರು ಕೇಳಿದರೆ PWDಯವರಿಗೆ ಕೊಟ್ಟಿದ್ದೀವಿ, PWDಯವರು ಕೇಳಿದರೆ ಕಂದಾಯ ಇಲಾಖೆಯವರು ಕೊಟ್ಟಿಲ್ಲ. ಒಂದು ನಿಮಿಷ ಹೇಳಿದರೆ, ಒಂದು ಕರೆ ಇದೆ. ಹಲೋ, ತಾವು ಯಾರು ಮಾತಾಡೋದು? ನಾವು ಸಿದ್ದಾಪುರದಿಂದ, ರಾಜಶೇಖರ್ ಅಂತ. ಹೇಳಿ ಸರ್. ಅದೇ ಮರಳು ಬಗ್ಗೆ, ಬಡವರಿಗೆ ಮರಳು ಸಿಗ್ತಾ ಇಲ್ಲ. ಹೌದು, ಇದು ಬೆಂಗಳೂರಿಗೆ ಶಿವಮೊಗ್ಗ ಎಲ್ಲ ಮರಳು ರಫ್ತು ಮಾಡ್ತಾ ಇದಾರೆ, ಇಲ್ಲಿ ಬಡವರಿಗೆ ಕಷ್ಟ ಆಗ್ತಾ ಇದೆಯಲ್ಲ. ಹೌದು, ಮತ್ತೆ ಇಲ್ಲಿ ಮರಳು ತೆಗೆಯೋರೆಲ್ಲ UPಯವರು, ರಾಜಸ್ಥಾನ ಅಲ್ಲಿನವರೆಲ್ಲ ಬಂದು ಇಲ್ಲಿ ಮಾಡ್ತಾ ಇದಾರೆ. ಇಲ್ಲಿ ಮರಳು ತೆಗೆಯುವವರಿಗೆ ಒಂದು ಲೈಸೆನ್ಸ್ ಅಂತ ಕೊಡ್ಬೇಕು, ಅವರಿಗೆ ಒಂದು ಐಡೆಂಟಿ ಕಾರ್ಡ್ ಕೊಡ್ಬೇಕು. ಯಾರಿಗೆ? UPಯವರಿಗೆ ಅಥವಾ ಇಲ್ಲಿಯವರಿಗೆ, ಲೋಕಲ್ನವರಿಗೆ? ಇಲ್ಲಿಯವರಿಗೆ. ಇಲ್ಲಿಯವರಿಗೆ ಯಾಕೆಂದ್ರೆ ಇವ್ರು ಕೆಲಸ ಮಾಡೋದಿಲ್ಲ ಅಂತ ಇಲ್ಲಿಯವರಿಗೆ ಕೆಲಸ ಇಲ್ಲದಿದ್ದಾಗ ಆಗಿದೆ. ಅಲ್ಲಿಯವರಿಗೆ ಕೆಲಸ ಬಂದ ಅವ್ರನ್ನ ಡಿಮ್ಯಾಂಡ್ ಮಾಡಿ ಅವ್ರ ಹತ್ರ ಮಾಡ್ತಾ ಇದಾರೆ ಅಲ್ವಾ? ಹೌದು, ಅವ್ರು ಹೇಳಿದ್ರೆ ಹಣವನ್ನು ಕೊಟ್ಟು ಡಬಲ್ ಡ್ಯೂಟಿ ಎಲ್ಲ ಮಾಡ್ತಾ ಇದಾರೆ ಅವ್ರ ಹತ್ರ. ಹೌದು ಹೌದು, ಮರಳು ಹೊರಗಡೆ ಹೋಗ್ತಾ.
ಆಗ್ತಾ ಇದೆ. ಅಲ್ಲ, ಈ ಹಿಂದೆ ಕಳೆದ 5 ವರ್ಷಗಳಿಂದ ಮರಳುಗಾರಿಕೆ ನಡೀತಾ ಇತ್ತು, ಎಲ್ಲ ಸಂದರ್ಭದಲ್ಲೂ ಇದೇ ಪರಿಸ್ಥಿತಿ ನಡೀತಾ ಇತ್ತು, ಮತ್ತೆ ಈಗ ಮಧ್ಯದಲ್ಲಿ 3 ತಿಂಗಳು ಸ್ಥಗಿತ ಆಗಿತ್ತು, ಈಗ ಮತ್ತೆ ಮರಳುಗಾರಿಕೆ ಆಗಬೇಕು ಅನ್ನುವಂಥ ಕೂಗು ಕೇಳ್ತಾ ಇದೆ. ಸೊ ಮತ್ತೆ ಪುನಃ ಸ್ಥಳೀಯರಿಗೆ ಮರಳುಗಾರಿಕೆ ಮರಳಿನ ಸಮಸ್ಯೆ ಬರ್ತದೆ ಅಥವಾ ಬರುವುದಿಲ್ಲ ಅನ್ನೋ ಅಭಿಪ್ರಾಯದ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಲ್ಲ, ಮರಳು ಬರುತ್ತೆ ಬರುದಿಲ್ಲ, ಇಲ್ಲಿನವರಿಗೆ ಮರಳಿಲ್ಲ, ಈಗ ಯಾರು ಮನೆ ಕಟ್ಟಲಿಕ್ಕೆ ಬಡವರಿಗೆ ಮರಳಿಲ್ಲ. ಹೇಳಿದ ರೇಟು ಲೋಡಿಗೆ 3 ಯೂನಿಟ್ಗೆ 15,000-16,000 ದುಡ್ಡಿದ್ದವ್ರು ಕೊಟ್ಟು ಕೊಂಡ್ಕೊಂಡು ಮಾಡ್ತಾರೆ ಬ್ಲಾಕ್ ಅಲ್ಲಿ. ಯಾರಿಗೆ ತರ್ಲಿಕ್ಕೆ ಲೈಸೆನ್ಸ್ ಇಲ್ಲ, ತೆಗಿಲಿಕ್ಕೆ ಲೈಸೆನ್ಸ್ ಇಲ್ಲ. ಹೌದು, ಇದೆಲ್ಲ ತಪ್ಪಲ್ವಾ? ಖಂಡಿತ ಖಂಡಿತ. ಈ ಬಗ್ಗೆ ನಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಶರಶ್ಚಂದ್ರ ಹೆಗಡೆ ಅವರು ಇದ್ದಾರೆ, ಧನ್ಯವಾದಗಳು ತಾವು ಕರೆ ಮಾಡಿದಕ್ಕೆ. ಅದೇ ನಾನು ಇನ್ನೊಂದು ಮಾಹಿತಿ ಕೊಡೋದು ಏನೊಂದು ಇಷ್ಟಪಡ್ತೀನಿ ಅಂದ್ರೆ, ಹೇಳಿ, ಇಲ್ಲಿನವರಿಗೆ ನೀವು ಒಂದು ಐಡೆಂಟಿ ಕಾರ್ಡ್ ಅಂದ್ರೆ ಅವರು ಹೊಳೆ ಇಳಿಬೇಕಾದ್ರೆ ಅವರಿಗೆ ಆ ಕಾರ್ಡ್ ಅವ್ರ ಹತ್ರ ಇರಬೇಕು. ಇಗಿಯವರಿಗೆ ವರ್ಕರ್ಸಿಗೆ, ಓನರಿಗಲ್ಲ. ಹೌದು, ಅವ್ರು ಇಲ್ಲಿ ಲೋಕಲ್, ಅವ್ರ ಅಡ್ರೆಸ್ ಪ್ರೂಫ್ ಎಲ್ಲ ಇರ್ತದೆ. ಈಗ ಛತ್ತೀಸ್ಗಢ ರಾಜಸ್ಥಾನದವರೆಲ್ಲ ಇಲ್ಲಿ ಬಂದ್ ಮಾಡ್ಲಿಕ್ಕೆ ಅವ್ರು ಅಲ್ಲಿ ಲೈಸೆನ್ಸ್ ಅಲ್ಲಿ ಯೂಸ್ ಆಗುದಿಲ್ವಲ್ಲ? ಆಗುದಿಲ್ಲ. ಈಗ ಅವರಿಗೆ ಇಲ್ಲಿ ಲೋಕಲ್ ಲೈಸೆನ್ಸ್ ಕೊಡಬೇಕು ಅಂತ ಹೇಳ್ತಿದ್ರೆ ಹೇಗೆ ನೀವು? ಅಲ್ಲ, ಇಲ್ಲಿ ಕೊಡಬಾರ್ದು, ಇಲ್ಲಿ ಇಲ್ಲಿ ನಮ್ಮ ಲೋಕಲ್ ಜನಗೆ ಅವ್ರಿಗೆ ಐಡೆಂಟಿಫೈ, ಅವ್ರದ್ದು ರೇಷನ್ ಕಾರ್ಡ್ ಪ್ರತಿ ಒಂದು ಇಲ್ಲಿ ಇರ್ತದೆ. ಹೌದು, ಅಲ್ಲಿಂದ ಇಲ್ಲಿ ಅನ್ವಯಿಸ್ತದ? ಅಲ್ಲಿದು ಇಲ್ಲಿಗೆ ಬರುವುದಿಲ್ಲಲ್ಲ. ಬರುವುದಿಲ್ಲ, ಹಾಗೆ ಮಾಡಿದ್ರೆ ಯಾಕೆ ಕಂಟ್ರೋಲ್ ಆಗುದಿಲ್ಲ? ಹೌದು, ಈ ಬಗ್ಗೆ ಚರ್ಚೆ ಮಾಡೋಣ. ಇನ್ನು ಇದ್ರ ಜೊತೆಗೆ ನಮ್ಮ ಶರಶ್ಚಂದ್ರ ಹೆಗಡೆ ಅವರು ಇದ್ದಾರೆ. ಸರಿಯಾದ ತಪ್ಪಾ? ಖಂಡಿತ ಖಂಡಿತವಾಗಿ ಖಂಡಿತವಾಗಿ. ನೀವು ಹೇಳ್ತಾ ಇರುವ ಪ್ರಶ್ನೆ ಬಹಳ ಗಂಭೀರವಾದ ಪ್ರಶ್ನೆ. ನೋಡಿ, ಇಲ್ಲಿ ಇದ್ದವರಿಗೆ ನೀವು ಅವರು ಐಡೆಂಟಿಫೈ ಮೇಲೆ ಅವರಿಗೆ ಒಂದು ಕಾರ್ಡ್, ಅವರು ಅಡ್ರೆಸ್ ಪ್ರೂಫ್ ಅದ್ರ ಮೇಲೆ ಮಾಡಿದ್ರೆ ಅವ್ರು ಸತ್ತೋದ್ರು ಕೂಡ ಸಿಗ್ತದೆ. ಹೊರಗಿನವ್ರು ಇಲ್ಲಿ ಬಂದು ಸತ್ತೋದ್ರು ಕೂಡ ಅವ್ರ ಹೆಂಡತಿ ಮಕ್ಕಳ ಅನಾಥರ ಆಗ್ತದೆ. ಇದು ನಿಜನಾ? ಹೌದು, ಖಂಡಿತ ಖಂಡಿತ ಖಂಡಿತ. ಇಲ್ಲಿದ್ದು ಹೊಳೆ ಬೆಳಗ್ಗೆ ಸತ್ತೋದ್ರೆ ಅವ್ನ ಅಡ್ರೆಸ್ ಇಲ್ಲ, ಅವ್ನು ಯಾರು ಏನೋ ಗೊತ್ತಿಲ್ಲ. ಅಲ್ಲ, ಇನ್ನೊಂದು ವಿಚಾರ ಅಂದ್ರೆ, ಹೊರಗಿಂದ ಬಂದವರು ಕೂಡ ಇಲ್ಲಿ ಏನಾದ್ರು ಅಹಿತಕರ ಘಟನೆಗೆ ಕಾರಣ ಆದ್ರೆ ಅವ್ರು ಯಾರು ಅಂತ ಕೂಡ ನಮಗೆ ಗೊತ್ತಾಗುದಿಲ್ಲ. ಅವ್ರಿಗೆ ಹೇಗೆ ಗೊತ್ತಾಗುದು? ಹಾಗೆ ಅವ್ರ ಊರಿನವ್ರು ಇಲ್ಲಿ ಕುಂದಾಪುರಕ್ಕೂ ಮಂಗಳೂರಿಗೆ ಹೋಗಿದ್ದಾರೆ ಅಂತ, ಅವರನ್ನು ಬರಲಿಲ್ಲ ಅಂತ ಕಾಯ್ತಾರೆ ಬಿಟ್ಟರೆ ಅವ್ರು ಎಲ್ಲಿಗೆ ಹೋಗಿದ್ದಾರೆ ಅಂತ ಅವ್ರಿಗೆ ಕೂಡ ಗೊತ್ತಿರೋದಿಲ್ಲ. ಹೌದು ಹೌದು ಹೌದು, ಖಂಡಿತ ಖಂಡಿತ ಖಂಡಿತ. ಈ ಬಗ್ಗೆ ಚರ್ಚೆ ಮಾಡೋಣ. ಧನ್ಯವಾದಗಳು. ಆಯ್ತಾಯ್ತು. ಓಕೆ, ನೋಡಿ, ನಮ್ಮ ಸೀನಿಯರಿನ ಮರಳು ಗಾರಿಕೆ ದಿಬ್ಬಗಳು ಗುರುತು ಮಾಡಿ ವರ್ಷಗಟ್ಟಲೆ ಆಗಿದೆ. ಈವರೆಗೆ ಯಾಕೆ ಟೆಂಡರ್ ಮಾಡಿಲ್ಲ? ಇದರ ಹಿಂದೆ ಏನು? ಫಸ್ಟ್ ಸೀನಿಯರ್ ಮಾಡಿ ನಮ್ಮ ಲೋಕಲಿ ಸಾಕಾಗೋದಿಲ್ಲೋ ಮರಳು, ಆಮೇಲೆ ಸಿ ಆರ್ ದಡ್ ಮರಳು. ನಮ್ಮ ಒಂದು ತಿಳುವಳಿಕೆ ಪ್ರಕಾರ ಅದು ಯಾವುದೇ ಕನ್ಸ್ಟ್ರಕ್ಷನಿಗೆ ಹಾಕಿದರೂ ನಮ್ಮ ಸೌತ್ ಕೇಂದ್ರದಲ್ಲಿ 10-15 ವರ್ಷದಲ್ಲಿ ಬಿದ್ದೋಗೋ ಚಾನ್ಸ್ ಇದೆ. ಯಾಕೆ ಉಪ್ಪು ನೀರಿನ ಮರಳು ನಾವು ಯೂಸ್ ಮಾಡೋದಿಲ್ಲ ಕನ್ಸ್ಟ್ರಕ್ಷನಲ್ಲಿ. ಸರ್ಕಾರಿ ಕಟ್ಟಡಗಳಿಗೂ ಕೂಡ ಈಗ ಇವತ್ತು ಸಿ ಆರ್ ಝಡ್ ಮರಳನ್ನು ಉಪಯೋಗಿಸುವಂಥ ಒಂದು ವ್ಯವಸ್ಥೆ. ಅದು ಯಾವ ಥರ ಇಂಜಿನಿಯರ್ ಬಿಡ್ತಾರೋ, ಯಾವ ಥರ ಇದಾಗ್ತದೋ ಗೊತ್ತಿಲ್ಲ. ಅಥವಾ ಯಾವ ಹೊಸ ಟೆಕ್ನಾಲಜಿ ಯೂಸ್ ಮಾಡ್ತಾರೋ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ಫಸ್ಟು ಇವರು ಸಿ ನೀರಿನ ನಮ್ಮ ಅವೈಲಬಿಲಿಟಿ ಮರಳನ್ನು ಯಾಕೆ ಇವರು ತೆಗೆಯುವುದಿಲ್ಲ? ತೆಗೆದಿದ್ರೆ ಇನ್ನು 1 ತಿಂಗಳಲ್ಲಿ ಮಳೆಗಾಲ ಸ್ಟಾರ್ಟ್ ಆಗ್ತದೆ. ಮಳೆಗಾಲ ಸ್ಟಾರ್ಟ್ ಆದಾಗ ಸಿ ನೀರಿನ ಮರಳಿನ ಆಲ್ರೆಡಿ ದಿಬ್ಬ ಕ್ರಿಯೇಟ್ ಆಗಿದೆ. ಇನ್ನು ನೀರು ಹರಿಯೋ ನೀರಿನ ರಭಸ ಹರಿದು ಬರುವಾಗ ಆ್ಯಕ್ಚುಲಿ ವಿರೋಧ ದಿಕ್ಕಲ್ಲಿ ಇರುವ ಕೃಷಿ ಭೂಮಿನ ಕೊರತೆ ಆಗ್ತದೆ. ನ್ಯಾಚುರಲ್ ಸಂಗ್ರಹ ಆಗ್ತಾ ಇರೋ ಮರಳನ್ನು ಇವರು ದಿಬ್ಬ ಆಗ್ತಾ ಹೋಗುತ್ತೆ, ಒಂದು ಸೈಡು ಹಾಳಾಗ್ತಾ ಹೋಗುತ್ತೆ, ಅನ್ಇವನ್ ಬ್ಯಾಲೆನ್ಸ್ ಆಗುತ್ತೆ ಹೊಳೆಯಲ್ಲಿ. ಯಾಕೆ ಇವರು ಆ ಸಿ ನೀರಿನ ಮರಳನ್ನು ತೆಗಿಲಿಕ್ಕೆ ಇವರು ಪ್ರಯತ್ನ ಮಾಡೋದಿಲ್ಲ? ಯಾಕೆ ಅದನ್ನು ಆಕ್ಷನ್ ಮಾಡಿಲ್ಲ? ನಿಯಮದ ಪ್ರಕಾರ ಹೂಳೆತ್ತುವ ಕೆಲಸ ಆಗಲೇಬೇಕು. ಆಗಲೇಬೇಕು, ಯಾಕಂದರೆ ಪ್ರಕೃತಿಯನ್ನು ನಾವು ಏನೂ ತಡೀಲಿಕ್ಕೆ ಸಾಧ್ಯ ಇಲ್ಲ. ಈ ಮಳೆಗಾಲ ಸ್ಟಾರ್ಟಪ್ನ ಅದು ಸಂಗ್ರಹ ಆಗುತ್ತೆ ಅಷ್ಟು. ಈ ಇಲ್ಲಿ ಸಿ ಆರ್ ಝಡ್ಡಿನ ಮರಳು ತೆಗೆಯುವಂಥ ಅಗತ್ಯತೆ ಇಲ್ಲ. ಈಗ ಇದು ಯಾರು ಮಾಡಬೇಕು, ಯಾರ ಯಾವ ಇಲಾಖೆಯ ಜವಾಬ್ದಾರಿ? ಇದು ಸರ್ಕಾರದ ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ, ಜಿಲ್ಲಾ ಆಡಳಿತದ ಜವಾಬ್ದಾರಿ. ಯಾವ ಅಧಿಕಾರಿ ಜವಾಬ್ದಾರಿ ಇಲ್ಲ, ಜಿಲ್ಲಾ ಆಡಳಿತದ ಜವಾಬ್ದಾರಿ. ಜಿಲ್ಲಾ ಆಡಳಿತಕ್ಕೆ ಇದು ಗೊತ್ತಾ ಇಲ್ವ? ಎಷ್ಟು ಸೀನಿಯರ್ನ ಬ್ಲಾಕ್ಗಳನ್ನ ಅವರು ಗುರುತು ಮಾಡಿದ್ದಾರೆ? ಆ ಬ್ಲಾಕ್ಗಳನ್ನ ಯಾಕೆ ಈವರೆಗೆ ಟೆಂಡರ್ ಕರೆದಿಲ್ಲ? ಅಥವಾ ಆ ಬ್ಲಾಕ್ಗಳಲ್ಲಿ ಯಾಕೆ ಕೆಲಸ ಸ್ಟಾರ್ಟ್ ಮಾಡಿಲ್ಲ? ಅದರಿಂದ ಆಗುವ ಮುಂದಿನ ಪರಿಣಾಮ ಏನು? ಪ್ರಕೃತಿ ಅಸಮಲತೆಯನ್ನು ಕಾಪಾಡುವ ಸಾಧ್ಯತೆ ಇಲ್ಲಲ್ಲ. ಸ್ಥಳೀಯ ಸರ್ಕಾರ ನೋಡಿ, ಇವರೆಲ್ಲರೂ ಮಾತಾಡುವಾಗ, ಪ್ರತಿಯೊಬ್ಬರು ಪ್ರತಿಭಟನೆ ಬಂಡ ಮಾಡುವಾಗ ಸಾಂಪ್ರದಾಯಿಕ ಮರಳುಗಾರಿಕೆ ಮಾಡುವ ಕುಟುಂಬಕ್ಕೆ ಅನುಮತಿ ಕೊಡಿ ಅಂತ. ಎಷ್ಟು ಜನ ಇದರಲ್ಲಿ ಸಾಂಪ್ರದಾಯಿಕ ಇದ್ದಾರೆ? ಸರಿ, ಈಗ ಒಬ್ಬರು ಕರೆಗಾರರು ಹೇಳಿದಾಗ ಸಾಂಪ್ರದಾಯಿಕ ಮಾಡುವವರಿಗೆ ನೀವು ಅವರಿಗೆ ಬ್ಯಾಜು ಐಡೆಂಟಿ ಕಾರ್ಡ್ ಕೊಟ್ಟು ಯಾವತ್ತೋಗಿ ನೀವು ಚೆಕ್ ಮಾಡಿದರೆ ಅವರು ಸಾಂಪ್ರದಾಯಿಕ ಮರಳು ತೆಗೆಯುವರೇ ಆಗಬೇಕು ಅಲ್ಲಿ. ಹೌದು, ಖಂಡಿತ. ಅವನ ಹೆಸರಲ್ಲಿ ಲೈಸೆನ್ಸ್ ತಗೊಂಡು ಇನ್ಯಾವುದೋ ರಾಜ್ಯದ ಕೆಲಸಗಾರನ ಕರ್ಕೊಂಡು ಬಂದು ಇಲ್ಲಿ ಮರಳು ತೆಗೆದು ಇಲ್ಲಿ ಏನು ಇದು ಮಾಡೋದು, ಎಷ್ಟು ನ್ಯಾಯ? ಈ ಸಿಹಿ ನೀರಿನ ಮರಳುಗಾರಿಕೆ ಮತ್ತು ಸಿ ಆರ್ ಝಡ್ ವ್ಯಾಪ್ತಿಯಲ್ಲಿ ಮರಳುಗಾರಿಕೆ ಡಿಫರೆಂಟ್. ಸಿಹಿ ನೀರಿನ ಮರಳುಗಾರಿಕೆ ಯಾಕೆ ಇವರು ಆಕ್ಷನ್ ಮಾಡೋದಿಲ್ಲ, ಯಕ್ಷ ಪ್ರಶ್ನೆ ಇದು. ಅಲ್ಲ, ಎಷ್ಟು ಸಮಯ ಆಗಿದೆ ಈಗ ಆಕ್ಷನ್ ಮಾಡಿ? 1 ವರ್ಷ ಚಿಲ್ಲರೆಯಿಂದ ಆಕ್ಷನ್ ಆಗಿಲ್ಲ. ಮೊನ್ನೆ ಇಲೆಕ್ಷನ್ವರೆಗೆ ಅನಧಿಕೃತವಾಗಿ ಬಳ್ಳೂರು, ಬಸ್ರೂರು, ಕಂಡ್ಲೂರು ಜಪ್ತಿಯಲ್ಲಿ ತೆಗೆದ್ರು.
ಈಗ ಸೀನಿಯರ್ ಅಲ್ಲಿ ಕುಂದಾಪುರದಲ್ಲಿ ಎರಡು ಆಪ್ಷನ್ IRB ಅವರಿಗೆ ಎರಡು ಬ್ಲಾಕ್ ಕೊಟ್ಟಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಯೋಜನೆಗೆ, ಮತ್ತೆ ಉಳಿದಿದ್ದು ಆಪ್ಷನ್ ಆಗಿಲ್ಲ. PWDR ಆಪ್ಷನ್ ಮಾಡಬೇಕು, ಅದನ್ನು ಯಾಕೆ ಮಾಡಿಲ್ಲ? ಮರಳು ನಮ್ಗೆ ಬೇಕು, ನಮಗೆ ಸೀನಿಯರ್ ಏನು ಮರಳಬೇಕಾಗಿದ್ದು? ಸರಿ, ನಮ್ಮಲ್ಲೇ ಮರಳು ಸಾಂಪ್ರದಾಯಿಕ ಕೆಲಸ ಮಾಡೋರಿಗೆಲ್ಲೇ ಕೆಲಸ ಮಾಡಲಿ, ತೊಂದರೆ ಇಲ್ಲ. ಈ CRZ-ಅಲ್ಲೂ ಅವ್ರಿಗೆ ಸಾಂಪ್ರದಾಯಿಕ ಮಾಡಲಿಕ್ಕೆ ತೊಂದರೆ ಇಲ್ಲ. ಇವರಿಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಸಾಂಪ್ರದಾಯಿಕ ಮರಳುಗಾರಿಕೆಯ ಪ್ರಕಾರ ಸ್ಥಳೀಯರಿಗೆ ಮರಳುಗಾರಿಕೆ ಮಾಡಲಿಕ್ಕೆ ಅನುಮತಿ ಕೊಡಿ, ಸ್ಥಳೀಯರಿಗೆ ಮತ್ತೆ ಅವ್ರಿಗೆ ಕಾರ್ಮಿಕರಿಗೆ ಬ್ಯಾರ್ಜ್ ಕೊಡಿ. ಸಾಂಪ್ರದಾಯಿಕ ಅಂದರೆ ನಮ್ಮಲ್ಲಿ ಬಕೆಟ್ ತೆಗೆದು ದೋಣಿ ಹಾಕೊಂಡು ಯಾವುದೇ ಯಂತ್ರ ಯೂಸ್ ಮಾಡದೆ, ಅದು ನಾಲ್ಕು ಜನನೋ ಐದು ಜನನೋ ಒಂದು ದೋಣಿಯಲ್ಲಿ ಮಾಡ್ತಾರೆ. ಅವ್ರನ್ನ ಬಿಟ್ಟು ಇವತ್ತು ನೀವು ಲೈಸೆನ್ಸ್ ಯಾರೋ ತಗೊಳ್ತಾರೆ, ಕೆಲಸ ಮಾಡುವವರು ಎಲ್ಲಿನವರು? ಯಾವುದೋ ರಾಜ್ಯದವರು. ಹೌದು, ಮರಳು ಹೋಗೋದು ಇಲ್ಲಿಗಲ್ಲ, ಹೊರ ಜಿಲ್ಲೆಗೆ. ಯಾಕೆ ಇದೇ ಥರ ಮರಳು ಮಾಫಿಯಾದಿಂದಾಗಿ ಕೋಲಾರ ಇವತ್ತು ಯಾವ ಸ್ಥಿತಿ ಬಂತು, ತುಮಕೂರು ಇವತ್ತು ಯಾವ ಸ್ಥಿತಿ ಬಂತು, ಚಿತ್ರದುರ್ಗ ಯಾವ ಸ್ಥಿತಿ ಬಂತು, ನಾರ್ದನ್ ಕರ್ನಾಟಕ ಯಾವ ಸ್ಥಿತಿ ಬಂತು? ಇದಕ್ಕೆಲ್ಲ ಮೂಲ ಕಾರಣ ಮರಳುಗಾರಿಕೆ. ನಾರ್ದನ್ ಕರ್ನಾಟಕದಿಂದ ಬಾಂಬೆ ಪುಣೆಗೆ ಹೊರಟೋಯ್ತು, ಕೋಲಾರ ತುಮಕೂರಿಂದ ಬೆಂಗಳೂರಿಗೆ ಹೊರಟೋಯ್ತು, ಇವತ್ತು ಅಲ್ಲೇ ಬರ. ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಹೇಳಿದ್ರೆ. ಈಗ ನಾವು ಚರ್ಚೆ ಮಾಡ್ತಿರ್ಬೇಕಾದ್ರೆ ಹಲವರು ನಮ್ಮ ನೋಡಿ, ಇದರಲ್ಲಿ ಮಾಹಿತಿ ಇದ್ದರೂ ನಮ್ಮ ಒಂದು ಉಡುಪಿ ಜಿಲ್ಲೆಯ ಜನತೆಯಲ್ಲಿ ಕೆಲವೊಂದು ಸೌಜನ್ಯಗಳಿದೆ, ಸಾಫ್ಟ್ ಕಾರ್ನರ್ ಇದೆ, ಅದನ್ನು ಇವರು ಎನ್ಕೇಶ್ ಮಾಡ್ತಾ ಇದ್ದಾರೆ. ಮತ್ತೊಂದು, ಯಾರಾದರೂ ಮಾತಾಡಿದ್ರೆ ದಬ್ಬಳಿಕೆ ಮಾಡ್ತಾರೆ. ಹೌದು, ಏನಂದ್ರೆ ಇದು ಮಾಫಿ ಆಗಿದೆ. ಇವತ್ತು ಬಳ್ಳಾರಿಯಲ್ಲಿ ಗಣಿಗಾರಿಕೆ ಆಗುವಾಗ ಏನಾಯಿತು? ಯಾರು ಮಾತಾಡುವಾಗಿಲ್ಲ. ಇವತ್ತು ಅದೇ ಪರಿಸ್ಥಿತಿ ಬರ್ತಾ ಇದೆ ಉಡುಪಿ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಆಲ್. ನೀವು ಕುಂದಾಪುರದಲ್ಲಿ ಕಾರುಕೇರಿ ಕೋಡಿಯಲ್ಲಿ ಹೋಗಿ ನೋಡಿದರೆ ಜನವಸತಿ ನಿಬಿಡ ಜನವಸತಿ ಪ್ರದೇಶ, ಹಕ್ಕುಪತ್ರ ಇಲ್ಲ, ರಿಂಗು ರೋಡು, ಹೌದು, ಮಣ್ಣಿನ ರೋಡು. ಅದ್ರ ಮೇಲೆ ಇವರ ಗಾಡಿ ಹೋದರೆ ಇವರದು 16 wheel 20 wheel 40-50 ton ತಗೊಂಡು ಹೋದ್ರೆ ಆ ರೋಡಿನ ಅವಸ್ಥೆ ಏನು? ಆ ಜನರ ಸೇಫ್ಟಿ ಏನು? ಆ ಜನರು ತಿರುಗಬೇಕಾ ಬೇಡವಾ ರೋಡಲ್ಲಿ? ನಮ್ಮ ಪ್ರತಿಯೊಂದು ಹಳೆ ಹೊಳೆಗೆ ಕನೆಕ್ಟೆಡ್ ಪಂಚಾಯತ್ ಮೇಂಟೈನ್ ರೋಡ್ಗಳು, ಅದು ಮಾಡಿರೋದು ನಿಮಗೆ ಒಂದು 10-12 ton ಸಾಮರ್ಥ್ಯದ ರೋಡ್ಗಳು. 40-50 ton ಗಾಡಿಗಳು ಹೋದರೆ ಏನಾಗ್ಬೋದು ಆ ರೋಡಿನ ಪರಿಸ್ಥಿತಿ? ಅದನ್ನು ದುರಸ್ತಿ ಮಾಡುವವರು ಯಾರು? ಖಂಡಿತ. ಇದರಲ್ಲಿ ಸ್ಥಳೀಯ ಪಂಚಾಯತಿಗೂ ಅದರ ಮೇಲೆ ಏನು ಅಧಿಕಾರ ಇಲ್ಲ. ಇದನ್ನು ಯಾರು ಮಾಡ್ತಾರಂತ ಯಾರಿಗೂ ಕೇಳುವ ಹಾಗಿಲ್ಲ. ಇದನ್ನು ಯಾರೂ ನಿಯಂತ್ರಿಸುವರಿಲ್ಲ. ಇದರ ಬಗ್ಗೆ ಯಾವ ಲೆಕ್ಕ ಇಲ್ಲ. ಒಂದು GPRS ಒಂದು ಪ್ರಿಂಟ್ ಆಗಿದೆ, ಅದಾಗಿದೆ, ಇದಾಗಿದೆ ಅಂತ ಹೇಳ್ತಾರೆ. ಇದ್ದ ಕಾನೂನು ಕಣ್ಣಿಗೆ ಕಾಣೋದಿಲ್ಲ, ಕಣ್ಣಿಗೆ ಕಾಣೋದಿಲ್ಲ. ಅದರಲ್ಲಿ GPRS ಪ್ರಿಂಟ್ ಆಗಿದ್ದು ನಾನು ಚಾಲೆಂಜ್ ಮಾಡ್ತೀನಿ. ಇವರು 9 ton ಜಾಸ್ತಿ ಪ್ರಿಂಟ್ ಆಗಿ ತೋರಿಸಲಿ ಒಂದು GPRS. ಖಂಡಿತ ಖಂಡಿತ. ನಮ್ಮ ಕಣ್ಣೆದ್ರಿ ಹೋಗ್ತಾ 16 ton ಲಾರಿ 9 ton ತಗೊಂಡೋಗ್ತಾನೆ ಅವನು. ಖಂಡಿತ, ಇದು ವ್ಯವಸ್ಥೆ ನಡೀತಾ ಇರೋದು ಇವತ್ತು. ಈಗ ನಮ್ಮ ಸಂಸದೆ ಶೋಭಾ ಕರಂದ್ಲಾಜೆಯವರು ಒಂದು ಶೋಭಾ ಕರಂದ್ಲಾಜೆಯವರು ಕರೆಕ್ಟ್ ಆಗಿ ಹೇಳಿದ್ದಾರೆ ಬೇಕು ಅಂತ. ಖಂಡಿತ ಖಂಡಿತ. ಸರಿ, ಅವರ ನೇತೃತ್ವದಲ್ಲಿ ಹೋರಾಟ ನಡೀಲಿ. ಹೌದು, ಅವರು ಸಂಸದೆ, ಅವರಿಗೆ ಜವಾಬ್ದಾರಿ ಇದೆ ಇಲ್ಲಿ. ಅಲ್ಲ, ಅವರು ಬಹಳ ವೈಜ್ಞಾನಿಕವಾಗಿ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಅಂತ ಕೇಳಿದರೆ, ಯಾರು ಪರವಾನಿಗೆದಾರ ಇದ್ದಾರೆ ಅವರು ಮಾತ್ರ ಮಾಡಲಿ. ಅಲ್ಲ, ಪರವಾನಿಗೆದಾರರಂದ್ರೆ ಅದರಲ್ಲಿ ಎಷ್ಟು ಕ್ವಾಂಟಿಟಿ ತೆಗಿಲಿಕ್ಕೆ, ಯಾವ ಸ್ಥಳದಲ್ಲಿ ತೆಗಿಲಿಕ್ಕೆ? ಯಾಕಂದರೆ ಇದು ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನ ಇದೆ, ನೀವು ಸ್ಥಳವನ್ನು ಗುರುತಿಸಬೇಕು ಅಂತ. ಆ ಸ್ಥಳದಲ್ಲಿ ಎಷ್ಟು ಸ್ಥಳದಲ್ಲಿ ತೆಗೀತಾರೆ? ಆದರೆ ಗ್ರೀನ್ ಫಾರೆಸ್ಟ್ ಆಕ್ಟ್ ಪ್ರಕಾರ CRZ-ನ ಹೊಯ್ಗೆ ಮುಟ್ಲಿಕ್ಕೆ ಇಲ್ಲ. CRZ-ನ ಗ್ರೀನ್ ಫಾರೆಸ್ಟ್ ಆಕ್ಟ್ ಹೊಯ್ಗೆ ಮುಟ್ಲಿಕ್ಕೆ ಇಲ್ಲ ಅಂತಿದೆ. ಇದು ಅವರು ಹೊಯ್ಗೆಯನ್ನು ಹೇಳುವುದಿಲ್ಲ, ಹೂಳು ಅಂತ. NIT-ಗೆ ಅವರು ಕೊಟ್ಟಿದ್ದು ಹೂಳು, ಹೂಳೆಲ್ಲ ಹೊಯ್ಗೆ ಇರಬಹುದು. ಈ ಹೂಳು ಎತ್ತಲಿಕ್ಕೂ ಕೂಡ ನೋಟಿಫಿಕೇಶನ್ ಮಾಡಿದ್ದು ಒಂದು ರಾಜಕೀಯ ಪಕ್ಷದ ಒಬ್ಬ ಮುಖಂಡರು. ಹೌದು, ನೋಟಿಫಿಕೇಶನ್ ಮಾಡಿ ಕಾನೂನಿನ ಒಂದು, ಅದಕ್ಕೆ ಯಾವುದೇ ಒಂದು ತಿದ್ದುಪಡಿಗಳಾಗಲಿ ಬದಲಾವಣೆಗಳಾಗಲಿ. ಅದರಲ್ಲಿ ಏನಂದ್ರೆ, ಇವಾಗ ನಮ್ಮ ದೋಣಿಗೆ ಹೋಗ್ಲಿಕ್ಕೆ ಅಥವಾ ನೀರು ಹರಿಲಿಕ್ಕೆ ಸರಾಗ ಹರಲಿ ತೊಂದರೆ ಆಗ್ತದೆ. ಹೊಳೆ ಸಮುದ್ರ ಸೇರುವ ಜಾಗದಲ್ಲಿ ಎಷ್ಟೋ ವರ್ಷದಿಂದ ಹುಳು ತುಂಬಿದೆ, ಹೊಳೆ ಮೇ ಇದಾಗಿದೆ, ಅದನ್ನು ತೆರವುಗೊಳಿಸ್ಬೇಕು ಅಂತ. ಅದಕ್ಕೆ ಸರಿಯಾಗಿ GPRS ಮಾಡಿ ಅದಕ್ಕೆ ಸಿಸ್ಟಮೆಟಿಕಲಿ ಒಂದು ಲೈಸೆನ್ಸ್ ತಗೊಳ್ತಾರೆ. ಎನ್ವೈರ್ಮೆಂಟ್ನವ್ರು ಕ್ಲಿಯರೆನ್ಸ್ ಕೊಡ್ತಾರೆ ಹೊಳೆಯ ಹೂಳೆತ್ತು ಅಂತ ಕಾರ್ಯಕ್ರಮಕ್ಕೆ. ಆ ಹೂಳು ಎಲ್ಲಿದೆ, ಎಷ್ಟು ಪ್ರಮಾಣದ ಹೂಳಿದೆ, ಆ ಹೂಳಿರುವ ಜಾಗಕ್ಕೆ ಮಾರ್ಕಿಂಗ್ ಯಾವುದೂ ಇರುವುದಿಲ್ಲ. ಅದರ ಮೇಲೆ ಒಂದಿಷ್ಟು ಪರ್ಮಿಟ್ ಇಶ್ಯೂ ಮಾಡ್ತಾರೆ. ಇವರು ಆ ಹೂಳಿರುವ ಜಾಗವನ್ನು ಬಿಟ್ಟು ಬೇರೆ ಎಲ್ಲ ಜಾಗದ ಎಲ್ಲಿ ಹೊಯ್ಗೆ ಈಸಿಯಾಗಿ ಸಿಗುತ್ತೋ ಅಲ್ಲಿ ತೆಗೆದು ಇವತ್ತು ಈ ಥರ ಒಂದು ಅನಾಹುತಗಳಿಗೆ ಕಾರಣ ಆಗಿದ್ದಾರೆ. ಈ ಬಗ್ಗೆ ನಮ್ಮ ಮಾಜಿ ಸಂಸದರು, ಸಾಮಾಜಿಕ ಮೌಲ್ಯಾಧಾರಿತ ರಾಜಕಾರಣಿ ಅಂತೇಳಿ ಹೆಸರು ಪಡೆದಂಥ ಜಯಪ್ರಕಾಶ್ ಹೆಗ್ಡೆಯವರು ಆ ಮರಳುಗಾರಿಕೆ ಸಂದರ್ಭ ಈ ಸ್ಥಗಿತ ಆಗಲಿಕ್ಕೆ ಮೊದಲು ನಮ್ಮ ಜೊತೆ ಮಾತಾಡಿದ್ದಾರೆ. ಅವ್ರದ್ದೊಂದು ಹೇಳಿಕೆಗಳನ್ನು ನಾವೀಗ ನೋಡೋಣ. ಸ್ವಲ್ಪ ಜನಪ್ರತಿನಿಧಿಗಳು ಗೊಂದಲಕ್ಕೆ ಹಾಕಿದ್ದಾರೆ. ಒಂದು ಮರಳು ನೀತಿಯಲ್ಲಿ, ಇನ್ನೊಂದು ಕಂದಾಯ ಇಲಾಖೆದು 911 ಗ್ರಾಮ ಪಂಚಾಯಿತಿಯಲ್ಲಿ ಕೊಡುವಂಥ ಪರ್ಮಿಷನ್ ಬಗ್ಗೆ.
ಈಗ ಮರಳು ನೀತಿ ಅಧಿಕಾರಿಗಳಿಗೆ ಕೇವಲ ಮಂತ್ರಿಗಳು ಶಾಸಕರು ದೂರವಾಣಿಯಲ್ಲಿ ಆದೇಶ ನೀಡಿದರೆ ಸರಿಪಡಿಸಲಿಕ್ಕಾಗುವುದಿಲ್ಲ. ಒಂದೇ ಕಡೆಯಲ್ಲಿ ಸರ್ಕಾರ ಒಂದು ನೋಟಿಫಿಕೇಶನ್ ಇಶ್ಯೂ ಮಾಡಿ ಈ ರೀತಿ ಮಾಡಬೇಕಂತ ಅಧಿಕಾರಿಗಳ ಆದೇಶವನ್ನು ಕೊಡುವಂಥದ್ದು, ಇನ್ನೊಂದು ಕಡೆಯಲ್ಲಿ ಇಲ್ಲ ನೀವು ಗಡಿಬಿಡಿ ಮಾಡಬೇಡಿ ನಾವು ಅದನ್ನು ಸರಿಪಡಿಸ್ತೇವೆ ಅಂತ ಆಗೋದಿಲ್ಲ. ಒಂದೇ ನೋಟಿಫಿಕೇಶನನ್ನು ವಿಡ್ರಾ ಮಾಡಬೇಕು, ಆಪ್ಷನ್ ಮಾಡ್ತೇವೆ ಅಂತ ಹೇಳಿ ಆಗಿದೆ, ನೋಟಿಫಿಕೇಶನ್ ತಂದಾಗಿದೆ, ಅದು ಇನ್ನೂ ಗೊಂದಲ ಆಗ್ತದೆ. ಹೊಯ್ಗೆ ಮರಳನ್ನು ತೆಗೆಯೋದು ಒಂದು ಆಪ್ಷನ್ ಮಾಡುವಂಥದ್ದು, ಅದನ್ನು ತಂದು ಯಾರ್ಡಿಗೆ ಹಾಕುವಂಥದ್ದು, ಯಾರ್ಡ್ನಿಂದ ಅವರು ಪಿ ಡಬ್ಲ್ಯೂ ಡಿ ಅವರು ಮಾರಾಟವನ್ನು ಮಾಡುವಂಥ ವ್ಯವಸ್ಥೆ ತುಂಬ ಗೊಂದಲ ಆಗ್ತದೆ ಅನ್ನುವಂಥದ್ದು ಒಂದು ಅಭಿಪ್ರಾಯ. ಅದರೊಟ್ಟಿಗೆ ಇನ್ನೊಂದು 9-11 ಇದು ಶಾಸಕರೊಬ್ಬರದ್ದು ಹೇಳಿಕೆಯನ್ನು ನೋಡಿದೆ ನಾನು. ಸರ್ಕಾರ ಸರಿಪಡಿಸಿದೆ ಈ ಗೊಂದಲವನ್ನು, ಇಲ್ಲ ಸರ್ಕಾರ ಸರಿಪಡಿಸಲಿಲ್ಲ, ಇನ್ನೂ ಗೊಂದಲ ಮಾಡಿ ಹಾಕಿದೆ. ಕಾರಣ ನಾವು ಒತ್ತಡವನ್ನು ಹಾಕಿದಂಥದ್ದು 9-11 ಕರಾವಳಿ ಜಿಲ್ಲೆಗೆ ಸಮಸ್ಯೆ ಉದ್ಭವ ಆಗ್ತದೆ ಬೇಡ ಅಂತ, ಅದನ್ನು ರಿಜಿಸ್ಟ್ರೇಷನ್ಗೆಲ್ಲ ಬೇಡ ಅಂತ. ಆದರೆ ಈಗ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಕಂಪ್ಯೂಟರ್ನಿಂದ ಕೊಡುವಂಥ ಇದನ್ನು ವಿಡ್ರಾ ಮಾಡಿದ್ದಾರೆ, ಈ ಸ್ವತ್ತನ್ನು ವಾಪಸ್ ಪಡೆದಿದೆ. ಮುಂದೇನು ಅಂತ ಹೇಳಿಲ್ಲ, ಅದನ್ನು ಆದೇಶದಲ್ಲಿ ಏನಿರ್ತದೆ ಅಂತ ಹೇಳಿದರೆ ಮುಂದಿನ ಆದೇಶ ಬರುವವರೆಗೆ ಅಂತ ಹೇಳ್ತಾರೆ ಅವರು. ಹಾಗಾದರೆ ಇವತ್ತು ಈ ಸ್ವತ್ತಿನಿಂದ ವಾಪಸ್ ಪಡೆದಂಥದ್ದು, ಮುಂದಿನ ಆದೇಶ ಏನು ಬರ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ಈ ಸಾಫ್ಟ್ವೇರನ್ನು ಸಬ್ರಿಜಿಸ್ಟ್ರ್ ಆಫೀಸ್ನಲ್ಲಿದ್ದದ್ದನ್ನು ವಾಪಸ್ ಪಡೆಯಿದೆ, ರಿಜಿಸ್ಟ್ರೇಷನ್ ಆಗುವುದಿಲ್ಲ. ಗ್ರಾಮೀಣ ಪಂಚಾಯತ್ ರಾಜ್ ಇಲಾಖೆಯಿಂದ ಒಂದು ಆದೇಶವನ್ನು ಕಳಿಸಿ ಅವರಿಗೆ ಗೊಂದಲ ಆಗಿದೆ. ನಾನು CEO ಇವ್ರ ಹತ್ರ ಎಲ್ಲ ಮಾತಾಡಿದಾಗ ಮುಂದೇನು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಇಂಥ ಪರಿಸ್ಥಿತಿಯನ್ನು ಉದ್ಭವ ಮಾಡೋದಕ್ಕಿಂತ ಪ್ರಥಮ ನಾವು ಜನಪ್ರತಿನಿಧಿಗಳಾಗಿದ್ದವರು ಅರ್ಥವನ್ನು ಮಾಡಿಕೊಳ್ಬೇಕು, ನಂತರ ಸಂಬಂಧಪಟ್ಟ ಮಂತ್ರಿಗಳ ಕಚೇರಿಯಲ್ಲಿ ಕೂತು ಅಧಿಕಾರಿಗಳನ್ನು ಕರೆಸುವ ಚರ್ಚೆ. ಬನ್ನಿ, ಈ ಬಗ್ಗೆ ಒಂದು ದೂರವಾಣಿ ಕರೆ ಇದೆ. ಹಲೋ, ಹಾಂ ಹೇಳಿ, ತಾವು ಯಾರು ಮಾತಾಡ್ತಿದ್ದೀರಿ ಸರ್? ಹಾಂ ಹೇಳಿ, ಬಳಕೂರಿಂದ ಯಾರು ಮಾತಾಡ್ತಿದ್ದೀರಿ? ರಮೇಶ್. ಹಾಂ ಹೇಳಿ. ಮರಳುಗಾರಿಕೆ ತುಂಬಾ ಜಾಸ್ತಿ ಆಗಿದೆ ಎಲ್ಲ, ಒಂದೊಂದು ದೋಣಿ ಇದ್ದು ನಾಲ್ಕು ದೋಣಿ ಐದು ದೋಣಿ ಇದೆ, ಅದೊಂದು ಕ್ರಮ ತಗೊಳ್ಬೇಕು ಅದ್ರ ಬಗ್ಗೆ. ಅಲ್ಲ, ಏನು ನಿಮ್ಮ ಪ್ರಕಾರ ಏನು ಕ್ರಮ ತಗೊಳ್ಬಹುದು ಹೇಳಿ? ಅಂದ್ರೆ ಒಂದೊಂದು ರ್ಯಾಂಪಿಗೆ ಇಂತಿಷ್ಟು ದೋಣಿ ಅಂತ ಮಾಡ್ಬೇಕು, ಅದೆಲ್ಲ ಒಂದು ಕ್ರಮ ತಗೊಂಡ್ರೆ ಮಾತ್ರ. ಹೌದು, ಈಗ ಹೊಯ್ಗೆ ಇಲ್ಲದೆ ಆಗುದಿಲ್ಲ, ಯಾವ್ದು ಕಟ್ಟಡ ಕಟ್ಲಿಕ್ಕೆ ಆಗುದಿಲ್ಲ, ಯಾವ್ದಕ್ಕೂ ಕಾರ್ಮಿಕರಿಗೆ ಕೆಲಸ ಇಲ್ಲ, ಯಾವ್ದು ಇಲ್ಲ. ಹೌದು, ಹಾಗೆ ತೊಂದ್ರೆ, ತುಂಬಾ ತೊಂದ್ರೆ. ಅದಕ್ಕೆ ಒಂದು ಇಂತಿಷ್ಟು ದೋಣಿ, ಒಬ್ಬೊಬ್ಬರಿಗೆ ಇಂತಿಷ್ಟು ದೋಣಿ ಅಂತ ಒಂದು ಇದು ಮಾಡಿ ಒಂದು ಕ್ರಮ ತಗೋಬೇಕು. ಈಗ ಒಂದು ಎರಡು ದೋಣಿ ಇದ್ದಿದ್ದೀಗ ಒಂದೊಂದು ರ್ಯಾಂಪಲ್ಲಿ 16 ದೋಣಿ 20 ದೋಣಿ ಆಗಿದೆ. ಈಗ ಆ ತರ ಇದ್ರೆ ಊರಿಗೆ ತೊಂದ್ರೆ ಅಲ್ಲ? ಕರಾವಳಿಯಲ್ಲಿ ಇದೊಂದು ದೊಡ್ಡ ಸಮಸ್ಯೆ ಆಗಿದೆ ರಮೇಶ್. ಒಂದು ದೋಣಿಗೆ ಅನುಮತಿ ತಗೊಂಡು 20 ದೋಣಿ 22 ದೋಣಿ ಒಂದು ಕಡುವಿನ ಜಾಗದಲ್ಲಿ 25-28 ಕಡುಗಳನ್ನು ಮಾಡಿಕೊಂಡು ಬಿಸ್ನೆಸ್ ಮಾಡುವಂತ ಒಂದು ದಂಧೆ ಆಗಿದೆ. ಇದಕ್ಕೆ ಸ್ಥಳೀಯರು ಸ್ವಲ್ಪ ಹೆಚ್ಚು ಜವಾಬ್ದಾರಿ ತಗೊಂಡು ಇದನ್ನ ಪ್ರತಿಭಟಿಸುವಂತ ಒಂದು ಮನೋಭಾವನೆಯನ್ನ ಬೆಳೆಸ್ಕೊಂಡ್ರೆ ನಾವು ಮಾಧ್ಯಮದವರು ನಿಮ್ ಜೊತೆ ಸಹಾಯ ಮಾಡಬಹುದು ಅಂತ ನಾನು ಭರವಸೆ ಕೊಡ್ತಾ ಇದ್ದೇನೆ. ಹೌದು, ಖಂಡಿತ ನಿಮ್ಮೆಲ್ಲರ ಸಹಕಾರ ನಮ್ಮ ಈ ಪ್ರತಿಯೊಂದು ಸಮಸ್ಯೆಗಳನ್ನ ಪರಿಹಾರ ಮಾಡುವಲ್ಲಿ ಬೇಕು ಅಂತ ನಾವು ನಿಮ್ಮ ಹತ್ರ ಕೇಳ್ಕೊಳ್ತೇವೆ. ಕಟ್ಟಡ ನಿರ್ಮಾಣ ಬಹಳ ಮುಖ್ಯ, ಹಾಗಾಗಿ ಮರಳು ಸ್ಥಗಿತ ಮಾಡುವುದು ಸರಿಯಲ್ಲ. ಆದ್ರೆ ಒಂದು ಮಿತವಾದ ಒಂದು ವ್ಯವಸ್ಥೆ, ಖಂಡಿತ ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಶರಶ್ಚಂದ್ರ ಹೆಗಡೆ ಅವರು ಇದ್ದಾರೆ. ಧನ್ಯವಾದಗಳು ರಮೇಶ್. ಹೇಳಿ, ಅವರು ಹೇಳೋ ಪಾಯಿಂಟಲ್ಲಿ ಅಂತ ಹೇಳಿದರೆ ಮರಳುಗಾರಿಕೆ ಮಾಡುವಾಗ ನಾನು ಹೇಳ್ತೇವೆ, ದಿಬ್ಬ ಗುರುತಿಸುವಾಗ ಆ ದಿಬ್ಬಕ್ಕೆ ಇಂತಿಷ್ಟು ನಾವು ತೆಗಿಬೇಕು. ಅದಕ್ಕೆ ಫಸ್ಟು ನನಗೆ ತಿಳಿದ ಮಟ್ಟಿಗೆ ಒಂದು ಲೈಸೆನ್ಸ್ದಾರಿಗೆ 4 ದೋಣಿ ಅಂತ ಹೇಳಿದರು. ಆಮೇಲೆ ಎಷ್ಟು ಆಯಿತು ಯಾರಿಗೂ ಗೊತ್ತಿಲ್ಲ, ಅದು ಯಾರ್ದು ಯಾವ ದೋಣಿ ಅಂತ ಐಡೆಂಟಿಫಿಕೇಶನ್ ಇಲ್ಲ. ಅದಕ್ಕೆ ಒಂದು ಸಲ ಫ್ಲ್ಯಾಗ್ ಹಾಕೋದು ಆ ಕಲ್ಲರು ಈ ಕಲ್ಲರು ಅಂತ, ಅದು ಯಾವುದು ಬಂದಿಲ್ಲ, ಎಲ್ಲ ಬಾಯಿ ಚರ್ಚೆಯಲ್ಲೇ ನಡೆದು ಹೋಗಿದೆ. ಮರಳುಗಾರಿಕೆ ಗೌರ್ಮೆಂಟ್ ಗೆಜೆಟಿವ್ ನೋಟಿಫಿಕೇಷನ್ ಆಗಿ ಆಕ್ಷನ್ ಮಾಡೋದಂತಾಗಿದೆ. ಆಕ್ಷನ್ ಮಾಡಲಿ ಅಥವಾ ಹಿಂದಿನ ರೀತಿಯಲ್ಲೇ ಲೈಸೆನ್ಸ್ ಇಶ್ಯೂ ಮಾಡಲಿ, ಸೀನಿಯರ್ ಇದು ಯಾಕೆ ಇವ್ರು ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ಯಾಕೆ ಕ್ರಮಗೊಳ್ಳೋದಿಲ್ಲ, ಬರೀ CRZ ಇದು ಯಾಕೆ ಇವ್ರದ್ದು ಒತ್ತಡ?
ಓಕೆ, ಈ ಬಗ್ಗೆ ಇನ್ನಷ್ಟು ಹೆಚ್ಚು ಚರ್ಚೆ ಮಾಡೋಣ ಒಂದು ಸಣ್ಣ ವಿರಾಮದ ನಂತರ. ವಿರಾಮದ ಬಳಿಕ ಮತ್ತೆ ಪಬ್ಲಿಕ್ ಮೇಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಜಯಪ್ರಕಾಶ್ ಹೆಗಡೆ ನಮ್ಮ ಜಿಲ್ಲೆಯ ಸಂಸದರಾಗಿ ಸಾಕಷ್ಟು ಉಡುಪಿ ಜಿಲ್ಲೆಯನ್ನು ಸ್ಥಾಪನೆ ಮಾಡಿದಂಥ ಹೆಗ್ಗಳಿಕೆ ಹೊತ್ತುಕೊಂಡ ಮೌಲ್ಯಾಧಾರಿತ ರಾಜಕಾರಣಕ್ಕೆ ಜಯಪ್ರಕಾಶ್ ಹೆಗಡೆಯವರ ಹೇಳಿಕೆಗಳನ್ನು ನೀವು ನೋಡಿದಿರಿ. ಈಗ ಅವರು ನಮ್ಮ ಜೊತೆಗೆ ದೂರವಾಣಿ ಕರೆಯಲ್ಲಿ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಬನ್ನಿ, ಅವರನ್ನು ಮಾತಾಡ್ಸೋಣ. ಜಯಪ್ರಕಾಶ್ ಹೆಗಡೆಯವರೇ, ನಮಸ್ಕಾರ. ಈಗ ನಾವು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಮರಳುಗಾರಿಕೆಯ ಬಗ್ಗೆ ಏನು ಸಾಧಕ ಬಾಧಕಗಳಿದೆ ಅದರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನೀವು ನಿಮ್ಮ ಹೇಳಿಕೆಯಲ್ಲಿ ಒಂದು ಹೇಳಿದ್ರಿ, ಜನಪ್ರತಿನಿಧಿಗಳು ಗೊಂದಲದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ, ಇದನ್ನು ಪರಿಹರಿಸದೆ ಒಂದು ನೋಟಿಫಿಕೇಶನ್ ಅನ್ನೋದನ್ನು ಒಂದು ವಿಡ್ರಾಲ್ ಮಾಡದೆ ಇಂಥ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರಿ. ಸೊ ಏನು ಈ ನೋಟಿಫಿಕೇಶನ್ ಅಂದರೆ, ಏನು ಯಾವಾಗಾಯಿತು, ಯಾರು ಮಾಡಿದರು, ಇದು ಯಾಕಾಯಿತು ಅಂತ ಒಂದು ಸ್ವಲ್ಪ ನಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ. ಉದ್ಭವ ಮಾಡೋದು ಬಹಳ ಸುಲಭ, ಪರಿಹಾರ ಮಾಡೋದು ಬಹಳ ಕಷ್ಟ. ಇವರಿಗೆ ಹಿಂದೆ ಇದ್ದಂತ ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗಿ ಬದಲಾವಣೆ ತರೋದಾದ್ರೆ, ಆ ಬದಲಾವಣೆ ಬಂದ ಮೇಲೆ ಇದ್ದ ವ್ಯವಸ್ಥೆಯನ್ನ ನಿಲ್ಲಿಸಿ ಹೊಸ ಬದಲಾವಣೆ ವ್ಯವಸ್ಥೆಗೆ ಹೋಗುವಂತದ್ದು ಒಂದು ರೀತಿ. ಇದಾಗಲ್ಲ, ಇದ್ದ ವ್ಯವಸ್ಥೆಯನ್ನ ನಿಲ್ಲಿಸಿ ಹೊಸ್ತಾಗಿ ತರ್ತೇವೆ ಅಂತೇಳಿ ಇಷ್ಟು ದಿವಸಗಳ ಕಾಲ ಎರಡೇ. ಅದರಲ್ಲಿ ಒಂದು ನಮ್ಮ ಕರಾವಳಿಯಲ್ಲಿ ಒಂದು ಸಿಆರ್ಝಡ್ ಏರಿಯಾದ್ದು ಒಂದು ಬರ್ತದೆ, ಇನ್ನೊಂದು ನಾನ್ ಸಿಆರ್ಝಡ್ ಏರಿಯಾದ್ದು. ಖಂಡಿತ. ಈಗ ಸಿಆರ್ಝಡ್ ಏರಿಯಾದಕ್ಕೆ ಎನ್ವೈರನ್ಮೆಂಟ್ ಸೆಕ್ರೆಟರಿಯಿಂದ ಕ್ಲಿಯರೆನ್ಸ್ ಬೇಕು, ಅದಕ್ಕೆ ಇಷ್ಟು ದಿವಸ ಹೋಯ್ತು. ಈಗ ಅದನ್ನು ಕೊಡ್ತೇವೆ ಅಂತ ಹೇಳ್ತಾರೆ. ಆದ್ರೆ ನಾನ್ ಸಿಆರ್ಝಡ್ ಏರಿಯಾದ್ದು ಟೆಂಡರ್ ಕರಿತೇವೆ ಅಂತ ಅದು ಕೇಂದ್ರ ಸರ್ಕಾರ, ಸಿಆರ್ಝಡ್ ಏರಿಯಾ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತದೆ. ಹೌದು. ನಾನ್ ಸಿಆರ್ಝಡ್ ಏರಿಯಾ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತದೆ. ಆದ್ರೆ ಸಿಆರ್ಝಡ್ ಏರಿಯಾದಲ್ಲಿ ಲೈಸೆನ್ಸ್ ಕೊಡ್ತೇವೆ ಅಂತ ಪ್ರಾರಂಭ ಮಾಡಿದ್ದಾರೆ ಆಲೋಚನೆ. ಈಗ ಯಾಕಂದ್ರೆ ಕ್ಲಿಯರೆನ್ಸ್ ಸಿಕ್ಕಿದೆ, ಅದೇ ಕ್ಲಿಯರೆನ್ಸ್ ಸಿಕ್ಕಿದ್ದು ಯಾವುದಕ್ಕೆ ಅಂತ ಇವರು ಇನ್ನೂ ಆಲೋಚನೆ ಮಾಡಿಲ್ಲ. ಮರಳು ದಿಬ್ಬವನ್ನು ತೆಗಿಲಿಕ್ಕೆ ಮಾತ್ರ ಬಿಟ್ಟು ಕಮರ್ಷಿಯಲ್ ಆಕ್ಟಿವಿಟೀಸ್ಗೆಲ್ಲ ಇದು ಅಲ್ಲ. ಕರೆಕ್ಟ್. ಆದ್ರೆ ಈ ಇದ್ದಂತ ಒಂದು ಸಮಿತಿ ಅವರಿಗೆ ಇದರ ಯಾವುದನ್ನು ಆಲೋಚನೆಯನ್ನು ಮಾಡದೆ ನಾನ್ ಸಿಆರ್ಝಡ್ ಏರಿಯಾದವರು ಕೋರ್ಟಿಗೆ ಹೋಗಿದ್ದಾರೆ, ಅದನ್ನೇ ಇದನ್ನು ಆಕ್ಷನ್ ಮಾಡಿದ್ದು ತಪ್ಪು ಅಂತ ಸರ್ಕಾರ ಒಂದು ತೀರ್ಮಾನವನ್ನು ಮಾಡಿದೆ, ಇಡೀ ರಾಜ್ಯದಲ್ಲಿ ಆಕ್ಷನ್ ಮಾಡಿ ಕೊಡುದಂತ. ಈ ಪಿಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟ್ ಇದ್ದ ಕೆಲಸವನ್ನೇ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದನ್ನು ಬಿಟ್ಟು ಪುನಃ ಮರಳುಗಾರಿಕೆಯಲ್ಲಿ ಅವರು ಒಂದು ಕೈ ಹಾಕುದಂತ ಹೇಳಿದ್ರೆ ಅವರ ಕೆಲಸ ಇದ್ದ ಕೆಲಸವೂ ಆಗ್ತಾ ಇಲ್ಲ, ಹೊಸ ಕೆಲಸ ಅವ್ರಿಗೆ ಜವಾಬ್ದಾರಿ ಕೊಟ್ಟದ್ದು ಸಾಧ್ಯ. ಟೆಂಡರ್ ಕರೆದಿದ್ದಾರೆ, ಅದರಲ್ಲಿ ಟೆಂಡರ್ ನಲ್ಲಿ ರಿಸರ್ವೇಶನ್ ಏನ್ ತಂದಿದ್ದಾರೆ ಅದು ಸರಿ ಇಲ್ಲ, ಅದನ್ನು ಕೋರ್ಟಿಗೆ ಹೋಗಿದ್ದಾರೆ. ಆದ್ರೆ ಇದನ್ನ ಆಲೋಚನೆ ಮಾಡದೆ ಮಾಡುವಂತದ್ದು ತಪ್ಪು. ನಾನೇನ್ ಹೇಳ್ತೇನೆ ಅಂದ್ರೆ ಇದ್ದ ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗುವಂತದ್ದು ಬದಲಾವಣೆ ತರುವಾಗ ಅದಕ್ಕೆ ಹೊಂದಾಣಿಕೆಯಾಗಿ ತರುವಂತದ್ದು ಒಂದು ಭಾಗ. ಮತ್ತೆ ಕರಾವಳಿ ಜಿಲ್ಲೆಯಲ್ಲಿ ಸಿಆರ್ಝಡ್ ಏರಿಯಾದಲ್ಲಿ ಟ್ರೆಡಿಷನಲ್ ಮರಳುಗಾರಿಕೆ ಸಾಂಪ್ರದಾಯಿಕ ಮರಳುಗಾರಿಕೆ ಅವರಿಗೆ ಲೀಸಲ್ಲಿ ಕೊಡ್ತೇವೆ, ಉಳಿದ ಭಾಗವನ್ನ ಟೆಂಡರ್ ಕರಿತೇವೆ ಅಂತ ಹೇಳುವಂತದ್ದು ತಪ್ಪು. ಖಂಡಿತ ಖಂಡಿತ. ಒಂದೇ ರೀತಿ ಎರಡೂ ಭಾಗಕ್ಕೆ ಒಂದು ನಿಯಮ ಆಗಬೇಕಾಗ್ತದೆ. ಅದನ್ನು ಬಿಟ್ಟು ಒಂದೊಂದು ಭಾಗಕ್ಕೆ, ಅದಕ್ಕೆ ನಾನು ಒಂದು ದಿವಸ ಕಾನೂನು ಸಚಿವರ ಕಚೇರಿಯಲ್ಲಿ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನನ್ನನ್ನು ಕರೀಲಿಲ್ಲ ಅವರು, ನಾನು ವಿಧಾನಸೌಧದಲ್ಲಿ ಯಾವ್ದು ಬೇರೆ ಕೆಲಸಕ್ಕೆ ಹೋದಾಗ ಸಿಕ್ಕಿ ನನ್ನನ್ನು ಕರೆದ್ರು. ಅಲ್ಲಿ ಈ ಒಂದು ಅಸೋಸಿಯೇಷನ್ ಅವರು ಯಾವ್ದು ಮರಳುಗಾರಿಕೆ ಸಂಘದವರು ಸಹ ಇದ್ರು. ನಾನು ಸದನ ಮುಕ್ಕಾಲು ಗಂಟೆ ಚರ್ಚೆಯನ್ನು ಮಾಡಿದ್ರೆ ಅಲ್ಲಿ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಸೆಕ್ರೆಟರಿ ಅವರು ಇದ್ರು, ಕಾನೂನು ಇಲಾಖೆ ಕಾರ್ಯದರ್ಶಿಗಳು ಇದ್ರು, ಪಿಡಬ್ಲ್ಯೂ ಡಿ ಅವರು ಇದ್ರು, ಮತ್ತೆ ಮೈನ್ಸ್ ಅಂಡ್ ಜಿಯಾಲಜಿಸ್ ಅವರು ಇದ್ರು. ನಾನು ಅವತ್ತೇ ಕೇಳಿದ್ದೆ ಪಿಡಬ್ಲ್ಯೂ ಡಿ ಪ್ರಿನ್ಸಿಪಲ್ ಇದು ಚೀಫ್ ಇಂಜಿನಿಯರ್ ಹೇಳಿದ್ರೆ ನಮ್ ಕೈಲಿ ಸಾಧ್ಯ ಆಗುದಿಲ್ಲ ಇದು ಅಂತ ಹೇಳಿದ್ರು. ಅಲ್ಲ, ಯಾಕೆ ಸಾಧ್ಯ ಆಗುದಿಲ್ಲ ಅಂತೆ? ಯಾಕೆ ಸಾಧ್ಯ ಆಗುದಿಲ್ಲ ಅಂತ ಚೀಫ್ ಇಂಜಿನಿಯರ್? ಅವರಲ್ಲಿ ಇದ್ದ ಕೆಲಸ ಜಾಸ್ತಿ ಆಗಿದೆ. ಅವರಲ್ಲಿ ಇಂಜಿನಿಯರ್ಸ್ ಕೊರತೆ ಇದೆ, ಅಧಿಕಾರಿಗಳ ಕೊರತೆ ಇರುವುದರಿಂದ ಅದನ್ನ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಕಡೆಗೆ ಚರ್ಚೆಯನ್ನ ಮಾಡಿದ ಮೇಲೆ
ಅಲ್ಲಿ ಕಾನೂನು ಇಲಾಖೆಯಲ್ಲಿ ಅಧಿಕಾರಿಗಳಿದ್ದವರು ಒಂದು ಮಾತು ಹೇಳಿದ್ರು, ಬಹಳಷ್ಟು ವಿಷಯಗಳನ್ನು ಚರ್ಚೆ ಮಾಡಿ ಅದನ್ನ ಈಗ ನಿಮ್ಮ ಟಿವಿಯಲ್ಲಿ ಹೇಳಲಿಕ್ಕಾಗುದಿಲ್ಲ. ಒಂದು ಯಾವುದೇ ಒಂದು ಸೆಮಿನಾರ್ ಅನ್ನು ಮಾಡಿದ್ರೆ ನಾನು ಬಂದ ಅದ್ರ ಬಗ್ಗೆ ಹೇಳಿ, ಅವ್ರೇನ್ ಹೇಳಿದ್ರು ಅಂತ ಹೇಳಿದ್ರೆ ಮಹಾರಾಷ್ಟ್ರದಲ್ಲಿ ಒಂದೇ ರೀತಿ ನಿಯಮ ಇದೆ, ಅದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ತಿದ್ದುಪಡಿಯನ್ನ ತರಬೇಕು ಅಂತ ಹೇಳಿದ್ರು. ಒಂದು ಸಣ್ಣ ತಿದ್ದುಪಡಿಯನ್ನ ತಂದ್ರೆ ಅಲ್ಲಿ ಇದ್ದದ್ದನ್ನು, ಯಾಕಂದ್ರೆ ಅಲ್ಲಿ ಲೀಸ್ ಕೊಡುದಾದ್ರೆ ಇಲ್ಲಿ ಯಾಕೆ ಆಗುದಿಲ್ಲ? ಹೌದು ಖಂಡಿತ, ಎರಡನ್ನು ಲೀಸ್ ಕೊಟ್ಟಿಟ್ರೆ ಸಾಂಪ್ರದಾಯಿಕ ಮರಳುಗಾರಿಕೆ ಮಾಡುವವರಿಗೆ ಕೊಟ್ಟು ಬಿಟ್ಟಿದ್ರೆ ಇಷ್ಟೊತ್ತಿಗೆ ಜನರಿಗೂ ತೊಂದರೆ ಆಗ್ತಾ ಇರ್ಲಿಲ್ಲ, ಸಹಜ, ಅದನ್ನು ವ್ಯವಹಾರ ಮಾಡುವವರಿಗೂ ತೊಂದರೆ ಆಗ್ತಾ ಇರ್ಲಿಲ್ಲ. ಇವತ್ತು ಎಲ್ಲ ಕೆಲಸಗಳು ನಿಂತು ಹೋಗಿದೆ, ಕಟ್ಟಡ ನಿರ್ಮಾಣ, ಆಶ್ರಯ ಮನೆ ಆಗ್ಲಿ, ರಸ್ತೆಗಳು ಮಾಡುವಂತದ್ದಾಗ್ಲಿ, ಇವೆಲ್ಲವೂ ಯಾಕಂದ್ರೆ ಇದರಿಂದ ನಷ್ಟ ಆದಂತದ್ದು ಎರಡೂ ಪಾರ್ಟಿಗೆ ಆಗಿದೆ. ಅಲ್ಲ, ಯಾಕೆ ನಾನ್ ಸಿಆರ್ಝಡ್ ಗೆ ಪರವಾನಿಗೆ ಕೊಡ್ಲಿಕ್ಕೆ ರಾಜ್ಯ ಸರ್ಕಾರ ಹಿಂದೆ ಮುಂದೆ ನೋಡ್ತಾ ಇದೆ ಅಂತ ಅನ್ಸುತ್ತೆ ಸರ್? ಅದು ಇವರು ಆಲೋಚನೆಯನ್ನು ಮಾಡದಿದ್ರೆ ಆಗುದೀಗೆ. ಇವರು ಆ ದಿವಸ ನಾವು ಚರ್ಚೆಯನ್ನು ಮಾಡುವಾಗ ನಾನು ಎಣಿಸಿದ್ದು ಇವರು ಒಂದು ಅಫಿಷಿಯಲ್ ಮೀಟಿಂಗ್, ಒಂದು ಮಿನಿಟ್ಸ್ ಆಫ್ ದ ಮೀಟಿಂಗ್ ಅನ್ನು ಡ್ರಾ ಮಾಡ್ತಾರೆ ಅಂತ, ಅದನ್ನು ಮಾಡಿಲ್ಲ ಅಂತ ಕಡೆಗೆ ನೋಡುವಾಗ. ನಾನು ಅದಾದ ನಂತರ ಕಾನೂನು ಇಲಾಖೆಗೆ ಹೋಗಿದ್ದೆ, ಕಾಮರ್ಸ್ ಅಂಡ್ ಸೆಕ್ರೆಟರಿಗೂ ಮತ್ತೆ ಎಲ್ಲದಕ್ಕೂ ಚರ್ಚೆ ಮಾಡಿದ್ದೇನೆ. ಆದ್ರೆ ಯಾರು ಸರ್ಕಾರದಲ್ಲಿ ಇದ್ದಾರೆ ಆ ಮೀಟಿಂಗ್ ನಲ್ಲಿ ಇದ್ರು ಮಂತ್ರಿಗಳು, ಅವರು ಅದರ ಬಗ್ಗೆ ಗಮನವನ್ನೇ ಹರಿಸಲಿಲ್ಲ, ಆದ್ರಿಂದ ಇಷ್ಟು ತೊಂದರೆ ಆದಂತದ್ದು. ನನ್ನ ಪ್ರಕಾರ ಸಿಆರ್ಝಡ್ ನಲ್ಲಿ ಏನಿದೆ ನಿಯಮ, ಅದೇ ನಿಯಮ ನಾನ್ ಸಿಆರ್ಝಡ್ ಗೂ ಬರಬೇಕಾಗ್ತದೆ. ಅಲ್ಲ, ಈಗ ಕಾನೂನು ಪ್ರಕಾರ, ಈಗ ನಿಯಮದ ಪ್ರಕಾರ ಸಿಆರ್ಝಡ್ ನಲ್ಲಿ ಮರಳುಗಾರಿಕೆ ಮಾಡುದು ಎಷ್ಟು ಸರಿ ಅಂತ ಅನ್ಸುತ್ತೆ ಸರ್? ನಿಯಮದ ಪ್ರಕಾರ ಮಾಡ್ಲಿಕ್ಕಿಲ್ಲ, ಆದ್ರೆ ಜನರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಎಲ್ಲರೂ ಸುಮ್ನೆ ಕೂತಿದ್ದೇವೆ. ಅಲ್ಲ, ಅದಕ್ಕೆ ಉಪ್ಪು ನೀರಿನ ಹೊಯ್ಗೆಯನ್ನು ಕೊಟ್ಟು, ಸಿಹಿ ನೀರಿನ ಹೊಯ್ಗೆಯನ್ನು ತಡೆ ಹಿಡಿದು ಏನು ಸಾಧಿಸ್ಲಿಕ್ಕೆ ಹೋಗ್ತಾರೆ? ಹೊಯ್ಗೆಯನ್ನು ಕೊಟ್ಟಾಗ 50% ಅದರದ್ದು ಡ್ಯೂರಬಿಲಿಟಿ 50% ಕುಂಠಿತ ಆಗ್ತದೆ, ಅದರ ಸ್ಟ್ರೆಂತ್ ಕಟ್ಟಡದ್ದು ಖಂಡಿತ. ನಾನ್ ಸಿಆರ್ಝಡ್ ನಲ್ಲಿ ಸಿಹಿ ನೀರಿನಲ್ಲಿ ಆದ್ರೆ ಇದು ಇರೋ ಕೊರೋಷನ್ ಇರುವುದಿಲ್ಲ, ಸ್ಟೀಲ್ ಇದೆಲ್ಲ, ಅದನ್ನ ಆಲೋಚನೆ ಮಾಡ್ಲಿಲ್ಲ. ಈ ಗ್ರೀನ್ ಬರೀ ಕಾನೂನನ್ನು ತರುವಂತದ್ದು ಮಾತ್ರ ಆಲೋಚನೆ ಮಾಡ್ತಾ ಇದ್ದಾರೆ ಬಿಟ್ರೆ ಕಾನೂನಿನಿಂದ ತೊಡಕಾಗುವಂತದ್ದು ಆಲೋಚನೆ ಯಾರು ಮಾಡಿಲ್ಲ. ಅದಕ್ಕೆ ನನಗೆ ಜೇಜ್ ಪಟೇಲ್ ನೆನಪು ಬರ್ತದೆ, ಅವರು ಒಂದು ಮಾತನ್ನ ಹೇಳಿದ್ರು ಒಂದು ಮಂಗಳೂರಿನಲ್ಲಿ ರಿವ್ಯೂ ಮೀಟಿಂಗ್ ನಲ್ಲಿ ಅಧಿಕಾರಿಗಳಿಗೆ, ಕಾನೂನು ಮಾಡುವಂತದ್ದು ಜನರಿಗೆ ಸಹಕಾರ ಆಗ್ಲಿಕ್ಕೆ ಬಿಟ್ರೆ ತೊಂದರೆ ಮಾಡ್ಲಿಕ್ಕಲ್ಲ. ಖಂಡಿತ ಖಂಡಿತ, ಒಂದು ವೇಳೆ ಅದರಿಂದ ತೊಂದರೆ ಆಗುದಾದ್ರೆ ಕಾನೂನು ಚೇಂಜ್ ಮಾಡಿ, ಆ ಕಾನೂನನ್ನ ರಿಪೀಲ್ ಮಾಡ್ಬೇಕಂತ ಹೇಳಿದಂತ ಇವರು ಯಾರು ಇದರ ಬಗ್ಗೆ ಆಲೋಚನೆ, ಒಂದು ನೋಟಿಫಿಕೇಶನ್ ಅನ್ನ ತಂದು ಆಕ್ಷನ್ ಮಾಡ್ಬೇಕಂತ ಹೇಳಿ ಜಿಲ್ಲಾಧಿಕಾರಿಗಳು ದೂರವಾಣಿಯಲ್ಲಿ ಹೇಳಿ ಅವರಿಗೆ ಅವಕಾಶ ಕೊಡಿ ಅಂತ ಹೇಳಿದ್ರೆ ಆಗುದಿಲ್ಲ. ಆ ನೋಟಿಫಿಕೇಶನ್ ಅನ್ನ ವಿಡ್ರಾ ಮಾಡ್ಬೇಕಾಗ್ತದೆ. ಸಾಂಪ್ರದಾಯಿಕ ಮರಳುಗಾರಿಕೆಯವರಿಗೆ ಅದನ್ನ ಅವಕಾಶ ಕೊಡದೇ ಇದ್ರೆ ಮುಂದೆ ಪಿಡಬ್ಲ್ಯೂ ಡಿ ಈಗ ಆ ಮರಳನ್ನ ತೆಗೆದು ಒಂದು ಕಡೆಯಲ್ಲಿ ಅವರ ಯಾರ್ಡ್ ನಲ್ಲಿ ಹಾಕುವಂತದ್ದು, ಯಾರ್ಡ್ ನಿಂದ ಪಿಡಬ್ಲ್ಯೂ ಯಾರ್ಡ್ ಗೆ ಒಂದು ಭಾಗ, ಪಿಡಬ್ಲ್ಯೂ ಇಂದ ಪರ್ಮಿಷನ್ ಅದು ದುಡ್ಡು ಕಟ್ಟಿ ಇದನ್ನ ತಗೊಳ್ಳುವಂತದ್ದು, ಒಂದು ಲೋಡ್ ಸಿಕ್ಕಿ ಇನ್ನೊಂದು ಲೋಡ್ ಸಿಕ್ಕುವಾಗ ಎಷ್ಟು ದಿವಸ ಆಗ್ತದೆ ಗೊತ್ತಿಲ್ಲ. ಖಂಡಿತ ಇವೆಲ್ಲವೂ ಸಮಸ್ಯೆಯನ್ನ ಅರ್ಥವನ್ನ ಮಾಡ್ಕೊಳ್ಳದೆ ಇವ್ರು ಮಾಡುವಂತದಕ್ಕೆ ನನಗೆ ಜನಪ್ರತಿಗಳು ಇದರ ಬಗ್ಗೆ ಆಲೋಚನೆ ಯಾಕೆ ಮಾಡ್ತಾ ಇಲ್ಲ ಅಂತ ಇನ್ನೂ ಅರ್ಥ ಆಗ್ತದೆ. ಅವರು ಬಹುಶಃ ಈ ಮರಳು ದಂಧೆಯಲ್ಲಿ ಶಾಮೀಲಾಗಿದ್ದಾರೆ ಅಂತ ಅನ್ಸುತ್ತೆ. ಈ ನೋಟಿಫಿಕೇಶನ್ ಅಂದ್ರೆ ಯಾವ್ದು ಸರ್? ಇದು ಯಾವಾಗ ಮಾಡಿದ್ದು? ಏನು ರಾಜ್ಯ ಸರ್ಕಾರದಿಂದ ಆಕ್ಷನ್ ಮಾಡ್ಬೇಕಂತ ಒಂದು ನೋಟಿಫಿಕೇಶನ್ ಬಂದಿದೆ. ಓಕೆ, ಇದು ಯಾವಾಗ ಆಗಿದ್ದು? ಯಾವಾಗ ಸಿಆರ್ಝಡ್ ನಲ್ಲಿ ತೆಗಿಬೇಕಾದ್ರೆ ಕಾನೂನಲ್ಲಿ ತಿದ್ದುಪಡಿ ಬರ್ಬೇಕು, ಅದು ಸಹ ನೋಟಿಫಿಕೇಶನ್ ಮುಖಾಂತರ ಆಗ್ತಾ ಇದೆ. ಓಕೆ, ಇಲ್ಲಿ ಸಹ ಒಂದು ಸರ್ಕಾರದಿಂದ ನೋಟಿಫಿಕೇಶನ್ ಬಂದ ಅದರ ಪ್ರಕಾರ ಆಕ್ಷನ್ ಅನ್ನು ಮಾಡಿದ್ದಾರೆ. ಅಲ್ಲ, ಈ ಸಿಆರ್ಝಡ್ ಅಲ್ಲಿ ತೆಗಿಲಿಕ್ಕೆ ಹೇಗೆ ಈ ನಮ್ಮ ಅಧಿಕಾರಿಗಳು ಹೇಗೆ ಒಪ್ಪಿಕೊಂಡ್ರು ಅಂತ? ಅಧಿಕಾರಿಗಳು ಕೇಂದ್ರ ಸರ್ಕಾರದಿಂದ ಒಂದು ನೋಟಿಫಿಕೇಶನ್ ಬಂದಿದೆ, ಅದ್ರ ಪ್ರಕಾರ ಅಧಿಕಾರಿಗಳಿಗೆ ಆದೇಶ ಇದ್ರೆ ಅವ್ರು ಜಾರಿಗೆ ತರ್ತಾರೆ, ಅವರು ತಪ್ಪಿಲ್ಲ ಅದರಲ್ಲಿ. ನೋಟಿಫಿಕೇಶನ್ ಕೊಟ್ಟವರಿಂದ ತಪ್ಪಾಗ್ತದೆ ಬಿಟ್ರೆ ಹೌದು ಅಧಿಕಾರಿಗಳ ಮೇಲೆ ದೋಷವನ್ನು ಓಡಿಸ್ಲಿಕ್ಕೆ ನಾನು. ಅಲ್ಲ, ಈಗ ಈ ಸಮಸ್ಯೆಗೆ ಈಗ ನಮ್ದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಈ ಏನು ಜನಪ್ರತಿನಿಧಿಗಳು ಸರ್ಕಾರ ಏನು ಹೇಳ್ತೇವೆ ನಾವು, ಇವ್ರು ಮಾಡೋ ತಪ್ಪಿಗೆ ನಾವು ಯಾರನ್ನ ಹೊಣೆ ಮಾಡೋದು? ನಮ್ಮನ್ನ ನಾವು ಹೊಣೆ ಮಾಡ್ಕೊಳ್ಬೇಕಾ ಅಥವಾ ಅವ್ರನ್ನ ಹೊಣೆ ಮಾಡ್ಬೇಕಾ? ಅಧಿಕಾರಿಗಳನ್ನ ಮಾಡುವಾಗಿಲ್ಲ ಅಂತೀರಿ? ಯಾಕಂದ್ರೆ ಜನ ಆಯ್ಕೆ ಮಾಡುವಾಗ ಯಾರು ನಮ್ಮ ಬಗ್ಗೆ ಆಲೋಚನೆಯನ್ನು ಮಾಡ್ತೇವೆ ಅವರನ್ನ ಆಯ್ಕೆ ಮಾಡ್ಬೇಕಾಗ್ತದೆ. ಖಂಡಿತ ಹೌದು, ಇದು ಅದರಲ್ಲೇ ವ್ಯವಹಾರದಲ್ಲಿ ಇದ್ದವರಾದ್ರೆ
ಅವರು ಬರೀ ವ್ಯವಹಾರದಲ್ಲಿ ಆಲೋಚನೆಯನ್ನು ಮಾಡ್ತಾರೆ ಬಿಟ್ಟರೆ ಇದ್ರ ಬಗ್ಗೆ ಆಲೋಚನೆಯನ್ನು ಮಾಡೋದಿಲ್ಲ, ಜನಸಾಮಾನ್ಯರ ಸಮಸ್ಯೆ ಬಗ್ಗೆ ಯಾರು ಆಲೋಚನೆಯನ್ನು ಮಾಡೋದಿಲ್ಲ, ಇದ್ರ ಬಗ್ಗೆ ಚರ್ಚೆ ನಡಿಬೇಕಾಗ್ತದೆ. ಖಂಡಿತ, ಧನ್ಯವಾದಗಳು ಜಯಪ್ರಕಾಶ್ ಹೆಗಡೆಯವರೇ, ನಮ್ಮ ಜೊತೆ ಇಷ್ಟೊತ್ತು ಆತ್ಮೀಯವಾಗಿ ತಮ್ಮ ಅನುಭವಗಳನ್ನು ಹಂಚಿಕೊಂಡೋದಕ್ಕೆ. ಮತ್ತೆ ಸಂದರ್ಭ ಬಂದಾಗ ಮತ್ತೊಂದು ಸಲ ನಿಮ್ಮ ಜೊತೆ ಮಾತಾಡುವ ಅವಕಾಶ ಬರಲಿ. ಇದ್ರ ಬಗ್ಗೆ ಚರ್ಚೆ ಕರೆದಾಗ ಖಂಡಿತ ಖಂಡಿತ ಖಂಡಿತ. ಧನ್ಯವಾದಗಳು ಹೆಗಡೆಯವರೇ. ಈಗ ಬಹಳ ಓಪನ್ ಆಗಿ ಜಯಪ್ರಕಾಶ್ ಹೆಗಡೆಯವರು ನಮ್ಮ ಜೊತೆ ಮಾತಾಡಿದರು ಈ ಸಿ ಆರ್ ಝೆಡ್ ನಾನ್ ಸಿ ಆರ್ ಝೆಡ್ ಬಗ್ಗೆ. ಸೊ ಏನು ಎಲ್ಲೋ ಒಂದು ಕಡೆ ಈಗ ಒಬ್ಬರು ಅವರು ಒಂದು ಒಬ್ಬರು ಜನಪ್ರತಿನಿಧಿ ಆಗಿ ಈಗ ಏನು ಮಾಜಿ ಆಗಿದ್ರು ಕೂಡ ಒಂದು ಹಂತದಲ್ಲಿ ಅವರು ಕೂಡ ವಾಸ್ತವದ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಆದರೆ ಯಾಕೆ ನಮ್ಮ ಜನಪ್ರತಿನಿಧಿಗಳಿಗೆ ಇದು ಅರ್ಥ ಆಗ್ತಾ ಇಲ್ಲ, ಯಾಕೆ ನಮ್ಮ ಸರ್ಕಾರಕ್ಕೆ ಇದಕ್ಕೆ ಮುಟ್ತಾ ಇಲ್ಲ, ಯಾಕೆ ಸ್ಥಳೀಯ ಗ್ರಾಮೀಣ ಜನರ ಬದುಕು ಒಂದು ಸಮಸ್ಯೆಗಳು ಏನಿದೆ ಅನ್ನುವಂಥದ್ದು ಅರ್ಥ ಆಗ್ತಾ ಇಲ್ಲ. ಇದಕ್ಕೆ ಏನು ಮಾಡ್ಬೋದು? ಈ ಮರಳುಗಾರಿಕೆಯನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಮಗೆ ಸ್ಥಳೀಯವಾಗಿ ಮರಳು ಸಿಕ್ಕುವ ಹಾಗೆ ಮತ್ತು ಯಾರಿಗೂ ತೊಂದರೆ ಆಗದ ಹಾಗೆ ಮಾಡಲಿಕ್ಕೆ ಏನು ಮಾಡ್ಬೋದು ಅಂತ ಅನ್ಸುತ್ತೆ ಹೇಳಿ ನೋಡಿ. ಒಂದು ಜನಪ್ರತಿನಿಧಿಗಳಿಗೆ ಜಾಣ ಕಿರುಡುತನ, ಇಚ್ಛಾಶಕ್ತಿ ಕೊರತೆ, ಆಮೇಲೆ ಇದು ಮಾಫಿಯನ್ನ ಎದುರಿಕೊಳ್ಳಲಿಕ್ಕೆ ಧೈರ್ಯ ಇಲ್ಲದೆ ಇರುವಂಥದ್ದು. ಇದರಲ್ಲಿ ಡೈರೆಕ್ಟ್ಲು ಇಂಡೈರೆಕ್ಟ್ಲು ಸಮ ಜನಪ್ರತಿನಿಧಿಗಳು ಸೇರಿದ್ದಾರೆ. ವೋಟ್ ಬ್ಯಾಂಕ್ ಕ್ರಿಯೇಷನ್. ಸೊ ಅದಕ್ಕಾಗಿ ಏನಾಗ್ತದೆ, ಜನಪ್ರತಿನಿಧಿಗಳು ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು, ಈ ನೀತಿ ಅನುಸರಿಸ್ತಾ ಇದ್ದಾರೆ. ಇವತ್ತು ಮಾನ್ಯ ಮಾಜಿ ಸಂಸದರು ಹೇಳಿದ ಹಾಗೆ ಈಗ ಒಂದು ಆಶ್ರಯ ಮನೆಯೋ ಬಸವ ಮನೆಯೋ ಅಥವಾ ಇಂದಿರಾವಾಸ್ ಮನೆಯೋ ಸಣ್ಣ ಸಣ್ಣ ಕಾಮಗಾರಿಗೆ ನಡೆಸೋದು ಭಾರಿ ಕಷ್ಟ ಆಗ್ತಾಯಿದೆ. ಆದರೆ ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟು ನವಂಬರ್ ತಿಂಗಳಲ್ಲಿ ಕೊಟ್ಟಿರೋ ಗೆಜೆಟ್ ಪಬ್ಲಿಕೇಷನಲ್ಲಿ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದ್ದಾರೆ, ಫಸ್ಟ್ ಪ್ರಿಫರೆನ್ಸು ಕೊಡಬೇಕು ನ್ಯಾಷನಲ್ ಹೈವೇಗೆ, ಸ್ಟೇಟ್ ಹೈವೇಗೆ, ಮೇಜರ್ ಡಿಸ್ಟ್ರಿಕ್ಟ್ ರೋಡಿಗೆ, ಅದರ್ ಎಲೆಕ್ಟ್ರಿಫಿಕೇಶನ್ ರೋಡ್ಸು, ಆಮೇಲೆ ಪಂಚಾಯತ್ ರೋಡ್ಸು, ಪಂಚಾಯತ್ ಬಿಲ್ಡಿಂಗ್ಸು, ಸ್ಮಾಲ್ ಬಿಲ್ಡಿಂಗ್ಸು, ಎನರ್ಜಿಯಲ್ಲಿ ಮರಳು ತೆಗಿಬಹುದು ಅಂಬ ನೋಟಿಫಿಕೇಷನ್ ಕೊಟ್ಟಿದ್ದಾರೆ. ಇವರು ಇದೇ ನೋಟಿಫಿಕೇಷನ್ ಆಧಾರದ ಮೇಲೆ ಸಿ ಆರ್ ಝೆಡ್ ಮಾತ್ರ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಸಿಗ್ತಾ ಇರುವ ಒಳ್ಳೆ ನಾನ್ ಸಿ ಆರ್ ಝೆಡ್ ಮರಳ ಬಗ್ಗೆ ಯಾಕೆ ಪ್ರಯತ್ನ ಮಾಡ್ತಾ ಇಲ್ಲ? ಯಾವಾಗ ಒಂದು ಗಜೆಟ್ ನೋಟಿಫಿಕೇಶನ್ ಮಾಡಿದ್ರು ಪಿ ಡಬ್ಲ್ಯೂ ಡಿಯಿಂದ ಕಂದಾಯ, ಕಂದಾಯಿಂದ ಪಿ ಡಬ್ಲ್ಯೂ ಡಿ ಅಂತ. ಇದರಲ್ಲಿ ಇಚ್ಛಾಶಕ್ತಿಯ ಕೊರತೆ ಕಂಡು ಬರ್ತದೆ. ಈ ಪ್ರಾಬ್ಲಮ್ನ ಸಾರ್ಟ್ಔಟ್ ಮಾಡಲಿಕ್ಕೆಲ್ಲ ಅಥವಾ ಇಲ್ಲಿನ ಜನರಿಗೆ ಮರಳು ನ್ಯಾಯವಾದ ಬೆಲೆಯಲ್ಲಿ ದೊರಕಬೇಕು ಅನ್ನುವ ಇಚ್ಛಾಶಕ್ತಿ ನಮ್ಮಲ್ಲಿ ಇಲ್ಲ. ಮತ್ತೆ ಜನರಿಗೆ ಅದರಿಂದ ಏನು ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಅವರಿಗೆ ಸಂಬಂಧ ಇಲ್ಲ. ಇದಕ್ಕೆಲ್ಲದಕ್ಕೂ ಎದುರು ತಗೊಂಡು ಬರೋದು ಸಾಂಪ್ರದಾಯಿಕ ಮರಳುಗಾರಿಕೆಯವರಿಗೆ ಅನ್ಯಾಯವಾಗಿದೆ ಅಂತ. ಇವತ್ತು ನಾನು ಅವರಿಗೆ ಕೇಳೋ ಸಿಂಪಲ್ ಕ್ವಶನ್ ಇಷ್ಟೇ, ಇವತ್ತು ಈ ಮರಳುಗಾರಿಕೆ ನೀವು ಕೆಲವೊಂದು ಕ್ಲಿಪ್ಪಿಂಗ್ ತೋರಿಸಿದ್ರಿ ಅಥವಾ ನ್ಯಾಚುರಲ್ ಆಗಿ ಸೈಟಿ ನೋಡೋಣ, ಎಷ್ಟು ಜನ ಲೋಕಲ್ ಅಲ್ಲಿದ್ದಾರೆ, ಎಷ್ಟು ಜನರು ಅಲ್ಲಿ ಮರಳುಗ ಕೆಲಸ ಮಾಡ್ತಾ ಇದ್ದಾರೆ? ಖಂಡಿತ ಖಂಡಿತ. ಯಾಕೆ ಅವ್ರ ಹೆಸರು ಹೇಳ್ಕೊಂಡು ಇನ್ನೊಬ್ಬರಿಗೆ ನೀವು ಹೊಟ್ಟೆ ತುಂಬಿಸ್ತಾ ಇದ್ದೀರಿ? ಇಲ್ಲ ರಾಜರೋಷವಾಗಿ ನಾವು ಇನ್ನೊಬ್ಬರಿಗೆ ಟೆಂಡರ್ ಕೊಟ್ಟಿದ್ದೀವಿ. ಏನಾಗುತ್ತೆ ಅಂದರೆ ಈಗ ಕೆಲವರು ನಿನ್ನೆ ಮೊನ್ನೆ ಎಲ್ಲ ಸೈಕಲ್ಲು ಬೈಕಲ್ಲಿ ತಿರುಗಾಡ್ತಿದ್ದವರು ಇವತ್ತು ಸ್ಕಾರ್ಪಿಯೋ ತಗೊಂಡು ತಿರುಗಾಡ್ತಿದ್ದಾರೆ. ನೋಡಿದಾಗ ನಾವು ಕೂಡ ಅದನ್ನೇ ಸೇರ್ಕೊಂಡು ಮಾಡುವ ಅನ್ನುವಂತ ಒಂದು ನೋಡಿ ಲೋಭಕ್ಕೆ ಒಳಗಾಗ್ತ ಇವತ್ತು ನಿಮಗೆ ಮುಂಚೆ ಒಂದು ಇದರಲ್ಲಿ ಕಣ್ಣೂರಲ್ಲಿ ಹೇಳಿದ್ರು ಅಲ್ಲಿ ತುಂಬಿಸ್ತಾ ಇದ್ರು ಇಲ್ಲಿ ಮುಂಚೆ ಒಂದೋ ಎರಡೋ ಮೂರೋ ಧಕ್ಕೆ ಇದ್ದಿದ್ದು ಈಗ 1 ಕಿಲೋಮೀಟರಲ್ಲಿ 10-20 ಧಕ್ಕೆಗಳು ಬಂದಿದೆ. ಹಾಗಾದರೆ ಮರಳು ಅಷ್ಟು ಪ್ರಮಾಣದಲ್ಲಿ ಹೊಳೆಯಲ್ಲಿ ಜಾಸ್ತಿ ಆಗಿದೆಯಾ? ಸಾಧ್ಯ ಇದೆಯಾ? ಸಾಧ್ಯತೆ ಇಲ್ಲ. ನ್ಯಾಚುರಲ್ ನಮಗೆ ಪ್ರಕೃತಿ ಕೊಡೋದು ಎಷ್ಟು ಕೊಡ್ತದೋ ಅಷ್ಟೇ ಮಾತ್ರ ಕೊಡೋದು. ನಾವು ಇನ್ನು ಕಸಿಬೇಕು. ಪ್ರಕೃತಿಯಿಂದ ಕಸಿದ್ರೆ ಏನಾಗುತ್ತೆ, ಅದರ ಫಲ ನಾವು ಉಣ್ಬೇಕಾಗುತ್ತೆ ಲಾಂಗ್ ಟರ್ಮ್. ಖಂಡಿತ ಖಂಡಿತ. ಈಗ ನಾವು ಮಾಡ್ತಾ ಇರೋದು ಕಸಿಯುವ ಕೆಲಸ. ಇದರ ಬಗ್ಗೆ ಯಾವುದೇ ಜನಪ್ರತಿನಿಧಿಗಳು ಗಾಢವಾಗಿ ಆಲೋಚನೆ ಮಾಡೋದಿಲ್ಲ ಅಥವಾ ಇದರ ಬಗ್ಗೆ ಸೊಲ್ಯೂಷನ್ ಮಾಡಬೇಕಂತ ಅವ್ರ ಇಚ್ಛಾಶಕ್ತಿ ಇಲ್ಲ. ಇಚ್ಛಾಶಕ್ತಿ ಕೊರತೆ ಇದೆ. ವೈಜ್ಞಾನಿಕವಾಗಿ ನೋಡಿದರೆ ನೀವು ಹೊಳೆಯಲ್ಲಿ ಹೂಳೆತ್ತುವುದರಿಂದ ಅಂತರ್ಜಲ ಹೆಚ್ಚಾಗುತ್ತೆ. ಇವತ್ತು ಅಂತರ್ಜಲ ಹೊಳೆಯಲ್ಲಿ ಹೂಳೆದ್ದೇ ಇದ್ದರೆ ಪ್ರಾಬ್ಲಮ್ ಏನಂತ ಹೇಳಿದರೆ ಇವತ್ತು ತೆಗೆದೇ ಹೋದರೆ ನಾಳೆ ಮಳೆಗಾಲ ಶುರುವಾದ ನಂತರ ಕೃತಕ ನೆರೆ ಉದ್ಭವ ಆಗ್ತದೆ, ಬೆಳೆ ನಾಶ ಆಗ್ತದೆ. ಅದು ಕೆಲಸ ಫಸ್ಟ್ ಆಗಬೇಕು. ಈ ಸಮುದ್ರದಲ್ಲಿ ಅಥವಾ ಸಿ ಆರ್ ಝೆಡ್ ಅಲ್ಲಿ ಇರುವ ಹೂಳೆದ್ದಿದ್ರೆ ಅಷ್ಟು ದೊಡ್ಡ ಕೃತಕ ನೆರೆ ಬರುವುದಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಗಜೆಟ್ ಪಬ್ಲಿಕೇಶನ್ ಮಾಡಿರೋ ಉದ್ದೇಶ ಅಷ್ಟೇ, ಈ ಕೃತಕ ನೆರೆಯನ್ನು ತಡೆಯಲು ಕಾಲುವೆ ಮತ್ತು ಹೊಳೆಯಲ್ಲಿ ಹೂಳೆತ್ತುವುದು. ಅದನ್ನು ತಮ್ಮ ಅನುಕೂಲಕ್ಕಾಗಿ ಇವರು ಬಳಸ್ಕೊಂಡಿದ್ದಾರೆ, ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಟ್ಸ್ ಬಿಸ್ನೆಸ್. ಅವರು ಗಜೆಟ್ ನೋಟಿಫಿಕೇಶನ್ ಆಗಿರೋದು ಹಿತದೃಷ್ಟಿಯಿಂದ. ನೌ ಇಟ್ ಇಸ್ ಬಿಕಮ್ ಬಿಸ್ನೆಸ್, ಮೈನಿಂಗ್ ಬಿಸ್ನೆಸ್, ಸ್ಯಾಂಡ್ ಮೈನಿಂಗ್ ಬಿಗ್ ಬಿಸ್ನೆಸ್. ಸೊ ಅಲ್ಲ, ನಾನು ಕೇಳೋದು ಈಗ
ಸಿ ಆರ್ ಝಡ್ ಅಲ್ಲಿ ಈಗ ಅನುಮತಿ ತಗೊಳ್ಳಿಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಯಾಕೆ ಸಿಹಿನೀರಿನ ಮರಳುಗಾರಿಕೆ ಒಳನಾಡಿನ ಮರಳುಗಾರಿಕೆಗೆ ಯಾಕೆ ಅಷ್ಟು ಇಚ್ಛಾಶಕ್ತಿ ಇಲ್ಲ ಅಂತ ಅನ್ಸುತ್ತೆ ನಿಮಗೆ? ಯಾಕೆ ಕಷ್ಟ ನೋಡಿ, ಒಂದು ಸರ್ಕಾರ ಕಾನೂನಿನಿಂದ ಟೆಂಡರ್ ಆಗಲೇಬೇಕಾಗಿದೆ. ಅದು ಎಷ್ಟೊತ್ತು ಬಿಟ್ಟು ಟೆಂಡರ್ ಆಗಲೇಬೇಕಾಗಿದೆ. ಇವತ್ತಿನ ರೂಲ್ ಪ್ರಕಾರ ಇವಾಗ ರಿಸರ್ವೇಷನ್ ತಂದಿದ್ದಾರೆ, ರಿಸರ್ವೇಷನ್ 4 ಬ್ಲಾಕ್ನ ಟೆಂಡರ್ ಮಾಡಿದ್ದಾರೆ. ಓಕೆ, ಆ ಟೆಂಡರ್ ವಿರುದ್ಧ ಕೋರ್ಟಿಗೆ ಹೋಗಿದ್ದಾರೆ. ಯಾಕಂದರೆ ಉಳಿದಿದ ಬ್ಲಾಕ್ ಮಾಡಿಲ್ಲ, ರಿಸರ್ವೇಷನ್ ಯಾವ ಆಧಾರದ ಮೇಲೆ ಮಾಡಿದ್ದೀರಿ, ಯಾವ ಆಧಾರದಲ್ಲಿ ರಿಸರ್ವೇಷನ್ ಕೊಟ್ಟಿದ್ದೀರಿ ಅಂತ ಅದೊಂದು ಪ್ರಶ್ನೆ ಉದ್ಭವವಾಗಿದೆ. ಓಕೆ, ಆಮೇಲೆ ಉಳಿದಿರುವ ಜನರಲ್ ಬ್ಲಾಕ್ನು ಇವರು ಟೆಂಡರ್ ಮಾಡಿಲ್ಲ. ಓಕೆ, ವೀಕ್ಷಕರೇ, ಈಗ ನಮ್ಮ ಚರ್ಚೆ ಕಾರ್ಯಕ್ರಮ ಮುಂದುವರಿಯುತ್ತದೆ. ಅದಕ್ಕಿಂತ ಮೊದಲು ತಕ್ಕೊಳ್ಳೋಣ ಒಂದು ಸಣ್ಣ ವಿರಾಮ. ನಮಸ್ಕಾರ ವೀಕ್ಷಕರೇ, ವಿರಾಮದ ಬಳಿಕ ಮತ್ತೆ ಪಬ್ಲಿಕ್ ಮೇಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಸಂಪನ್ಮೂಲ ವ್ಯಕ್ತಿಯಾಗಿ, ಮಾಹಿತಿದಾರರಾಗಿ ಸಾಮಾಜಿಕ ಕಾರ್ಯಕರ್ತ ಶರಶ್ಚಂದ್ರ ಹೆಗಡೆಯವರಿದ್ದಾರೆ. ಹೆಗಡೆಯವರೇ, ನೀವು ಮಾತಾಡ್ತಾ ಇದ್ರಿ, ಇಡೀ ನಮ್ಮ ಮರಳುಗಾರಿಕೆಯ ಏನು ಇದು ಲೂಟಿ ಆಗ್ತಾ ಇದೆ ಅದ್ರ ಬಗ್ಗೆ ಮಾತಾಡಿ. ಮರಳುಗಾರಿಕೆ ಇವತ್ತು ಒಂದು ದೊಡ್ಡ ಮಟ್ಟದ ಮಾಫಿಯಾ ಬಿಸ್ನೆಸ್ ಆಗ್ತಾ ಇದೆ. ಯಾಕಂದರೆ ಹೊರ ಜಿಲ್ಲೆಯಲ್ಲಿ ಸ್ಟ್ರಿಕ್ಟ್ ಮರಳುಗಾರಿಕೆ ತಡವೊಡ್ಡಿದ್ದರಿಂದ ಮರಳಿಗೆ ಅತ್ಯಂತ ಬೇಡಿಕೆ ಬಂದಿದೆ. ಆ ಹೊರ ಜಿಲ್ಲೆ ಹೋಗ್ಲಿಕ್ಕೋಸ್ಕರಾಗಿ ಇಲ್ಲಿ ಸಿ ಆರ್ ಝಡ್ಡಿಂದ ಇನ್ನೊಂದು ಕಡೆಯಿಂದ ಮರಳುಗಳು ಡಿಮಾಂಡ್ ಆಗ್ತದೆ. ನಮ್ಮ ಲೋಕಲಿಗಾದರೆ ಸಿ ಆರ್ ಝಡ್ ಮರಳು ಯಾರು ತಗೊಳ್ಳಿಕ್ಕೆ ಹೋಗೋದಿಲ್ಲ ಸೀನಿಯರ್ ಮರಳು ಇರುವಾಗ. ಯಾಕಂದರೆ ನಮ್ಮ ಕಟ್ಟಡ ಕಟ್ಟಿದ್ದು ಬಾಳಿಕೆ ಬರಬೇಕಂತ, ಸ್ವತಃ ಯೂಸ್ ಮಾಡುವನು. ಇವತ್ತು ಇದರಲ್ಲಿ ಸಫರ್ ಆಗ್ತಾ ಇರುವವರು ಸಣ್ಣ ಮನೆ ಕಟ್ಟೋರು, ಬಡವರು, ಮಧ್ಯಮ ವರ್ಗದವರು, ಮತ್ತು ಸರ್ಕಾರಿ ಸೌಲಭ್ಯದಿಂದ ತಗೊಳ್ಳುವಂಥ ಮನೆ ಕಟ್ಟುವರು, ಸರ್ಕಾರಿ ಕೆಲವೊಂದು ಕಾಮಗಾರಿಕೆಗಳು. ಇವರು ಸಿಹಿ ನೀರಿನ ಬಗ್ಗೆ ಯಾಕೆ ಈವರೆಗೂ ಈ ಥರ ನಡ್ಕೊಂಡು ಬಂದಿದ್ದಾರೆ, ಯಾಕೆ ಈ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ? ಗೊಂದಲ ಸೃಷ್ಟಿ ಮಾಡೋ ಮುಂಚೆ ಒಂದೊಂದೇ ಪರಿಹಾರ ನೋಡಿಕೊಂಡು ಮಾಡಬೇಕು ಹೊರತು ಅನ್ನೆಸೆಸರಿ ಗೊಂದಲ ಸೃಷ್ಟಿ ಮಾಡೋ. ಒಂದು ಸಿಸ್ಟಮ್ ನಡೀತಾ ಇತ್ತು ಯಾವ ಎಷ್ಟೋ ವರ್ಷದಿಂದ, ಅದನ್ನು ಬದಲಾವಣೆ ಬರಬೇಕು. ಹೌದು, ಅದಕ್ಕೆ ಸರಿಯಾದ ಒಂದು ತಯಾರಿ ನಡೆಸಿ ನಾವು ಬದಲಾವಣೆ ತರಬೇಕು. ಪೂರ್ವ ತಯಾರಿ ಜೊತೆಗೆ ಮಾಡಬೇಕಿತ್ತು. ದಿಢೀರಂತ ತಂದಾಗ ಏನೇನೋ ಆಯಿತು, ಏನೇನೋ ಮಾಡಿದರು. ಇವರು ಇವಾಗ ಸಿಹಿನೀರಿನ ಮರಳುಗಾರಿಕೆಯನ್ನು ಬಿಟ್ಟು ಸಿ ಆರ್ ಝಡ್ಡಿನ ಮರಳುಗಾರಿಕೆ ಬಗ್ಗೆ ಅತ್ಯಂತ ಕಾನ್ಸಂಟ್ರೇಷನ್ ಕೊಡ್ತಾ ಇದ್ದಾರೆ. ಇವತ್ತು ಸಿಹಿನೀರಿನ ಮರಳು ನೀವು ತೆಗೆದೇ ಇದ್ದರೆ, ನಾನ್ ಸಿ ಆರ್ ಝಡ್ಡಿದ ಮರಳು ತೆಗೆದೇ ಇದ್ದರೆ ಕೃತಕ ನೆರೆ ಉದ್ಭವಿಸಿ ಕೃಷಿಗಳು ಹಾನಿಯಾಗ್ತದೆ. ಇವತ್ತು ಮತ್ತೊಂದು ಕೇಳಿ ಬಂತು, ಮರಳುಗಾರಿಕೆಯ ಲೈಸೆನ್ಸನ್ನು ಇನ್ನು ಮುಂದೆ ಮರಳುಗಾರಿಕೆ ಸಂಘದಿಂದ ಕೊಡಲಾಗುವುದು ಅಂತ. ಅದು ಕಾನೂನಿನಲ್ಲಿ ಎಷ್ಟು ಸರಿಯೋ ಏನು ಅಂತ. ಸಂಘ ಯಾರು, ಸಂಘದ ಮೆಂಬರ್ ಯಾರು, ಅವರು ಕುಲಕಸಬು ಮರಳುಗಾರಿಕೆ, ಅವರು ಇವತ್ತು ಮರಳುಗಾರಿಕೆ ಮಾಡ್ತಾ ಇದ್ದಾರಾ, ಸ್ವತಃ ಮರಳುಗಾರಿಕೆ ಮಾಡ್ತಾ ಇದ್ದಾರಾ? ಓಕೆ, ಒಂದು 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 ಕರೆ ಇದೆ. ಹಲೋ, 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 ಹಾ ನಮಸ್ಕಾರ, ಹೇಳಿ ಸರ್. ನಮಸ್ಕಾರ, ತಾವು ಮಾತಾಡೋದು ಯಾರು? ನಾನು ದಾಮೋದರ ಬಂಗೇರ ಅಂತ. ಹಾ ನಮಸ್ಕಾರ, ನಮಸ್ಕಾರ ದಾಮೋದರ ಬಂಗೇರ. ನಮಸ್ಕಾರ. ನೋಡಿ, ಇದು ಎಲ್ಲ ಪ್ರಾಬ್ಲಮ್ ಅನ್ನು ಕೇಳಿ 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 ಹಾ ಎಲ್ಲರೂ ಒಂದನ್ನೇ ಹೇಳ್ತಾ ಇರೋದು, ಅಂದ್ರೆ ಇದು ಸಿ ಆರ್ ಝಡ್ ಏರಿಯಾದಲ್ಲಿ ಮರಳುಗಾರಿಕೆ ಬೇಡ ಅಂತ. ಆದ್ರೂ ಕೂಡ ಏನೂ ಆಗ್ತಾ ಇಲ್ಲ. ಹೌದು, ಇನ್ನೊಂದಂದ್ರೆ ನೋಡಿ, ಮೊನ್ನೆ ನಾನು ಈ ಮಾಹಿತಿ ಹಕ್ಕಿನಲ್ಲಿ ಬಾರ್ಕೂರು ಪಂಚಾಯತ್ನಿಂದ ಅವ್ರು ಹಣ ಕಲೆಕ್ಟ್ ಮಾಡಿದ್ದಾರೆ ಒಂದು 80,000. ನೀವು ಯಾರಿಂದ ಯಾಕೆ ಯಾವಾಗ ತೆಗ್ದದ್ದು ಅಂತ ಹೇಳಿ ಮಾಹಿತಿ ಹಕ್ಕಿನಲ್ಲಿ ಮೊನ್ನೆ ತೆಗ್ದೆ. ತೆಗ್ದಾಗ ನೋಡ್ತೇನೆ ಇಲ್ಲಿ ಬಾರ್ಕೂರು ಪಂಚಾಯತ್ ನಲ್ಲಿ ಲೈಸೆನ್ಸ್ ಇರುವುದು ಇಬ್ಬರಿಗೆ. ಇವರು ಬೇಕಾಬಟ್ಟಿ ಯಾವ ಒಂದು 100 ಜನರಿಂದ ತಗೊಂಡಿದ್ದಾರೆ ಹಣ. ತಕೊಂಡು ಅಕೌಂಟಿಗೆ ಕ್ರೆಡಿಟ್ ಮಾಡಿದ್ದಾರೆ, ಗೌರ್ಮೆಂಟ್ ಅಕೌಂಟಿಗೆ ಕ್ರೆಡಿಟ್ ಮಾಡಿದ್ದಾರೆ. ಅದ್ರ ಅರ್ಥ ಏನು? ಇವ್ರು ಇಂಡೈರೆಕ್ಟ್ಲಿ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಇಲ್ಲಿಗಲ್ ಮೈನಿಂಗಿಗೆ ಟ್ರಾನ್ಸ್ಪೋರ್ಟೇಷನ್ ಗೆ ಸಪೋರ್ಟ್ ಮಾಡ್ತಾರ ಅಂತ ಹೇಳಿ. ಯಾರು ಲಾರಿ ತಕೊಂಡ್ಬರ್ತಾರೆ ಅವ್ರ ಹೆಸರಿ. ಮತ್ತೆ ಇದು ಎದುರಿಗೆ ತಗೊಂಡದ್ದಾಯ್ತಲ್ಲ, ಇನ್ ಹಿಂದಿನಿಂದ ತಗೊಂಡದ್ದು ಅದು ನಮ್ಗೆ ಗೊತ್ತು, ಅದು ಈಗ ಹೆಸರು ಹೇಳುವಾಗಿಲ್ಲ. ಏನ್ ಮಾಡುದು, ಎಲ್ಲರ ಹತ್ರ 10,000 15,000 ತಗೊಂಡು ಒಳಗಿಟ್ಟಿದ್ದಾರೆ. ಅದಕ್ಕೆ ಈಗ ನಮ್ಗೆ ಹೇಳಲಿಕ್ಕೆ ನಮ್ಮ ಹತ್ರ ಪ್ರೂಫ್ ಇಲ್ಲ. ನಾನು ಎನಿಸಿದ್ದು ಅದು ಲಾಸ್ಟ್ ಇಯರ್ ಕ್ರೆಡಿಟ್ ಮಾಡಿದಾರಲ್ಲ, ಹಾಗೆ ಈ ವರ್ಷ ಮಾಡಿರ್ಬಹುದಂತ ಇಲ್ಲಿ ತನಕ ಆ ಅಕೌಂಟ್ ನಲ್ಲಿ ಎಷ್ಟು ಆ ದಿವಸದಿಂದ ಮತ್ತೆ ಕ್ರೆಡಿಟೇ ಮಾಡಿಲ್ಲ, ಕೈದೇ ಮಾಡಿಬಿಟ್ರು. ಹಾಗೆ
ಇದಕ್ಕೆ ನೋಡಿ ಇಷ್ಟು ಇವ್ರ ಇಂಡೈರೆಕ್ಟ್ಲಿ ಪೊಲೀಸ್ ಆಫೀಸರ್ ಹತ್ರ ಇಲ್ಲಿ ಹೊಯ್ಗೆ ಹೋಗ್ತಾ ಇದೆ ಅಂತ ಮೊನ್ನೆ ನಾವು ಫೋನ್ ಮಾಡಿದ್ರೆ, ನಾನ್ ಫೋನ್ ಮಾಡುವ ಮುಂಚೆ ಅದು ಲಾರಿ ಅವರಿಗೆ ಫೋನ್ ಹೋಗಿದೆ ಅಲ್ಲಿಂದ. ಓಕೆ ಓಕೆ ಓಕೆ. ಇಲ್ಲಿ ಬಂದು ನನ್ನ ಹತ್ರ ಕೇಳ್ತಾ ಇದ್ದಾರೆ ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅಂತ ಹೇಳಿ. ನಾನು ಇಲ್ಲೇ ಇದ್ದಾರೆ ನೋಡಿ, ನೀವು ಈ ಸೈಡ್ ಇಂದ ಬನ್ನಿ. ಇಲ್ಲ ನಾವು ಆ ಸೈಡ್ ಇದ್ದೇವೆ. ಹೀಗೆ ಅಂದ್ರೆ ಇದರಲ್ಲಿ ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ, ಎಲ್ಲ ಅಧಿಕಾರಿಗಳು ಶಾಮೀಲ್ ಆಗಿದ್ದಾರೆ. ಖಂಡಿತ ಖಂಡಿತ ದಾಮೋದರ್ ಬಂಗೇರೆ. ನಾನು ಇವರಿಗೆ ಯಾರಿಗೆ ಡಿ ಸಿ ಅವರಿಗೆ ಕೂಡ ಇದು ಬಾರ್ಪುರ್ ನಲ್ಲಿ ನಾಲ್ಕು ಜನ ತೀರಿ ಹೋಗಿದ್ದಾರೆ, ಸತ್ತೋಗಿದ್ದಾರೆ ಹೊರಗೆ ಬಿದ್ದು. ಈ ಹೊಯ್ಗೆ ಇದೆ, ನಾನು ಅದನ್ನ ರೈಟಿಂಗ್ ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ, ಡೇಟ್ ಮತ್ತೆ ಆ ಸತ್ತವರ ಹೆಸರು ಅವರ ಅಡ್ರೆಸ್ ಎಲ್ಲ ಕೊಟ್ಟಿದ್ದೇನೆ. ಓಕೆ. ಯಾವುದಕ್ಕೂ ಯಾವ ಇದು ಇಲ್ಲ. ನಾವು ಅಲ್ಲಿ ಕೊಟ್ರೆ ಜಿಯಾಲಜಿ ಕೊಡಿ, ಜಿಯಾಲಜಿ ಅವ್ರ ಹತ್ರ ಕೇಳಿದ್ರೆ ಅವ್ರ ಹತ್ರ ಕೊಡಿ ಅಂತ ಯಾರನ್ನು ಏನು ಕೇಳುವವರೆಲ್ಲ ಆಗಿದೆ. ಈಗ ನಮ್ಗೆ ಹೆದರಿಕೆ ಆಗಿದೆ, ಈಗ ಬಿಟ್ಬಿಟ್ಟೆ ಅದು, ಗೌರವ ಬೇಡ ಅಂತ. ಅಲ್ಲ ಅದೇ ಈಗ ಸಮಸ್ಯೆ ಇರೋದೇ ಅಲ್ಲಿ. ನಾವೀಗ ನಮ್ಮ ಮಾತಿಗೆ ಬೆಲೆ ಸಿಕ್ಕೋದಿಲ್ಲ, ಬೆದರಿಕೆಗಳ ಕರೆಗಳು ಧಮಕಿಗಳು ಬರ್ತವೆ. ಇದು ಎಲ್ಲದರ ಮಧ್ಯೆ ಸ್ವಲ್ಪ ನಾವು ನಮ್ಮ ಜೊತೆಗೆ ಯಾರು ಇಲ್ಲ ಅನ್ನುವಂಥ ಭಾವನೆಯಲ್ಲಿ ನಾವು ಅದನ್ನು ಕೈಬಿಡುವಂಥ ಪರಿಸ್ಥಿತಿ ಕೂಡ ಇದೆ. ಆದರೆ ಅದು ಹಾಗಾದಾಗ ದಾಮೋದರ ಬಂಗೇರ್ರೆ, ವಾಸ್ತವತೆಯನ್ನು ಬಿಟ್ಟು ಅವಾಸ್ತವತೆಯತ್ತ ನಾವು ನಮ್ಮ ಸಮಾಜ ಹೋಗ್ತದೆ ಅನ್ನುವಂಥ ಒಂದು ಭೀತಿ ಕೂಡ ನಮ್ಮನ್ನು ಕಾಡ್ತಾ ಇದೆ. ಹೌದು, ಅದು ನಿಜವಾಗ್ಲೂ ನನಗೂ ಅದೇ ಕಾಡ್ತಾ ಇದೆ. ಆದ್ರೆ ಏನಾಗಿದೆ, ಅವರು ಎಷ್ಟು ಪವರ್ಫುಲ್ ಇದ್ದಾರೆ ಅಂತ ಹೇಳಿದ್ರೆ, ಇದರಲ್ಲಿ ಹೋರಾಡುವವರನ್ನು ಕರೆದು ಅವರೇ ಕೇಳ್ತಾ ಇದ್ದಾರೆ ನೀವು ಎರಡು ಧಕ್ಕೆ ಮಾಡ್ಕೊಳ್ರಿ. ಇದು ನನ್ನ ಕಿವಿಗೆ ಬಿದ್ದದ್ದು, ಅದಕ್ಕೆ ಅಫಿಷಿಯಲ್ ರೆಕಾರ್ಡ್ ಇಲ್ಲ. ಹಾಗಾಗಿ ಯಾರು ಯಾರಿಗೆ ಯಾವಾಗ ಹೇಳಿದ್ದಂತ ನಮ್ಗೆ ಹೇಳಲಿಕ್ಕೆ ಹೆದರಿಕೆ ಆಗ್ತಾ ಇದೆ. ಈ ಹಿಂದೆ ನಿಮ್ಮ ಮಾಬುಕಳದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಹಾ, ನಾವು ಕೂಡ ಎಲ್ಲ ಹೋಗಿದ್ದೇವೆ. ಎರಡು ವಾರ ನಂತರ ಪ್ರತಿಭಟನೆಯ ಸುದ್ದಿ ಇಲ್ಲ. ಅವರಿಗೆ ಎರಡು ಹೊಯ್ಗೆ ಕಡು ಆಗಿದೆ ಅಂತ ಮಾಹಿತಿ ಬಂದಿದೆ. ಹೌದು, ನಾನು ಇಲ್ಲಿ ಬಾರ್ಕೂರ್ ನಲ್ಲಿ ನಾನು ಆಗ ಜೆರಿ ಅಂತ ಜೆರಾಲ್ಡ್ ಅಂತ ಹೇಳಿ ಫೋನ್ ಮಾಡಿದ್ರಲ್ಲ, ಅವರು ನಾವೆಲ್ಲ ಸೇರಿ ರಸ್ತೆ ತಡೆಗಾಲಕ್ಕೆ ತಡೆ ಮಾಡಿ ಎಲ್ಲ ಲಾರಿಯನ್ನು ನಿಲ್ಸಿ ಬೆಳಿಗ್ಗಿಂದ ಸಂಜೆ ತನಕ. ಇವರು ನನಗೆ ಪೊಲೀಸ್ನವ್ರು ಏನಂದ್ರು, ನಿಮ್ಮನ್ನ ಹಿಡಿದು ಒಳಗಾಗ್ತಾ ಇದ್ದೇವೆ, ದೌರ್ಜನ್ಯ ಮಾಡ್ತಾರೆ. ಅವ್ರು ಹೇಳ್ತಾರೆ ಅವರಿಗೆ ಟ್ರಾನ್ಸ್ಪೋರ್ಟೇಶನ್ ಲೈಸೆನ್ಸ್ ಇದೆ. ಅಷ್ಟೊಳಗೆ ಪಟ ಇದು ಬಂತು, ಯಾವ್ದು ಪರ್ಮಿಟ್ ಅಂತ ಹೇಳಿ ಯಾವ್ದೋ ಒಂದು ಲೆಟರ್ ಇದೆ ಅಲ್ಲ, ಅದು ಬಂದು ಎಲ್ಲ ನಾವು ಲಾರಿ ನಿಮ್ಮೇಲೆ ಹಾರ್ಸ್ಕೊಂಡು ಹೋಗ್ತೇವೆ, ನಮಗೆ ಗೌರ್ಮೆಂಟ್ ಇಂದ ಪರ್ಮಿಟ್ ಇದೆ, ನೀವ್ ಯಾಕೆ ಇದ್ ಮಾಡ್ತೀರಿ? ನಾವು ಹೇಳುದು ಪರ್ಮಿಟ್ ಪ್ರಶ್ನೆ ಅಲ್ಲ, ಮಾನವೀಯತೆ ಪ್ರಶ್ನೆ. ಇದು ಇಷ್ಟು ಸಪೂರ ರೋಡ್ ಇದೆ, ಇದರಲ್ಲಿ ಶಾಲೆ ಮಕ್ಕಳು ಹೋಗ್ಬೇಕು, ಆಸ್ಪತ್ರೆ ಹೋಗುವವರು ಹೋಗ್ತಾರೆ. ಇದಕ್ಕೆ ಆ ಟೈಮಿಗೆ ನೀವು ತಕೊಂಡು ಹೋದ್ರೆ ನಾವು ಸೈಡ್ ನಲ್ಲಿ ಮಳೆಗಾಲದಲ್ಲಿ ನಿಂತ್ಕೊಳ್ಬೇಕಾಗ್ತದೆ. ಅದು ನಮ್ಗೆ ಇಲ್ಲ, ನಮ್ಗೆ ಏನಂತೆ ಅವ್ರಿಗೆ ಹೊಯ್ಗೆ ತೆಗಿಲಿಕ್ಕೆ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಪರ್ಮಿಟ್ ಇದೆ, ಜಿ ಪಿ ಎಸ್ ಹಾಕಿದ್ದಾರೆ. ಜಿ ಪಿ ಎಸ್ ಗೆ ಈಗ ನಾನೀಗ ಇದು ಕೇಳಿದ್ರೆ ಅವ್ರು ಎಂತಂದ, ನೈಟ್ ನಾವು ಎಂತ ಮಾಡುದು ಮಾರ್ರೆ, ನಾವು ಎಂತ ಮಾಡುದು, ನಾವು ಇರುವುದು ಒಬ್ಬ ಆಫೀಸರು. ಈಗ ದಾಮೋದರ ಬಂಗೇರ, ಇಡೀ ಕರಾವಳಿಯಲ್ಲಿ ಇದೊಂದು ದೊಡ್ಡ ಸಮಸ್ಯೆ ಆಗಿ ಕಾಣ್ತಾ ಇದೆ. ಸ್ಪಂದನಾ ವಾಹಿನಿ ಈ ಬಗ್ಗೆ ಸಾಕಷ್ಟು ಖಂಡಿತ ಬಂದಿದ್ದೆ, ನಾವು ಅದನ್ನ ಯಾವುದೇ ಕಾರಣಕ್ಕೂ ಕೂಡ ನಿಲ್ಸೋದಿಲ್ಲ. ಒಂದು ನ್ಯಾಯಯುತವಾದ ಹೋರಾಟ ಸ್ಪಂದನಾ ವಾಹಿನಿದು ಯಾವ್ದು ಇದ್ದೇ ಇದೆ. ನಾನು ನಿಮ್ಮತ್ರ ಎಲ್ಲರ ಹತ್ರ ವಿನಂತಿ ಮಾಡೋದಷ್ಟೇ, ನೀವು ಯಾವುದೇ ದೌರ್ಜನ್ಯಕ್ಕೆ ದಬ್ಬಾಳಿಕೆಗೆ ಬೆದರಿಕೆಗೆ ಧಮಕಿಗೆ ಬೆದರದೆ ನೀವೊಂದು ಸಂಘಟನಾತ್ಮಕವಾಗಿ ಹೋರಾಟ ಮಾಡದೇ ಹೋದಾದ್ರೆ ನಾವು ಸ್ಪಂದನಾ ವಾಹಿನಿಯವರು ಯಾವತ್ತೂ ನಿಮ್ಮ ಜೊತೆಗಿರ್ತೇವೆ. ಸಾಮಾಜಿಕ ಕಳಕಳಿಯಿಂದ ಕೆಲಸ ಮಾಡುವಂಥ ಸ್ಪಂದನಾ ವಾಹಿನಿಗೆ ನೀವೆಲ್ಲರೂ ನಿಮ್ಮ ಜೊತೆಗೆ ಸೇರಿಕೊಂಡು ನಾವು ಮಾಡಲಿಕ್ಕೆ ನಾವು ಇಷ್ಟಪಡ್ತೇವೆ. ನೀವು ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಹೇಳಿಕೊಂಡಿದ್ರಿ. ಮುಂದಿನ ದಿನಗಳಲ್ಲಿ ಒಂದು ಸಂಘಟಿತವಾಗಿ ಒಂದು ಹೋರಾಟಕ್ಕೆ ನಾವು ಅಣಿಯಾಗಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋಣ ಅಂತ ಹೇಳ್ತಾ ನಿಮಗೆ ಧನ್ಯವಾದಗಳು ದಾಮೋದರ್ ಬಂಗೇರ. ಓಕೆ, ಥ್ಯಾಂಕ್ ಯು. ನೋಡಿ, ಈಗ ದಾಮೋದರ್ ಬಂಗೇರ್ ಹೇಳಿದಂಥ ವಿಷಯ ಅದು ಕರೆಕ್ಟು. 50 ರೂಪಾಯಿ ಒಂದು ಲೋಡಿಗಿಂತ ಲಾಸ್ಟ್ ಇಯರ್ ಪಂಚಾಯತ್ನವರೇ ತಗೊಳ್ಳಿಕ್ಕೆ ಪರ್ಮಿಷನ್ ಇತ್ತು, ಅದು ಸಿಹಿ ನೀರಿನ ಹೊಯ್ಗೆ ಬಗ್ಗೆ. ಆವಾಗ ಕಲೆಕ್ಟ್ ಮಾಡ್ತಿದ್ರು ಲೋಡಿಗೆ, ಅವರಿಗೆ ಎಂತಿಷ್ಟು ಲೋಡಿಗೆ ಪರ್ಮಿಟ್ ಕೊಟ್ಟಿದ್ದಂಥ ಪಂಚಾಯತಿ ಮಾಹಿತಿ ಇಲ್ಲ. ಇವರು ಎಷ್ಟು ಲೋಡಿದ ಕಲೆಕ್ಟ್ ಮಾಡಿದಂತ ಡಿ ಸಿ ಆಫೀಸಿಗೆ ಕೊಡಬೇಕು, ಅದನ್ನು ಅಕೌಂಟಿಗೆ ಕ್ರೆಡಿಟ್ ಮಾಡಬೇಕಿತ್ತು. ಅದು ಲಾಸ್ಟ್ ಇಯರಿಗೆ ಮುಗ್ದೋಯ್ತು. ಈ ವರ್ಷ ಪಂಚಾಯತಿ ಯಾವ ಮಾಹಿತಿಯೂ ಇಲ್ಲ, ಪಂಚಾಯತಿಯಿಂದ ಯಾವುದೇ ಎನ್ ಒ ಸಿ ತಗೊಂಡಿಲ್ಲ. ಇವರಷ್ಟಿಗೆ ಇವರು ಮಾಡ್ತಾ ಇದ್ದಾರೆ, ಕೆಲವು ಕಡೆ ಅಕ್ರಮವಾಗಿ ನಡೀತಿದೆ. ಸಿ ಸೆಂಟ್ರಲ್ ಗೌರ್ಮೆಂಟಿಂದ ಕೊಡುವಾಗ ಅವರೊಂದು ಕಂಡೀಷನ್ ಹಾಕಿ ಪರ್ಮಿಟಿಗೆ ಏನಂತ, ಪರ್ಮಿಟು ಅದು ಸ್ಪೆಷಲೈಸ್ಡ್ ಮೈಕಾರ ಪೇಪರ್ ಇರೋದು, ಯುನೀಕ್ ಬಾರ್ ಕೋಡ್ ಸಿಸ್ಟಮ್ ಇರೋ ಪರ್ಮಿಟು, ಆಮೇಲೆ ಅದು ಇಂಕು ಬ್ಯಾಕ್ಗ್ರೌಂಡ್ ಇರಬೇಕು, ಅದರಲ್ಲಿ ಸೆಕ್ಯೂರಿಟಿ ಇದು ಇರಬೇಕು, ಫೋಟೋಗ್ರಾಫ್ ಆಫ್ ವೆಹಿಕಲ್ ಇರಬೇಕು, ಅದನ್ನು ಮೈನಿಂಗ್ ಡಿಪಾರ್ಟ್ಮೆಂಟ್ನವರೇ ಕೊಡಬೇಕು, ಅದರ ಕಾಪಿನ ಸ್ಕ್ಯಾನಿಂಗ್ ಮಾಡಿ ಟ್ರಾನ್ಸ್ಪೋರ್ಟಿಗೆ ಹೋಗಬೇಕು ಅಂತ. ಇವರು ಆನ್ಲೈನಲ್ಲಿ ಇವತ್ತು
ಯಾವುದೋ ಒಂದು ಜಿ ಪಿ ಆರ್ ಎಸ್ ಹಾಕಿರ್ತಾರೆ ಗಾಡಿಗೆ, ಆ ಗಾಡಿ ಜಿ ಪಿ ಆರ್ ಎಸ್ ತೆಗೆದು ಸಂಜೆ ಮುಂಚೆ ಆ ಗಾಡಿದು ಒಂದು ಜಿ ಪಿ ಆರ್ ಎಸ್ ಮಾಡಿ ಪರ್ಮಿಟ್ ಜನರೇಟ್ ಮಾಡ್ತಾರೆ. ಡುಪ್ಲಿಕೇಟ್ ಪರ್ಮಿಟ್ ಅಲ್ಲ, ಇಟ್ಸ್ ಎ ಪರ್ಮಿಟ್, ರೆಗ್ಯುಲರ್ ಪರ್ಮಿಟ್. ಓಕೆ, ಕಂಪ್ಯೂಟರಲ್ಲಿ ಜನರೇಟ್ ಮಾಡ್ತಾರೆ ಇದೆಲ್ಲ ನಾರ್ಮ್ಸನ್ನು ವಯೊಲೇಟ್ ಮಾಡಿ ಕೇವಲ ವೈಟ್ ಪೇಪರ್ ಮೇಲೆ. ಆವಾಗ ಆ ಗಾಡಿಯಲ್ಲಿ ಹಾಕಿ ಜನರೇಟ್ ಮಾಡಿದ್ದು ಯಾವ ಗಾಡಿ ಜಿ ಪಿ ಆರ್ ಎಸ್ ಮಾಡಿದರೆ ಯಾವ ಗಾಡಿ ಲೋಡಾಗಿ ಹೋಗಿದೆ ಅಂತ ಗಾಡಿ ನಂಬರ್ ಇರುತ್ತೆ, ಬಟ್ ಹೋಗುವಂಥ ಗಾಡಿಗಳೇ ಚೇಂಜ್ ಆಗಿರುತ್ತೆ. ಯಾಕೆಂದರೆ ಇಲ್ಲಿ ಜನರೇಟ್ ಆಗಿದ್ದು ಅದನ್ನು ಏನು ಮಾಡ್ಬೋದು ವಾಪಸ್ ನಂತಿಗಡ್ಡಕ್ಕೆ ಕಂಪ್ಯೂಟರ್ ಪ್ರಿಂಟ್ ಔಟ್ ಆಗಿ. ಸೊ ಅದೇನಾಗ್ತದೆ, ನಮ್ಮಲ್ಲಿ ಬಾರ್ಕೋಡ್ ಸಿಸ್ಟಮ್ ಆದರೂ ಡಿ ಕೋಡ್ ಮಾಡಲಿಕ್ಕೆ ಗೇಟಲ್ಲಿ ಅದಕ್ಕೆ ಸರಿಯಾದ ಇಕ್ವಿಪ್ಮೆಂಟ್ ಇಲ್ಲ. ಆಮೇಲೆ ಗೇಟಿನವರು ಇದಕ್ಕೆ ಶಾಮಿಲ್ ಆಗಿದ್ದಾರೆ. ಇದರಲ್ಲಿ ಏನಂದರೆ ಪ್ರತಿಯೊಂದು ಇಲಾಖೆಯವರು ಇನ್ನೊಬ್ಬರ ಮೇಲೆ ತಪ್ಪು ಹೊರಿಸೋದು ಹೊರತು ಯಾರೂ ಅದರ ಬಗ್ಗೆ ಕ್ರಮ ಕೈಗೊಳ್ಳೋದಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಮೈನ್ಸಿನರ್ ಆಗಲಿ, ಅಥವಾ ಕಂದಾಯ ಇಲಾಖೆ. ಈಗ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಈ ಇದರ ಬಗ್ಗೆ ಮಾತಾಡಲಿಕ್ಕೆ ಮುಂಚೆ ಒಂದು ಕರೆ ಇದೆ. ಹಲೋ, ಹಲೋ ಹೇಳಿ ಸರ್, ತಾವ್ ಯಾರು ಮಾತಾಡೋದು, ಎಲ್ಲಿಂದ ಮಾತಾಡ್ತಿದ್ದೀರಿ? ಯಾರು? ಉಡುಪಿಯಿಂದ. ನೀವು ನೆಟ್ವರ್ಕ್ ಅಲ್ಲಿ ಇಲ್ಲ ಅಂತ ಕಾಣ್ತದೆ, ಕಟ್ ಕಟ್ ಆಗ್ತಾ ಇದೆ ಸರ್. ತಮ್ಮ ಹೆಸರೇನು ಹೇಳಿ? ಅಬ್ದುಲ್ ಖಾದರ್. ಹೇಳಿ ಅಬ್ದುಲ್ ಖಾದರ್, ದಯವಿಟ್ಟು ನೀವು ಸ್ವಲ್ಪ ನೆಟ್ವರ್ಕ್ ಗೆ ಬನ್ನಿ. ಓಕೆ, ಹೇಳಿ ಹೇಳಿ. ನೀವು ನೀವು ಟಿ ವಿ ಮುಂದೆ ಕೂತಿದ್ರಾ? ಈಗ ಈಗ ಮಾತಾಡಿ, ಹೇಳಿ. ಸರ್, ಲೈಸನ್ಸ್ ಪಾಸ್ ಆದ್ರೆ ಅವರವರ ತಕ್ಕಂತೆ ಅವರವರ ಏರಿಯಕ್ಕೆ ಕೊಡ್ಬೇಕು. ಇದು ಒಂದು ಕಡೆ ಲೈಸನ್ಸ್ ಮಾಡಿ ಇನ್ನೊಂದ್ ಕಡೆ ಮರಳು ಸಾಗಾಟ ಮಾಡುದು, ಇದು ತಪ್ಪಲ್ಲ ಸರ್? ಖಂಡಿತ ತಪ್ಪು, ಖಂಡಿತ. ಅದೇ ನಮ್ಮ ವ್ಯವಸ್ಥೆ ಹಾಗ ಆಗಿದೆ ಅಬ್ದುಲ್ ಖಾದರ್. ಈಗ ನೀವು ಮರಳು ಪರವಾನಿಗೆ ಅನುಮತಿ ಅರ್ಜಿ ಹಾಕಿದ್ರಾ? ಅಲ್ಲ, ನಾನೇ ಅಂಗವಿಕಲ. ಓಕೆ, ಆದ್ರೆ ಅಂತಲ್ಲ, ಇದು ಒಳ್ಳೊಳ್ಳೆ ಜನ ಮರಳಕ್ಕೆ ಲೈಸನ್ಸ್ ಮಾಡ್ಕೊಂಡು ಡೆಲ್ಲಿಗೆ ಮಾಡ್ತಾ ಇದ್ದಾರೆ. ಅವರು ಈಗ ಊರಲ್ಲಿ ಲೈಸನ್ಸ್ ಸಿಕ್ಕಿದರೆ ಬೇರೆ ಕಡೆ ಹೋಗಿ ತೆಗಿತಾರೆ. ಅದು ಒಂದು ಕಡ್ಡಾಯವಾಗಿ ಮಾಡ್ಬೇಕು, ಅವರವ್ರ ಏರಿಯಾದಲ್ಲಿ ಅವ್ರು ತೆಗಿಬೇಕಾಗಿ. ಖಂಡಿತ ಖಂಡಿತ ಖಂಡಿತ. ಈ ಬಗ್ಗೆ ಇವರು ಚರ್ಚೆ ಮಾಡ್ತಾ ಇದ್ರು. ಈಗ ನಮ್ಮ ಸಂಪನ್ಮೂಲ ವ್ಯಕ್ತಿ ಶರಶ್ಚಂದ್ರ ಹೆಗಡೆ ಅವರು, ನಮ್ದು ತಾಲೂಕು ಉಡುಪಿ ಆದ್ರೂ ಗ್ರಾಮ ಬ್ರಹ್ಮಾರ ಗ್ರಾಮ, ಅದಕ್ಕೋಸ್ಕರ ಉಂಟಲ್ಲ ಬ್ರಹ್ಮಾರ ದೇವರಿಗೆ ಬ್ರಹ್ಮಾರನೇ ತೆಗಿರಿ, ಹೂಡೆಯವರಿಗೆ ಹೂಡೆನೇ ತೆಗಿರಿ. ಅದು ಲೈಸನ್ ಹೂಡೆದ ಲೈಸನ್ ಬ್ರಹ್ಮಾರ ಮಾಬೂಕಲ್ಲ ಅಂದ್ರೆ ಆಗಲ್ಲ. ಹೌದು, ಅದೊಂದು ಕಂಟ್ರೋಲ್ ಮಾಡಿ ಸರ್ ಅಷ್ಟೇ. ಓಕೆ ಓಕೆ, ಧನ್ಯವಾದಗಳು ಖಾದರ್ರೆ. ಓಕೆ, ಯಾಕೆಂದ್ರೆ ಹೂಡೆಯಲ್ಲಿ ತುಂಬಾ ಆತೆಯಿಂದ ಬರ್ತಾ ಉಂಟು ಲೈಸನ್ಸ್. ಹೌದು ಹೌದು ಹೌದು, ಎಲ್ಲಿ ಮಾಬೂಕಲ್ಲದ ಲೈಸನ್ಸ್ ಇಲ್ಲಿ ನಡೀತಾ ಉಂಟು, ಉಪ್ಪುರದ ಇಲ್ಲಿ ನಡೀತಾ ಉಂಟು. ಅದಕ್ಕೆ ಹೂಡೆಯವರಿಗೆ ಬೇರೆನೇ ಮಾಡಿ. ಸರಿ ಸರಿ ಸರಿ, ಅವರ ಏರಿಯಾದಲ್ಲಿ ಅವರು ತೆಗಿಲಿ. ಓಕೆ ಓಕೆ, ಈ ಬಗ್ಗೆ ನೋಡೋಣ. ನಮ್ಮ ಅಧಿಕಾರಿಗಳು ನಮ್ಮ ಸ್ಪಂದನ ವಾಹಿನಿಯನ್ನ ವೀಕ್ಷಿಸ್ತಾ ಇರಬಹುದು, ಅವರು ಗಮನಕ್ಕೆ ತಗೊಳ್ತಾರೆ ಅಂತ ನಾವು ತಿಳ್ಕೊಳ್ತೇವೆ. ನಿಮ್ಗೆ ಕಾಲ್ ಮಾಡಿದ್ದೇನೆ ಅಂದ್ರೆ ಅವರಿಗೆ ಬಂದು ಮಾತಾಡ್ತಾ ಇದ್ದೀನಿ. ಓಕೆ 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 ಓಕೆ, ಥ್ಯಾಂಕ್ ಯು ಖಾದರ್ ಅವರೆ, ಧನ್ಯವಾದಗಳು. ಓಕೆ, ಹೇಳಿ. ಇವರು ಹೇಳೋದು ಅಲ್ಲಿನವರು, ಫಸ್ಟ್ ಆಫ್ ಆಲ್ ಇವರು ಎಲ್ಲಿಗೆ ಲೈಸೆನ್ಸ್ ಕೊಟ್ಟಿದ್ರು ಅಂತ ಇವರಿಗೆ ಗೊತ್ತಿಲ್ಲ, ಯಾಕಂದ್ರೆ ಗಡಿ ಗುರುತಾಗಿಲ್ಲ. ಹೌದು, ಲೈಸೆನ್ಸ್ ಯಾವ ಗಡಿ ಗುರುತಾಗಿಲ್ಲ, ಎಷ್ಟು ಟನ್ ತೆಗಿಬಹುದು, ಎಷ್ಟು ಕ್ಯೂಬಿಕ್ ಮೀಟರ್ ತೆಗಿಬಹುದು, ಯಾವುದು ಲೈಸೆನ್ಸ್ ಪಬ್ಲಿಕ್ ನೋಟಿಸ್ ಮಾಡೋದಿಲ್ಲ, ಪಬ್ಲಿಕ್ ನೋಟಿಸ್ ಇಲ್ಲ, ಲೈಸೆನ್ಸ್ ಮಾಹಿತಿಯೇ ಇಲ್ಲ. ತೆಗಿಬಹುದು ಲೈಸೆನ್ಸು, ಎಲ್ಲಿ ತೆಗಿಬಹುದು, ಹೊಳೆ ಎಷ್ಟು ದೂರ ಇದೆ, ಎಷ್ಟು ಉದ್ದ, ಎಲ್ಲೂ ತೆಗಿಬಹುದು. ಆ ಥರ ಪರಿಸ್ಥಿತಿ ಇವತ್ತಾಗಿದೆ. ಆಯ್ತು, ನೀನು ಗಲಾಟೆ ಮಾಡಿದೆ, ಪಕ್ಕದಲ್ಲಿ ನೀನೊಂದು ಡಕ್ ಮಾಡ್ಕೊಳಪ್ಪ, ಉಪದ್ರ ಮಾಡಬೇಡ, ಉಪದ್ರ ಮಾಡಬೇಡ. ಈ ರೀತಿಯಲ್ಲಿ ಇದು ಮಾಫಿ ಬೆಳೀತಾ ಇದೆ. ಇದು ಏನಾಗ್ತದೆ, ಬರ್ತಾ ಬರ್ತಾ ಇನ್ನೂ ಅಂಡರ್ ವರ್ಲ್ಡ್ ಇದಕ್ಕೆ ಇನ್ವಾಲ್ವ್ ಆಗ್ಬೋದು, ಇನ್ನೂ ದೊಡ್ಡ ಇದಾಗ್ಬೋದು. ಜಿಲ್ಲೆಯಲ್ಲಿ ನೆತ್ತರ ಹರಿದ್ರು ಅಷ್ಟೇ. ಈಗ ಇನ್ನೊಂದು ಕರೆ ಇದೆ. ಹಲೋ, ಹಲೋ, ಹಲೋ ಹೇಳಿ ಸರ್, ಎಲ್ಲಿಂದ ಮಾತಾಡ್ತೀರಿ, ಯಾರು ಮಾತಾಡ್ತಿದ್ದೀರಿ? ನಮಸ್ಕಾರ, ನಾನು ಐರೂರಿನಿಂದ ವಿಠಲ್ ಪೂಜರಿಂದ ಮಾತಾಡ್ತೇ. ಹಾ ಹೇಳಿ ಸರ್. ನಮಸ್ಕಾರ, ಈ ಹೊಯ್ಗೆ ಬಗ್ಗೆ ಚರ್ಚೆ ಆಗ್ತಾ ಉಂಟಲ್ಲ. ಹೌದು ಹೌದು, ಶರಶನ್ ಶೆಟ್ರು ಇದ್ದಾರಲ್ಲ. ಹೌದು 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 ಸರ್, ಶರಶನ್ ಶೆಟ್ರು. ನಮಸ್ಕಾರ, ವಿಠಲ್ ಪೂಜರ ಮಾತಾಡ್ತೇ. ನಮಸ್ಕಾರ ವಿಠಲ್ ಪೂಜರ ಸರ್, ಈಗ ನಮ್ ಈ ಹೊಯ್ಗೆ ಬಗ್ಗೆ ಸಿಆರ್ ದೊಡ್ಡ ಉಂಟಲ್ಲ. ಹೌದು, ಮಾಸ್ಟರ್ ಬೆಲ್ಟ್ ಅಲ್ಲಿ ಇರುವಂತ ಪ್ರಾಬ್ಲಮ್. ಹೌದು, ಈ ಹಿಂದೆ ರೇಜೋಳ್ ಹಿಂದೆ ಜಿಲ್ಲಾಧಿಕಾರಿ ಇರುವಂತ ಟಿ ಎಂ ರೇಜು ಅವರು ಜಿಲ್ಲಾಧಿಕಾರಿ ಆಗಿದ್ರು. ಸರ್ ಕೇಳ್ತಾ, ಹೇಳಿ ಹೇಳಿ ವಿಠಲ್ ಪೂಜಾರ. ಜಿಲ್ಲಾ ಪಂಚಾಯತ್ ನ ಸಿಒ ಆಗಿ ಪ್ರಭಾಕರ ಶರ್ಮಾ ಅವರು ಇದ್ರು. ಸರಿ, ಆವಾಗ ನಮ್ಮ ಐರೋಡಿ ಗ್ರಾಮ ಪಂಚಾಯತ್ ನಿಂದ
ಈ ಹೊಯ್ಗೆ ಬಗ್ಗೆ ಗ್ರಾಮ ಪಂಚಾಯತ್ಗೆ ನಾನು ಅನುದಾನ ಬರಬೇಕೆಂಬ ಕಾರಣಕ್ಕೆ ಹೋರಾಟ ಪ್ರಾರಂಭ ಮಾಡಿದ್ವಿ. ಸರಿ ಸರಿ, ಗೊತ್ತಿರ್ಬೋದು. ಸರಿ, ಈ ಇಡೀ ರಾಜ್ಯದಲ್ಲೇ ನಾವು ಹೊಯ್ಗೆಯಿಂದ ಸಾಧಾರಣ ಸಾಧಾರಣ ಈ ಹಿಂದೆ ಲಾಸ್ಟ್ ಇಯರ್ ತನಕ ಸಾಧಾರಣ 60-70 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿದ್ದೇವೆ. ಸರಿ ಸರಿ, ಇಡೀ ಜಿಲ್ಲೆಯಲ್ಲಿ ಸರಿಯಾಗಿ ಅನುಷ್ಠಾನ ಆಗಿರುವಂತಹ ಗ್ರಾಮ ಪಂಚಾಯತ್ ಅಂದ್ರೆ ಈರುಳ್ಳಿ ಮಾತ್ರ. ಸರಿ, ಇದ್ರ ಮಧ್ಯೆ ರಾಜ್ಯ ಸರ್ಕಾರದ ಇವತ್ತಿನ ಸರ್ಕಾರ, ನಾವು ಯಾವುದೇ ಸರ್ಕಾರದ ಬಗ್ಗೆ ದೂರ್ತಾ ಇಲ್ಲ, ಸರ್ಕಾರ ಅಥವಾ ಜಿಲ್ಲಾಧಿಕಾರಿಗಳು ಅಥವಾ ಜಿಲ್ಲಾ ಪಂಚಾಯತ್ನ ಸಿಇಒ ಅಥವಾ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಎಂಎಲ್ಎಗಳು ಸಹ ಇದಕ್ಕೆ ಸಂಬಂಧಪಟ್ಟವರೇ. ಸರಿ, ಎಲ್ಲ ಜನಪ್ರತಿನಿಧಿಗಳಾಗಿ ವ್ಯವಸ್ಥಿತವಾಗಿ ಗ್ರಾಮ ಪಂಚಾಯತಿ ಬರುವಂತ ಅನುದಾನವನ್ನ ತಡೆ ಹಿಡಿಯಲಿಕ್ಕೆ ಮಾಡಿದಂತ ವ್ಯವಸ್ಥೆ ಉನ್ನಾರ ಇದು. ಅಲ್ಲ, ಮರಳಿಂದ ಬರುವಂತ ಏನಾದ್ರೂ ರಾಯಲ್ಟಿ ಉಂಟಲ್ಲ, ಹೌದು, ಅದು ಗ್ರಾಮ ಪಂಚಾಯತಿ ಬರ್ಬೇಕನ್ನುವಂತ ಯಾವ್ದಾದ್ರು ಉದ್ದೇಶ ಇದ್ದಿದ್ರೆ ಇವರು ಗ್ರಾಮ ಪಂಚಾಯತ್ನ ಕಡೆಗಣನೆ ಮಾಡಿ ಈ ವ್ಯವಸ್ಥೆ ಮಾಡುದಿಲ್ಲ ಇತ್ತು. ವಿಠಲ್ ಪೂಜಾರ್ರೆ, ಈ ಗಣಿಗಾರಿಕೆಯಿಂದ ಬರುವಂತ ರಾಯಲ್ಟಿಯಲ್ಲಿ ಗ್ರಾಮ ಪಂಚಾಯತಿನ ಶಾರು ನಾವು ಹಿಂದೆ ಜಿಲ್ಲಾಧಿಕಾರಿಗಳ ಅಕೌಂಟ್ ಇಟ್ಟು ಗ್ರಾಮ ಪಂಚಾಯತಿ ಟ್ರಾನ್ಸ್ಫರ್ ಮಾಡಬೇಕಂತ ಬೇಡಿಕೆ ಇಟ್ಟಿದ್ದೇವೆ. ಕೊಡ್ಬೇಕಂತ ಅಲ್ಲ, ಇವತ್ತು ಇದೆ. ಅದು ಏನಂದ್ರೆ ಬೆಂಗಳೂರಿಗೆ ಹೋಗ್ತದೆ, ಗಣಿ ಇಲಾಖೆ, ಗಣಿ ಇಲಾಖೆಗೆ. ರಾಜ್ಯ ಸರ್ಕಾರ ಇವತ್ತಿನ ಯಾವುದೇ ಗ್ರಾಮ ಪಂಚಾಯತಿಗೂ 50 ರೂಪಾಯಿ ದುಡ್ಡು ಅಕೌಂಟ್ ಆಗದಿದ್ರೆ ಈ ಮಾತನ್ನು ಕೇಳಬಹುದಿತ್ತು. ಹೌದು, ಗ್ರಾಮ ಪಂಚಾಯತಿನಿಂದ ತಾವು ಅದರ ಬಗ್ಗೆ ಪ್ರತಿಭಟನೆ ಮಾಡಬೇಕಾಗ್ತದೆ. ಅಯ್ಯೋ ಸರ್, ಇದು ಪ್ರತಿಭಟನೆ ಎಂತ ಪ್ರತಿಭಟನೆ, 1000 ನಮ್ಮ ಐರೋಡಿ ಎಲ್ಲಿ ನಿಮ್ಗೆ ಗೊತ್ತಿರಬಹುದು. ಅಲ್ಲ, ಐರೋಡಿ ಒಂದು ಪಂಚಾಯತ್ ಅಲ್ಲ ನೋಡಿ, ಐರೋಡಿ ಗ್ರಾಮ ಪಂಚಾಯತಿ ಬಂದಿದ್ದಾರೆ, ಅವ್ರ ಹತ್ರ ಡಾಕ್ಯುಮೆಂಟ್ ಇರಬಹುದು. ನಾವು ಬೇಕಷ್ಟು ಸಲ ಹೋರಾಟ ಮಾಡಿದ್ದೇವೆ. ಇವರ ಇಡೀ ರಾಜಕಾರಣದಲ್ಲಿರುವಂತ ಎಲ್ಲ ವ್ಯಕ್ತಿಗಳು ಸಹ ಒಟ್ಟಾಗಿ ನಡೆಸುವಂತ ವ್ಯವಸ್ಥಿತವಾದ ಒಂದು ಷಡ್ಯಂತ್ರ ಇದು. ಇದರಲ್ಲಿ ಹೊಯ್ಗೆ ನಿಮ್ಮ ಲೀಸ್ದಾರಿದ್ರಲ್ಲ. ಅಲ್ಲ, ಮುಂಚೆ ವಿಠಲ್ ಪೂಜಾರ್ರೆ ಪಂಚಾಯತಿಯಿಂದ NOC ಬೇಕಿತ್ತು ಹೊಯ್ಗೆ ಪರ್ಮಿಟಿಗೆ. ಸರಿ, ನಾನು ಅದನ್ನ ಹೇಳುದು, ಪಂಚಾಯತ್ ವಿಶ್ವಾಸಕ್ಕೆ ತಗೊಳ್ಳೋದಿಲ್ಲ ಪಂಚಾಯತ್. ಇಲ್ಲ, ಯಾವುದೇ ಲೋಕಲ್ ಬಾಡಿಯ ವಿಶ್ವಾಸ ತಗೊಳ್ಳದೆ ಕೊಡ್ತಾ ಇದ್ದಾರೆ. ಬೈಕೊಳ್ಳಿಕ್ಕಿರುವಂತ ಒಂದು ವ್ಯವಸ್ಥೆ ಅಷ್ಟೇ ಬಿಟ್ರೆ ಯಾವುದೇ ತರದ ಅಭಿವೃದ್ಧಿಗಾಗಿ ಯಾವ್ದ್ರಲ್ಲಿ ಸರ್ಕಾರ ಹೇಳಿದಂತ ವ್ಯವಸ್ಥೆಗಳನ್ನ ಒಪ್ಕೊಳ್ಳಬೇಕೆ ಬಿಟ್ರೆ ಬೇರೆ ನಮ್ಗೆ ಅಧಿಕಾರ ಉಂಟು. ಗ್ರಾಮ ಪಂಚಾಯತ್ನಲ್ಲಿರುವಂತವ್ರು ಜನಪ್ರತಿನಿಧಿಗಳು ಅವ್ರಿಗೆ ಹಕ್ಕು ಉಂಟು, ಅವರು ಈ ಗ್ರಾಮವನ್ನ ಒಳ್ಳೆ ರೀತಿ ನಡೆಸಲಿಕ್ಕೆ ಅವಕಾಶ ಉಂಟು ಅನ್ನೋದು ಯಾವುದೇ ರೀತಿಯ ಅಭಿಪ್ರಾಯ ಅಥವಾ ಮನಸ್ಸಿಗೆ ಅನಿಸುವಂತ ವ್ಯವಸ್ಥೆ ಇವತ್ತಿನದು ಆಗಲಿಲ್ಲ. ಅದು ಇವತ್ತು ನಡೆದಿರುವ ವ್ಯವಸ್ಥೆ ಆ ಥರ ಇದೆ. ಆಕ್ಚುಲಿ ಕಾನೂನಿನಲ್ಲಿ 25% ರಾಯಲ್ಟಿ ಗ್ರಾಮ ಪಂಚಾಯತಿ ಕೊಡಬೇಕು, ಕೊಡಲೇಬೇಕು ಅವರು. ಗ್ರಾಮ ಪಂಚಾಯತಿಯಿಂದ ನಾವು ಈಗ ಒಂದು ವ್ಯವಸ್ಥೆಯನ್ನ ನೋಡಿ, ನೀವು ಹಿಂದೆ ಈ ಇವತ್ತಿನ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ ಯಾವುದೇ ಗ್ರಾಮ ಪಂಚಾಯತ್ ಟೋಲ್ ಕಲೆಕ್ಷನ್ ಮಾಡ್ಲಿಕ್ಕಿಲ್ಲ ಅಂದ್ರೆ, ಹಿಂದಿನ ಜಿಲ್ಲಾಧಿಕಾರಿಗಳ ಆದೇಶ ಮಾಡಿದ್ದಾದ್ರೆ ಜಿಲ್ಲಾ ಪಂಚಾಯತ್ ಸಿಒಗೆ ಅಲ್ಲ ಗ್ರಾಮ ಪಂಚಾಯತ್ಗೆ ಟೋಲ್ ಕಲೆಕ್ಟ್ ಮಾಡಿ ಅಲ್ಲ ವಿಠಲ್ ಪೂಜಾರ್, ಆವಾಗ 100 ರೂಪಾಯಿ, ಆವಾಗ 100 ರೂಪಾಯಿ, 100 ಯೂನಿಟ್ 105 ರೂಪಾಯಿ ಕಲೆಕ್ಟ್ ಮಾಡುವಂತಹ ವಿಠಲ್ ಪೂಜಾರ್, ಆವಾಗ ತಾತ್ಕಾಲಿಕ ಒಂದು ಆಜ್ಞೆ ಮೇಲೆಗೆ ಅಂದಿನ ಜಿಲ್ಲಾಧಿಕಾರಿಗಳು ಮತ್ತು ಅಂದಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಒಂದು ಪಂಚಾಯತಿ ಆದೇಶ ಕೊಟ್ಟು ಪಂಚಾಯತಿನಿಂದ ಒಂದು ಫಾರ್ಮೆಟಲ್ಲಿ ಜಿಲ್ಲಾಧಿಕಾರಿಗಳಿಗೆ ಇಂತಿಷ್ಟು ಲೋಡು ಮರಳು ಹೋಗಿದೆ ಅಂತ ರಾಯಲ್ಟಿ ಕಾಪಿ ಹೋಗ್ತಾ ಇತ್ತು. ಅದನ್ನು ಈ ಸಲ ಏನು ಮಾಡಿದೆ, ಡಿಸ್ಕಂಟಿನ್ಯೂ ಮಾಡಿ ಸಿನೀರಿನ ಮರಳುಗಾರಿಕೆ ಇವತ್ತಿನವರೆಗೂ ಕೊಟ್ಟಿಲ್ಲ ಅವರು ಯಾವುದೇ ಅನುಮತಿ. CRZ ಯಾವುದೋ ಒಂದು ಹೂಳೆತ್ತುವ ಅನುಮತಿ ಮೇಲೆ ಮರಳುಗಾರಿಕೆ ನಡೀತಾ ಇದೆ. ಆದರೆ ಇದಕ್ಕೆ ಪಂಚಾಯತಿಯಿಂದ ಅಥವಾ ಯಾವುದೇ ಸ್ಥಳೀಯ ಸಂಸ್ಥೆಯಿಂದ ಅನುಮತಿ ಪಡೆಯದೆ ಕೆಲವೊಂದು ಕಮಿಟಿಯಲ್ಲಿ ಕೊಟ್ಟಿರುವಂತ ಲೈಸೆನ್ಸ್ ಕೊಡುವಾಗ ಅವನಿಗೆ ಒಂದು ಮಿನಿಟ್ ಒಂದೇ ಉದ್ದೇಶ. No. 1, ನಮ್ಮ ಈ ಗ್ರಾಮ ಪಂಚಾಯತಿನ ವ್ಯಾಪ್ತಿಯಲ್ಲಿ ಯಾವುದೇ ಗ್ರಾಮ ಪಂಚಾಯತ್ ಐರೋಡಿ ಅಂತ ಹೇಳಿ ಅಲ್ಲ, 100 ಗ್ರಾಮ ಪಂಚಾಯತ್ ಬರುತ್ತೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮರಳು ಸಾಗಾಟ ಮಾಡುವವರು ನಿರ್ಧಾರರಿಗೆ ಪರವಾನಗಿ ಕೊಡುವಾಗ ಆ ಸ್ಥಳೀಯ ಗ್ರಾಮ ಪಂಚಾಯತ್ ಅನ್ನು ವಿಶ್ವಾಸ ತಗೊಳ್ಬೇಕು, ಅವರು NOC ಕಡ್ಡಾಯ ಮಾಡಬೇಕು, ಮತ್ತೆ ಅಲ್ಲಿ ಆಗುವಂತ ಸಮಸ್ಯೆಗಳನ್ನ ಅವ್ರ ಗಮನ ಅವರೇ ಅದನ್ನ ಮ್ಯಾನೇಜ್ ಮಾಡ್ಬೇಕು, ಜಿಲ್ಲಾಡಳಿತಕ್ಕೆ ಮಾಹಿತಿ ಕೊಡ್ಬೇಕು. ಖಂಡಿತವಾಗಿ ವಿಠಲ್ ಪೂಜಾರ್, ಈ ಬಗ್ಗೆ ನೀವು ಪ್ರತಿಯೊಂದು ಪಂಚಾಯತ್ ನಲ್ಲೂ ಒಂದು ನಿರ್ಣಯ ಮಾಡಿ, ಸಾಮಾನ್ಯ ಸಭೆಯಲ್ಲಿ ನಿರ್ಣಯದ ಪ್ರತಿಯನ್ನ ನಮ್ಮ ಮಾಧ್ಯಮಗಳಿಗೂ ಕೊಡಿ. ಈ ಬಗ್ಗೆ ನಾವು ಈ ರಾಜ್ಯ ಸರ್ಕಾರಗಳಿಗೆ ಈ ಅಥವಾ ಜಿಲ್ಲಾಡಳಿತಕ್ಕೆ ಯಾರಿಗೂ ಜವಾಬ್ದಾರಿ ಅಂತ ಇಲ್ಲ. ಖಂಡಿತ ಗ್ರಾಮ ಪಂಚಾಯತ್ ಎರಡು ವರ್ಷ ನಾವು ಅಧ್ಯಕ್ಷನಾಗಿ ಕೆಲಸ ಮಾಡಿದವನು, ನನ್ಗೆ ಅದ್ರ ಬಗ್ಗೆ ಅನುಭವ ಉಂಟು. ನೀವು ಈ ಜಿಲ್ಲೆಗೆ ಅಥವಾ ರಾಜ್ಯಕ್ಕೆ ಯಾವುದೇ ಜಿಲ್ಲಾ ಸಾಮಾನ್ಯ ಸಭೆಯಲ್ಲಿ ನಾವು ನಿರ್ಣಯ ಮಾಡಿ, ಬಹುಮತ ಅಲ್ಲ ಸರ್ವಾನುಮತ ನಿರ್ಣಯ ಮಾಡಿ ಅನ್ನೋ ಕಳಿಸಿ ಕೊಟ್ಟರು ಸಹ ಯಾವುದೇ ರೆಸ್ಪಾನ್ಸ್ ಬರುವುದಿಲ್ಲ, ರಿಟರ್ನ್ ಉತ್ತರ ಬರುವುದಿಲ್ಲ. ಇದ್ ಮಾಡಬೇಡಿ. ಸಾಧ್ಯ ಆದ್ರೆ ನಮ್ಮ ಸ್ವಂದನ ವಾಹಿನಿ ಅಂತ ವಾಹಿನಿ ಅವರು ಏನಾದ್ರು ಹೋರಾಟಕ್ಕೆ
ಬೆಂಬಲ ಕೊಡುವುದಾದ್ರೆ ಖಂಡಿತವಾಗಿ ಖಂಡಿತವಾಗಿ ನಾವು ನಿಮ್ಮ ಬೆಂಬಲಕ್ಕೆ ನಾವು ನಿಲ್ತೇವೆ. ನಾನು ಅದನ್ನೇ ಎಲ್ಲರಿಗೂ ಹೇಳ್ತಾ ಇದ್ದೆ. ಮಾನಸಿಕವಾಗಿ ನಾವು ಸಂಘಟನಾತ್ಮಕವಾಗಿ ಬೆಳೀತೀರಿ ಅಂತಾದ್ರೆ ಖಂಡಿತವಾಗಿ ಸ್ಪಂದನಾ ವಾಹಿನಿ ನಿಮ್ಮ ಜೊತೆಗಿರುತ್ತೆ. ವಿಠಲ ಪೂಜಾರ್ರೆ, ನಾವು ನಿರಂತರವಾಗಿ ನಾವು ವೈಯಕ್ತಿಕವಾಗಿ ನಾನು ಕೂಡ ನಿರಂತರವಾಗಿ ನಾವು ಮರಳುಗಾರಿಕೆಯ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ಇಲ್ಲಿ ಬೆದರಿಕೆ ಧಮಕಿ ಪುನಃ ಇದಕ್ಕೆ ಈ ಯಾವ್ದು ನಿಮ್ಮ ಲೀಸ್ದಾರ ಮತ್ತೆ ಜಿಲ್ಲಾಡಳಿತ ಒಟ್ಟಾಗಿ ರೇಟ್ ಅನ್ನ ಮತ್ತೆ ರೈಸ್ ಮಾಡ್ಲಿಕ್ಕೋಸ್ಕರ ಈ ಮಧ್ಯೆ ಒಂದೆರಡು ದಿನ ಸ್ಟಾಪ್ ಮಾಡಿದೆ. ನಂಗೆ ಅದ್ರ ಬಗ್ಗೆ ನಮ್ಗೆ ಸ್ವಲ್ಪ ನಮ್ಗೆ ಅನಿಸ್ತಾ ಇದೆ. ಖಂಡಿತ, ಅದರಿಂದ ನಾವು ಯಾವುದೇ ಕಾರಣಕ್ಕೂ ರೇಟ್ ಅನ್ನ ಈ ಸಾರ್ವಜನಿಕರಿಗೆ ಈಗಾಗಲೇ ಕೂಲಿ ಕಾರ್ಮಿಕರಿಗೆ ಕೆಲಸ ಇಲ್ಲ ಒಂದ್ ಸೈಡ್ ಅಲ್ಲಿ, ಈ ಯಾವ್ದು ನಿಮ್ ಗಾಯ ಮಾಡುವ ಸೆಂಟರ್ನರ್ ಎಲ್ಲ ಬೀದಿ ಬಿದ್ದಿದ್ರ, ಅದ್ರ ಮಧ್ಯೆ ಇವ್ರೇನಾದ್ರೂ ಪುನಃ ರೀಓಪನ್ ಮಾಡುವಾಗ ರೇಟ್ ರೈಸ್ ಆದ್ರೆ ನಮ್ಮಲ್ಲೆಲ್ಲ ನಾವು ಒಂದು ನೋಡ್ಕೊಂಡು ಹೇಳ್ತೇವೆ. ಯಾವುದೇ ಕಾರಣಕ್ಕೂ ಒಂದು ಟೆಂಪೋ ಹೋಗಿ ಸಹ ಹೊರಗೆ ಹೋಗಿ ಬಿಡುದಿಲ್ಲ. ಖಂಡಿತ. ಒನ್ ಸೆಕೆಂಡ್, ಯಾವುದೇ ಕಾರಣಕ್ಕೂ ಅಂತರ್ ಜಿಲ್ಲೆ ಮರಳುಗಾರಿಕೆ ನಿಷೇಧ ಮಾಡ್ಬೇಕು. ಇದಕ್ಕೆ ಯಾವುದೇ ಕಾರಣಕ್ಕೂ ಜಿಲ್ಲಾಡಳಿತ ಅಥವಾ ನಮ್ಮ ನಾವು ಸಾರ್ವಜನಿಕರು ಮತ್ತೆ ಈ ನಮ್ಮ ಯಾರು ಮಾಧ್ಯಮದವರು ವಿಶೇಷವಾಗಿ ಮಾಧ್ಯಮದವರು ನಮ್ಗೆ ಹೆಚ್ಚಿನ ಬೆಂಬಲ ಕೊಡಬೇಕು. ಆ ಮುಖಾಂತರ ಈ ಜಿಲ್ಲಾಡಳಿತ ಅಥವಾ ರಾಜ್ಯ ಸರ್ಕಾರ ಏನು ಮರಳಿನಿಂದ ಹಣಗ್ರಸ್ತಾ ಇದೆ ನಮ್ಮ ರಾಜ್ಯ ಜನಪ್ರತಿನಿಧಿಗಳು ಅದನ್ನು ಕಡಿವಾಣ ಹಾಕ್ಬೇಕಂತ ನಮ್ಮ ಅಪೇಕ್ಷೆ. ಓಕೆ ಓಕೆ ಸರ್, ಖಂಡಿತ ಖಂಡಿತ. ಧನ್ಯವಾದಗಳು ವಿಠಲ ಪೂಜಾರವರು ಇಷ್ಟೊತ್ತು ನಮ್ಮ ಜೊತೆಗೆ ನಿಮ್ಮ ಪ್ರಾಮಾಣಿಕವಾದ ಅನುಭವ ಅನಿಸಿಕೆಗಳನ್ನು ಹಂಚಿಕೊಂಡೋದಕ್ಕೆ ಧನ್ಯವಾದಗಳು. ಇದು ಈ ಹಿಂದೆ ಒಂದು ಸರ್ಕ್ಯುಲರ್ ಪ್ರಕಾರ 50 ರೂಪಾಯಿ ಒಂದು ಯೂನಿಟ್ಗೆ ಪಂಚಾಯತ್ನಲ್ಲಿ ಕಲೆಕ್ಟ್ ಮಾಡಬೇಕು ಅಂತಾಯ್ತು. ಸುಮಾರು 100 ಪಂಚಾಯತ್ಗಳು ವ್ಯಾಪ್ತಿಯಲ್ಲಿ ಬರ್ತದೆ. ಇದು ಇದು ಬಹಳ ದೊಡ್ಡ ವಿಚಾರ ಅಂತ ಅನ್ಸುತ್ತೆ. ಇದು ಬಹುಶಃ ಈ ನಮ್ಮ ಇವತ್ತಿನ ಒಂದು ದಿನದ ಪ್ಯಾನೆಲ್ ಡಿಸ್ಕಷನ್ನಲ್ಲಿ ಪರಿಹಾರ ಆಗುವಂಥದ್ದಲ್ಲ. ಮುಂದಿನ ದಿನದಲ್ಲಿ ನಾವು ಇದರ ಫಾಲೋಅಪ್ ಮಾಡೋಣ. ಒಂದು ಸ್ವಲ್ಪ ಸಮಯ ಬಿಟ್ಟು ಮತ್ತೆ ಪುನಃ ಒಂದು ಡಿಸ್ಕಷನ್ ಮಾಡೋಣ. ಆ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಅಭಿಪ್ರಾಯಗಳನ್ನ ಕೂಡ ಕೇಳೋಣ. ಒಂದು ಒಂದು ಸಾಮರಸ್ಯದ ಒಂದು ಚರ್ಚೆಗೆ ನಾವು ಒಂದು ನಾಂದಿಯಾಗಿ ಒಂದು ಸಾಮಾಜಿಕವಾದ ಕಳಕಳಿಯನ್ನು ಜೊತೆಗೆ ಒಂದು ಗ್ರಾಮೀಣ ಜನರ ಬದುಕನ್ನು ಒಂದು ಒಂದು ಹಂತಕ್ಕೆ ತಗೊಂಬರುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಸ್ಪಂದನ ವಾಹಿನಿ ಮಾಡ್ತದೆ ಅಂತ ಹೇಳ್ತೇನೆ. ಇಷ್ಟೊತ್ತು ನಮ್ಮ ಜೊತೆ ಮರಳುಗಾರಿಕೆಯ ಬಗ್ಗೆ ಸಾಕಷ್ಟು ತಮ್ಮ ಅನುಭವಗಳನ್ನು ಮಾಹಿತಿಗಳನ್ನು ಸ್ಪಂದನ ವೀಕ್ಷಕರಿಗೆ ನೀವು ನೀಡಿದ್ದೀರಿ. ಮುಂದೆಯೂ ನಿಮ್ಮ ಸಹಾಯ ಮಾಹಿತಿಗಳು ನಮಗೂ ನಮ್ಮ ಸ್ಪಂದನ ವೀಕ್ಷಕದವರಿಗೂ ವೀಕ್ಷಕರಿಗೂ ಬಹಳ ಮುಖ್ಯ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಜೊತೆಗೆ ಸಮಯವನ್ನು ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಸ್ಪಂದನ ಟಿ ವಿಗೂ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರು ನನ್ನ ಧನ್ಯವಾದಗಳು. ವೀಕ್ಷಕರೇ, ಇದುವರೆಗೂ ಮರಳುಗಾರಿಕೆ ಬಗ್ಗೆ ನಾವು ಪಬ್ಲಿಕ್ ಮೇಲ್ ವಿಶೇಷ ಕಾರ್ಯಕ್ರಮದಲ್ಲಿ ಬಹಳಷ್ಟು ಚರ್ಚೆ ಮಾಡಿದ್ವಿ. ತಾವು ತಮ್ಮ ಅಭಿಪ್ರಾಯಗಳನ್ನು ತಮ್ಮ ಸಮಸ್ಯೆಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡು ಈ ಕಾರ್ಯಕ್ರಮವನ್ನು ಒಂದು ಹಂತದಲ್ಲಿ ಯಶಸ್ವಿ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಮುಂದೆಗೆ ಈ ಕಾರ್ಯಕ್ರಮದ ಸದಾಶಯ ಏನಂದರೆ, ನಾವು ಇವತ್ತು ಮಾಡಿದ ಏನು ಚರ್ಚೆ ಇದೆ, ಮಾಹಿತಿ ಹಂಚಿಕೆ ಇದೆ, ಇದು ಒಂದು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಬೆಳವಣಿಗೆಯನ್ನು ಕಾಣಲಿ, ಒಂದು ಗ್ರಾಮೀಣ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಸ್ಥಳೀಯ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮನಸ್ಸು ಮಾಡಲಿ ಅಂತ ಹೇಳುವ ಸದಾಶಯಗಳೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ಶನಿವಾರ 8 ಗಂಟೆಗೆ ಮತ್ತೆ ನಮ್ಮ ವಿಶೇಷ ಪಬ್ಲಿಕ್ ಮೇಲ್ ಕಾರ್ಯಕ್ರಮದಲ್ಲಿ ನಾವು ನೀವು ಭೇಟಿಯಾಗೋಣ. ಅಲ್ಲಿವರೆಗೆ ನಿರಂತರ ಸುದ್ದಿ ಮಾಹಿತಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ.